करचरण कृतं वा कायजं कर्मजं वा श्रवण नयनजं वा मानसं वापराधं विहितम विहितं वा सर्वमे तक्षमस्व श्री जय जय करुणाब्धे श्री भैरवेश्वर पाहिमां पाहिमां। ನಿರೀಕ್ಷೆ ಇದೆ ಕೃಪಯಾ ಧ್ಯಾನ್ ದೇ ಹುಬ್ಳಿ ಸೇ ಆನೆ ವಾಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಗಾಡಿ ಅಬ್ ಸೇ ಕುಚಿ ದೇರ್ ಮೇ ಆನೆ ಕಿ ಸಂಭಾವನಾ ಹೈ। ಅಯ್ಯೋ ಏನ್ರಿ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ ಕೂಲಿ ನಾನು ಹೇಳ್ದೆ ಕೇಳ್ದೆ ತಗೊಂಡೋಗ್ತಾ ಇದೆಯಲ್ಲ ಒತ್ಕೊಂಡು ಹೋಗ್ಬಿಡ್ಬೇಕು ಅಂತಾನ? ಏಯ್ ಸ್ವಲ್ಪ ನೋಡ್ಕೊಂಡು ಮಾತಾಡು, ಈ ಮುಖ ನೋಡಿದ್ರೆ ಕತ್ಕೊಂಡೋಗೋ ಥರ ಕಾಣಿಸುತ್ತಾ? ಏನೋ ನಿಂಗೆ ಸಹಾಯ ಮಾಡಬೇಕು ಅಷ್ಟೇ, ನನಗೆ ಕಾಸು ಬೇಕು, ಬೇಡ್ರೆ ನೀನು ಎತ್ಕೊಂಡು ಹೋಗಯ್ಯ। ಏನು ಜೂರ ತೋರಿಸ್ತಾ ಇದೆಯಾ? ನೀನು ಅಲ್ದಿದ್ರೆ ನಿನ್ನ ಥರ 10 ಜನ ಕೂಲಿ ಅವ್ನು ಸಿಗ್ತಾನೆ, ಗೊತ್ತಾಯ್ತಾ? ಏಯ್ ಕೂಲಿ ಕೂಲಿ ಬರಲಿ, ಇಲ್ಲೊಬ್ಬ ಮುಟ್ಟಿದ್ದೀನ ಇನ್ನೊಬ್ಬ ಮುಟ್ಟೋದಿಲ್ಲ। ಓಹೋ, ನಿನಗೊಂದು ವಿಷಯ ಗೊತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ, ಜೀವನದಲ್ಲಿ ನಂಬಿಕೆ ಮುಖ್ಯ। ಶಬಾಸ್ ಕಡೆಯ, ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನೀನ್ ನನಗೆ ತುಂಬಾ ಹಿಡಿಸ್ಬಿಟ್ಟೆ। ನೀನ್ ಮುಂದಕ್ಕೆ ನೋಡ್ತಾ ಇರು, ಇನ್ನೇನೇನೋ ಹಿಡಿಸುತ್ತೆ ಎತ್ಕೊಂಡಿ। ಏನ್ ಸರ್ ಲಾರಿನ ಬಸ್ಸ ಯಾಕಯ್ಯ? ಅಲ್ಲ ನಿಮ್ ಪರ್ಸನಾಲಿಟಿ ನೋಡಿ ಕೇಳ್ದೆ। ಆಟೋ ಸಾಕಪ್ಪ। ಆಟೋ ಸರ್, ನಿಮ್ ಲಗೇಜ್ ಆಟೋದಲ್ಲಿ ಇಟ್ಟಾಯ್ತು। ಎಷ್ಟಪ್ಪ ನಿನ್ ಕೂಲಿ? ಎಷ್ಟಾದ್ರೂ ಕೊಡಿ, ನಿಮ್ ಹೋಗ್ತಾ ಇಷ್ಟ, ನನ್ಗೆ 10 ರೂಪಾಯಿ ಸಾಕು, ನೀವೇ ಇಟ್ಕೊಳ್ಳಿ। ಅಯ್ಯೋ, ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ, ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಬೆಳೆ ಚೆನ್ನಾಗಿ ಆಗ್ತಾ ಇರೋದು। ಆಟೋ ಇಲ್ಲಿ ಸರ್, ನೀವ್ ಇಲ್ಲೇ ರೀ, ನಾನು ನೋಡ್ಕೊಂಡ್ ಬರ್ತೀನಿ। ನೋಡು 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 ನೋಡು, ಬಿಟ್ಬಿಡ್ಬೇಡ, ಅವ್ನ ಎಲ್ಲಿದ್ರು ನೋಡಿ ಕಟ್ಕೊಂಡು ಬಂದ್ಬಿಡು, ಬಿಟ್ಬಿಡ್ಬೇಡ। ಈ ಸೈಕಲ್ ಎಲ್ಲೂ ಹೋಗಲ್ಲ, ಅವನು ಕಳ್ಳ ಅಲ್ಲ, ಕಳ್ಳ ನಿಡಿಯಕ್ಕೆ ನಿಮ್ ಸೈಕಲ್ ತಗೊಂಡೋಗಿದ್ದಾನೆ ಅಷ್ಟೇ। ಹಾಗಾದ್ರೆ ಸೈಕಲ್ ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ ಕಣ್ರಿ, ನೋಡ್ರಿ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬಿಡಿ ಬರಲ್ಲ, ಜೀವನದಲ್ಲಿ ನಂಬಿಕೆ ಮುಖ್ಯ। ಆಟೋನು ಒಂದಲ್ವಾ, ಇಬ್ರು ಕಳ್ಳನ ಮಕ್ಕಳ। ಗೋವಿಂದ 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 ಗೋವಿಂದ। ಸ್ವಾಮಿ, ಬೆಂಗಳೂರಲ್ಲಿ ಒಂದು ಚಿಕ್ಕ ಧರ್ಮಸ್ಥಳ ಕಟ್ಟಿಸ್ತಾ ಇದೀವಿ, ಹನುಮನ ಸಾರಿ ದನ ಸಹಾಯ ಮಾಡಿದ್ರೆ ಸಾಕು। ಯಾವ್ದಯ್ಯ ಹೊಸ ಧರ್ಮಸ್ಥಳ? ತಿರುಪತಿ ರಸ್ತೆಯಲ್ಲಿ ಒಂದು ಚಿಕ್ಕ ತಿರುಪತಿ ಇಲ್ವಾ, ಅದೇ ತರ ಬೆಂಗಳೂರಲ್ಲಿ ಒಂದು ಚಿಕ್ಕ ಧರ್ಮಸ್ಥಳ। ಸರಿ ಹೋಯ್ತು, ಥಿಯೇಟರ್ಗಳು ರಶ್ ಆದಂಗೆ ಧರ್ಮಸ್ಥಳ ರಶ್ ಆಗೋಯ್ತಾ, ಪರವಾಗಿಲ್ಲ, ಇನ್ನೇನ್ ಮಾಡೋದು? ಸಿನಿಮಾ ಬಗ್ಗೆ ಮಾತಾಡಬಾರ್ದು, ಈ ಮಾತಿಗೇನು ಕಮ್ಮಿ ಇಲ್ಲ। ಅಮ್ಮ, ದೊಡ್ಡ ಗಣೇಶ ಸರ್ಕಲ್ ಗಣೇಶ ತರ ಲೇಡೀಸ್ ಗಣೇಶ ದೇವಸ್ಥಾನ ಕಟ್ತಾ ಇದೀವಿ, ದಾನ ಮಾಡಿಮ್ಮ ಪ್ಲೀಸ್। ಇನ್ನು ಏನೇನ್ ಗಣೇಶ ಬರುತ್ತೋ? ಥ್ಯಾಂಕ್ ಯು। ಇವನ್ ಯಾರು ದೊಡ್ಡ ಸ್ವಾಮಿ? ಅಣ್ಣ, ನಾವು ಚಿಕ್ಕ ಸ್ವಾಮಿಗಳು, ಗಣೇಶ ದೇವಸ್ಥಾನ ಕಟ್ಸ್ತಾ ಇದೀವಿ, ದಯವಿಟ್ಟು ದಾನ ಮಾಡಿ। ನಾನು ದೊಡ್ಡ ಸ್ವಾಮಿ, ಏರ್ಪೋರ್ಟ್ ರೋಡ್ನಲ್ಲಿ ಶಿವನ್ ದೇವಸ್ಥಾನ ಕಟ್ತಿದ್ದೀನಿ।
ಫಿಶ್ ಕ್ಯಾಂಪ್ ಇದೆಲ್ಲ ಅದ್ರ ಆಪೋಸಿಟ್. ದಾನ ಮಾಡ್ತೀರಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರ? ಮೂರು ವರ್ಷದಿಂದ. ಮೂರು ವರ್ಷ? ನಂದು 30 ವರ್ಷ ಆಯ್ತು. ನೋಡಿ ಮೊದ್ಲು ಕೆಲ್ಸಕ್ಕೆ ಟ್ರೈನಿಂಗ್ ತಗೊಳ್ಳಿ, ನಮ್ಮಂತರ ಬರೋದು ಯಾಕೆ ತೆಗಿತೀರಾ? ಅಲ್ಲ ಅವನ್ಗೆ 30 ವರ್ಷ ಸರ್ವಿಸ್ ಅಂತೆ, ನಮ್ಗೆ ಬಿಡೇ ಬಿಡ್ತಾನೆ ನೋಡು. ಏನ್ರಲೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ನನ್ ಪರ್ಸನ್ ಹೊಡ್ಕೊಂಡು ಹೋಗಿದೀರಾ? ಅಯ್ಯೋ ಅದನ್ನೆಲ್ಲ ಬಿಟ್ಟು ದೇವ್ರ ಭಕ್ತರಾಗಿದ್ದೀವಿ ಈಗ ಅಲ್ವೇನೋ? ನನ್ಗೆ ಕತೆ ಹೇಳ್ತೀರಾ? ಬಂದ್ರ ಇಲ್ಲಿ. ಅಯ್ಯೋ ಬೇಡ ಬಿಟ್ಬಿಡು ಗುರು, ಪಾಪ ರಿಟೈರ್ಡ್ ಆಗೋ ವಯಸ್ಸು. ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಅಯ್ಯೋ ಬೇಡ ಗುರು, ಹೆಣ್ಮಕ್ಳು ತಂದೆ ತರ ಕಾಣಿಸ್ತಾನೆ, ಪಾಪ ಅನಾಥರ ಹೋಗ್ಬಿಡ್ತಾರ ಅವರೆಲ್ಲ. ಏಯ್ ಏನಿದೆ ನಿನ್ನ ಹತ್ರ? ಬೇಡ ಗುರು, ನೀನು ಹೋಗೋದು, ಅವನು ಹಿಡ್ಕೊಳ್ಳೋದು, ಬೆಲ್ಟ್ ಬಂಪ್ ಪ್ರೆಸ್ ಮಾಡೋದು, ಆಮೇಲಿಂದ ಅದು ಡಮಾರ್ ಅಂತ ಬ್ಲಾಸ್ಟ್ ಆಗೋದು. ಜೈ ವಿಘ್ನೇಶ್ವರ ಸ್ವಾಮಿ, ಇದು ನಿಮ್ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿದ ದುಡ್ಡು. ನೀನೊಂಥರ ಸ್ಲೀಪಿಂಗ್ ಪಾರ್ಟ್ನರ್ ಇದ್ದಾಗೆ, ಹಾಗಂತ ನಿನಗೆ ನಾನು ಶೇರ್ ಕೊಡದೆ ಹೋದ್ರೆ ನಾನು ನಿನಗೆ ಮೋಸ ಮಾಡ್ದಾಗತ್ತೆ. ನಿನಗೆ 40 ಸಿಕ್ಸ್ಟಿನೋ ಶೇರ್ ಕೊಡೋಷ್ಟು ದೊಡ್ಡ ಮನುಷ್ಯ ಖಂಡಿತ ನಾನಲ್ಲ. ಓಕೆ, ಹೀಗೆ ಮಾಡ್ತೀನಿ. ವಿನಾಯಕ, ಈ ಹುಂಡಿಲಿರೋ ದುಡ್ಡೆಲ್ಲ ಈ ಚೌಕದಲ್ಲಿ ಸುರಿತು, ಒಳಗೆ ಬೀಳೋ ದುಡ್ಡೆಲ್ಲ ನಿಂದು, ಹೊರಗೆ ಬೀಳೋದು ಮಾತ್ರ ನಂದು. ಸರಿನಾ? ಜೈ ವಿಘ್ನೇಶ್ವರ. ಒನ್ ರುಪಿ ಎಂಥ ಅಲ್ಪತೃಪ್ತನೆಯ ನೀನು? ಗಾಡ್ ಈಸ್ ಗ್ರೇಟ್, ಇದು ನಿನ್ ಶೇರು. ದೇವ್ರೆ, ನಾಲ್ಕು ದಿಕ್ಕಾಳವ್ ನಿನಗೆ ಈ ನಾಲ್ಕು ಚೌಕಟ್ ಹಾಕಿ ಪರ್ಸೆಂಟೇಜ್ ಕೊಡೋಷ್ಟು ಕೀಳು ಮಟ್ಟದವನು ನಾನಲ್ಲ. ಈ ಉಂಡಿಯಲ್ಲಿರೋದೆಲ್ಲ ಮೇಲಕ್ಕೆ ಹಾಕ್ತೀನಿ, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ, ಮಿಕ್ಕಿದ ಮಾತ್ರ ನನಗೆ ಕೊಡು, ನನ್ನ ಪಾಲ್ಗೆ ಸಿಕ್ಕಿದ ಪಂಚಾಮೃತ ಅನ್ಕೋತೀನಿ. ಆಹಾ, ಎಂಥ ದೊಡ್ಡ ಗುಣ ಗಣಪ್ಪ ನಿಂದು, ಎಲ್ಲ ನನಗೆ ಕೊಟ್ಬಿಟ್ಟಿದ್ಯಾ. ಗಾಡ್ ಇಸ್ ಡಬಲ್ ಗ್ರೇಟ್. ಪಟ್ಟಿ ಅಂಗಿ ಬೇಗ ಬಿಟ್ಟಿ ಭಂಗಿ ಎಲ್ಲ ನಿಮ್ಮೊಳಗೊಟ್ಟೆ. ಹದಿನೇಳರ ಬಣ್ಣದ ಚಿಟ್ಟೆ ಗಂಡ ಒಡನೆ ಕಳಕೊಂಡು ಬಿಟ್ಟೆ. ಗುಣಬಣ್ಣವ ತಿಳಿಯೋ ಮುಂಚೆ ಬಣಬಣ್ಣದ ಕನಸನ್ನು ಕೊಟ್ಟೆ. ಹಾಟು ಬೂಟು ಹುಡುಗಿರ್ ಮುಂದೆ ಸುಟ್ಟು ಬೂಟು ತೋಪಾಯ್ತು. ಸ್ವೀಟ್ ಫ್ರೂಟು ಅಂತಂತಲ್ದೆ ಹಾರ್ಟ್ ಹೌಸ್ ಫುಲ್ ಆಗೋಯ್ತು. ಚಿಟ್ಟೆ ಬಂದು ಚಿಟ್ಟೆ ಚಿಟ್ಟೆ ಬಂದು ಚಿಟ್ಟೆ ಇಲ್ಲಿ ಹಿಡುಕೊಟ್ಟೆ. ಪಟ್ಟಿ ಅಂಗಿ ಬೇಗ ಬಿಟ್ಟಿ ಭಂಗಿ ಎಲ್ಲ ಇಲಿಯೊಳಗೊಟ್ಟೆ. ಅಡಿಗಡಿಗೆ ಸರಸದಲ್ಲಿ ಅಡಿಗೆ ಮಾಡುವೆ, ನಿನ್ನ ಮುಡಿಗೆ ನನ್ನ ಮುಡಿಸಿ ಕಡಿಗೆ ತುಂಬುವೆ. ಚಂದಿರನ ಕಣ್ಣಳಿಗೆ ಕಾವಲು ಹಾಕುವೆ, ತಾರೆಗಳ ಸೆರಗಿನಲ್ಲಿ ಕಟ್ಟಿ ಹಾಕುವೆ. ಅಂಬನ ದಾಚೆ ಆಚೆ ಈಚೆ ತಂಬುರಿ ತಕತಕ ಹಾಡು ಪದಗಳೆಲ್ಲ ಕಾಗಲೇ ಇಲ್ವ ಸುಂದರಿ. ಸೃಷ್ಟಿನಾಚ ಸುಮರ್ ಬೊಂಬೆ ದೃಷ್ಟಿ ತೆಗೆಯು ಬೆರುತ್ತೇನೆ. ಚಿಟ್ಟೆ ಬಂದು ಚಿಟ್ಟೆ ಚಿಟ್ಟೆ ಬಂದು ಚಿಟ್ಟೆ ನೋಡೋ ಇಲ್ಲಿ ಹಿಡ್ಕೊಟ್ಟೆ. ಪಟ್ಟ ಪಟ್ಟಿ ಅಂಗಿ ಬೇಗ ಬಿಟ್ಟಿ ಭಂಗಿ ಎಲ್ಲ ಇಲ್ಲಿ ನೋಡಲೊಟ್ಟೆ ಲೊಟ್ಟೆ.
ಬಿಡಿಸು, ಎದೆ ಗುಡಿಸು, ಅಮಲು ಗಣ್ಣು ಮೊದ ಬಿಡಿಸು, ಮತ್ತೆ ನಾರಿ ಮೂಲೆಗೇಳು. ಸರಿಯ ನಾರಿನಿಯ ಮೊಮ್ಮಗಳಿವಳು, ಮೊನಲ್ಲಿ ಸರ್ ಮೈ ಉರಿಸಿ ಕುಣಿದವಳಿವಳು. ದೇಶ ವಿದೇಶ ಸುನಿದವೇನು, ಸಾವಿರ ವೇಷ ತೊಟ್ಟದೇನು, ಕನ್ನಡತನವು ಇದರ ಸಾಕು, ಕನ್ನಡದಿತ್ತು ಕೊಡುವೆನು. ನಮ್ಮ ತಾಯಿ ಭುವನೇಶ್ವರಿಗೆ ವಂದನೆ ಹೇಳಿ ಬೆರೆಯುವೆನು. ಚಿಟ್ಟೆ ಬಂದು ಚಿಟ್ಟೆ, ಚಿಟ್ಟೆ ಬಂದು ಚಿಟ್ಟೆ, ನೋಡೋ ಇಲ್ಲಿ ಹಿಡುಗೊಟ್ಟೆ. ಪಟ್ಟಪಟ್ಟಿ ಅಂಗಿ ಬೇಗ ಬಿಟ್ಟಿ ಭಂಗಿ ಎಲ್ಲ ಇಲ್ಲಿ ಒಳರೊಟ್ಟೆ. ಕನಸ್ ಕಾಣು ಅಂದ್ರೆ ದಿನವೆಲ್ಲ ಮಲ್ಕೊಂಡು ತಿರ್ಕನ್ ತರ ಕನಸು ಕಾಣ್ತಾನೆ ಇರ್ತೀಯ, ಇದಕ್ಕೇನ್ ಕಮ್ಮಿ ಇಲ್ಲ. ಬಾಡಿಗೆ ಇಲ್ದೇ ಇರಕ್ಕಿದೆ ತೋತಪ್ಪನ ಛತ್ರ ಅನ್ಕೊಂಡಿದ್ಯಾ? ನಾಳೆ ಬೆಳಗ್ಗೆ ಆಗೋದ್ರಷ್ಟ್ರಲ್ಲಿ ಬಾಡಿಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಸಾಮಾನ್ ಎಲ್ಲ ತೆಗೆದು ಆಚೆಗೆಸ್ಬಿಡ್ತೀನಿ. ಹುಷಾರ್ ತಪ್ಪಿಸ್ಕೊಂಡಿದ್ವಿ, ಈಗೇನ ಮಾಡೋದು? ಏನ್ ನನ್ ಮಕ್ಕಳಪ್ಪ ಇವರು, ಬೆಳಿಗ್ಗೆ ಕೋಳಿ ಕೂಗೋದ್ರೊಳಗೆ ಮನೆಯಿಂದ ಹೊರಟ್ಬಿಟ್ಟಿರ್ತಾರೆ, ರಾತ್ರಿ ಕತ್ಲಾದ್ರೂ ಮನೆಗೆ ಬರೋದಿಲ್ಲ. ಯಾವಾಗಪ್ಪ ಹಿಡಿಯೋದು ಇವ್ರನ್ನ? ರಾತ್ರಿ ಬಂದು ಹಿಡಿಬೇಕು. ಕಣ್ಕಿತ್ತಾಕ್ ಬಿಟ್ ಕಣ್ಣ ಹಾಕೋದನ್ ನೋಡಿದೀನಿ, ಅಲ್ ಕಿತ್ತಾಕ್ ಬಿಟ್ ಅಲ್ಲ ಹಾಕೋದನ್ ನೋಡಿದೀನಿ, ಕಿಟಕಿ ಕಿತ್ತಾಕ್ ಬಿಟ್ ಕಿಟಕಿ. ಅದು ನಮ್ಮನೆಯಲ್ಲಿ ಏನು ಸದ್ಯ ಕೇಳಿಸ್ತಾ ಇಲ್ಲ? ಬೀಗ ಹಾಕ್ಬಿಟ್ಟು ಬಂದಿದ್ದಲ್ಲ, ನೋಡ್ಕೊಂಡು ಹೊರಟೋಗಿರ್ಬೇಕು ಗುರು. ಹಾಗಂತೀಯ? ಮತ್ತಿನೇನು, ನಮ್ಮ ಐಡಿಯಾ ಎಲ್ಲ ಗೊತ್ತಾಗಕ್ಕೆ ನಮಗ್ ಬುದ್ಧಿವಂತನ, ಅವ್ನ ತಲೆಲಿರೋದು ಬುದ್ಧಿ ಅಲ್ಲ ಆನೆ ಲದ್ದಿ. ಅದು ಸರಿನೇನು. ಸರ್ಪ್ರೈಸ್, ನೀವ್ ಹೇಗ್ ಸರ್ ಬಂದ್ರಿ ಇಲ್ಲಿಗೆ? ಮಾಡಿಟ್ಟಿದ್ಯಲ್ಲಪ್ಪ ರಾಜಮಾರ್ಗ, ಅದ್ರೊಳಗಿಂದ ಬಂದೆ. ಬಾಡಿಗೆ ಕೊಡ್ಬೇಕಾಗುತ್ತೆ ಅಂತ ಬಚ್ಚಿಟ್ಕೊಂಡಿದ್ದೀರಾ? ಇವತ್ ನೀವು ಬಾಡಿಗೆ ಕೊಡೋವರೆಗೂ ನಾನಿಂದ ಕದ್ಲಲ್ಲ. ನಾನೇನು ಮುಟ್ಟಲ ಅನ್ಕೊಂಡಿದ್ದೀರಾ? ಇದು ಮಂಚ ತರಾನೆ, ಆದ್ರೆ ಮಂಚ ಅಲ್ಲ ಇದು, ಅಷ್ಟೇ ಸ್ಟಿಕ್ ತರಾನೆ, ಸ್ಟಿಕ್ ಅಲ್ಲ. ಒಂದು ಮೂರ್ ದಿವಸ ಟೈಮ್ ಕೊಟ್ರೆ ಯಾಕೆ? ಏನ್ ಮಾಡೋದು, ಬಿಸ್ನೆಸ್ ಎಲ್ಲ ಲಾಸ್. ಯಾವಾಗ ನೋಡಿದ್ರು ಬಿಸ್ನೆಸ್ ಲಾಸ್, ಬಿಸ್ನೆಸ್ ಲಾಸ್ ಅಂತಿರಲ್ಲ, ಏನಯ್ಯ ಮಾಡ್ತೀರಾ ಬಿಸ್ನೆಸ್? ರಿಯಲ್ ಎಸ್ಟೇಟ್ ಬಿಸ್ನೆಸ್, ಹಳೆ ಮನೆಗಳೆಲ್ಲ ಒಡೆದಾಕಿ ಹೊಸ ಫ್ಲಾಟ್ಸ್ ಕಟ್ಟಿ ಅದ್ರ ಲಕ್ಷಾಂತರ ರೂಪಾಯಿ ಬರುತ್ತೆ, ಆದ್ರೆ ನಮಗೆ ಕಮಿಷನ್ ಮಾತ್ರ ಸಿಗುತ್ತೆ. ಅಯ್ಯೋ ಪಾಪ. ಈ ಜಾಗಕ್ಕೂ ಒಂದ್ ಸೂಪರ್ ಪ್ಲಾನ್ ಮಾಡಿದ್ದೀವಿ, ಸೆಂಟ್ರಲ್ಲಿ ಒಂದ್ ಸ್ವಿಮ್ಮಿಂಗ್ ಪೂಲ್, ಸುತ್ತಲೂ 25 ಫ್ಲಾಟ್, ಒಟ್ಟು 100. ಎಲ್ಲಿ ನೋಡಿದ್ರು ಈ ಜಾಡ ಹುಡುಗಿರು ಕಾಣ್ತಿರ್ಬೇಕು, ಅವ್ರ ಮಧ್ಯೆ ನೀವೊಬ್ರೆ ತೇಲಾಡ್ತಾ ಆನಂದವಾಗಿ, ಸಿಂಗಲ್ ಓನರ್ ನೀವೊಬ್ರೆ. ಹೆಂಗೆ? ಸೂಪರ್ ಸೂಪರ್. ಹಾಗಾದ್ರೆ ಮತ್ತೆ ಬಾಡಿಗೆ? ಬಾಡಿಗೆ ಇಲ್ಲಯ್ಯ, ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದ್ ನೋಡ್ರಯ್ಯ, ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ನೋಡ್ಬೇಡ, ಹೊಟ್ಟೆನೋ ಬರುತ್ತೆ, ಬೇಕಾದ್ರೆ ನೀನು ಕೆಳಕ್ಸ್ಕೋ. ಓ ಜೇವ್ವಾ, ಕಾಸು ಇಸ್ಕೊಂಡು ಇವ್ನಿಗೆ ಹೊಟ್ಟೆ ಹಾಕುವ.
ಅಯ್ಯೋ ನಿನ್ನ ತಿನ್ನ ಅಣ್ಣ ಅಣ್ಣ ಡೆಲ್ಲಿ ಅಣ್ಣ ಬರ್ತಾರೆ ಎಲ್ಲ ಓಡಿ ಅಣ್ಣ ಅಣ್ಣ ಡೆಲ್ಲಿ ಅಣ್ಣ ಅವ್ರು ಬರ್ತಾರಂತೆ ಏನೋ ನಾನ್ ಚಾಕು ಎಸೆದ್ರೆ ನೀನ್ ಅದನ್ನೇ ಫೋರ್ಕ್ ಮಾಡ್ಕೊಂಡು ತಿನ್ನ ಅಷ್ಟು ಪೊಗರ ನೀನೇನಿ ಏರಿಯ ದಾದಾನ ಹಂಗೆಲ್ಲ ನೋಡ್ಬೇಡ ಗುರು ಭಯ ಆಗ್ತದೆ ರೋಪಾಕ್ಬೇಡ ಮರ್ಯಾದೆ ಹೋಗ್ತದೆ ಏನ್ ವಿಷಯ ಸ್ವಲ್ಪ ಸೈಡಿಗೆ ಬಂದ್ರೆ ಹೇಳ್ತೀನಿ ನೋಡಿ ಏನಯ್ಯ ನಿನ್ ರೋಪು ಏನಿದ್ದು ಸೆಟಪ್ಪು ಏನಿಲ್ಲ ಪಬ್ಲಿಕ್ ಅಲ್ಲಿ ಒಂದು ರೇಂಜ್ ಕ್ರಿಯೇಟ್ ಮಾಡೋಣ ಅಂತ ಏನ್ ವಿಷಯ ಏನಿಲ್ಲ ನನ್ನ ಫ್ರೆಂಡ್ ಒಂದು ಮನೆ ಕಟ್ಟಿದಾನೆ ಭಾರಿ ದೊಡ್ಡ ಬಂಗ್ಲೆ ಅದಕ್ಕೆ ನಾವೇನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ವಾಸ್ತು ಪ್ರಾಬ್ಲಮ್ ಇದೆಯಂತೆ ಒಂದ್ ಗಣೇಶನ ತಂದಿ ಇಟ್ಟು ಬಿಟ್ರೆ ಕಾಸು ಕೊಟ್ರೆ ಒಂದೇನು ಸಿಟಿಲಿ 100 ವಿಗ್ರಹಗಳು ಸಿಗ್ತಾವಪ್ಪ ಏ ನಂಗೂ ಗೊತ್ತಪ್ಪ ಆದ್ರೆ ಕದ್ದಿದ್ ಗಣೇಶ ತುಂಬಾ ಶ್ರೇಷ್ಠ ಅಂತೆ ಏನು ದೇವರನ್ನ ಕಿಡ್ನಾಪ್ ಮಾಡ್ಬೇಕು ದೇವರನ್ನ ಕಿಡ್ನಾಪ್ ಮಾಡ್ಬೇಕು ಗುರು ಅವನಾದ್ರೂ ಸುಮ್ಮನೆ ಇರ್ತಾನೆ 5000 ರೂಪಾಯಿ ಡೀಲ್ ಮಾತಾಡಿ 2000 ರೂಪಾಯಿ ಅಡ್ವಾನ್ಸ್ ತಂದ್ಬಿಟ್ಟಿದ್ದೀನಿ ಬೇಡ ಅನ್ಬೇಡ ಗುರು ಮೂರೇ ದಿವಸದಲ್ಲಿ ಕೆಲಸ ಆಗ್ಬೇಕು ಗುರು ನಾ ಬರ್ತೀನಿ ಸಮಸ್ಬಿಡಪ್ಪ ಗಣೇಶ ನಿನ್ನ ಕತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಬೆಡ್ರೂಮ್ ಅನ್ಕೊಂಡ್ಬಿಟ್ಟಿದ್ದೆ ಗುರು ಕಿಚನ್ ಇದು ಲೈಟ್ ಯಾರು ಹಾಕಿದ್ರು ಯಾರು ಗೊತ್ತು ಗುರು ಮನೇಲಿ ಯಾರು ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ದೀರಾ ಅಯ್ಯಯ್ಯೋ ನೀವು ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ನಾವು ಕಳ್ತನ ಮಾಡಕ್ ಬಂದಿಲ್ಲ ಸಿಸ್ಟರ್ ನಾವ್ ಜೆಂಟ್ಲ್ಮೆನ್ಸ್ ಅಕ್ಕ ಜೆಂಟ್ಲ್ಮೆನ್ ಫಿಲಂ ನಲ್ಲಿ ಅರ್ಜುನ್ ಕೂಡ ಕಳ್ಳನೆ ನನಗೆ ಇವಾಗ ಗೊತ್ತಾಯ್ತು ಮಾಡಿ ಮೇಲೆ ಪ್ಯಾಂಟು ಶರ್ಟ್ ಒಣಗಾಕಿದ್ ಎಲ್ ಹೋಯ್ತು ಅಂತ ನೀವೇ ತಾನೇ ಕದ್ದಿರೋದು ಮರ್ಯಾದೆ ಕೊಟ್ಟು ಮಾತಾಡಿ ಕಳ್ಳರು ಅಂದ್ರೆ ಸುಮ್ಮನೆ ಇರೋದಿಲ್ಲ ಏನು ಮಾಡ್ತೀಯಾ ಹಂಗೆ ಕುರ್ಪ್ ಹಾಕ್ಬಿಡ್ತೀವಿ ಅಷ್ಟೇ ನಂಗೆ ಕುರ್ಪ್ ಹಾಕ್ತೀಯಾ ಮಾಡ್ತೀನಿ ತಾಳು ಇರು ಇರು ವರ್ಷಿಣಿ ಪೊಲೀಸ್ ಸ್ಟೇಷನ್ ನಂಬರ್ ಏನು 342870 ಅಯ್ಯಯ್ಯೋ ಬೇಡ ಬೇಡ ಹಾಗೆಲ್ಲ ಮಾಡಬಾರದು ಬೇಡ ಸಿಸ್ಟರ್
ಪ್ಲೀಸ್ ಪುಟ್ಟಿ ಬೇಡ ಅಂತ ಹೇಳಮ್ಮ, ಜಾಣೆ ಬೇಡ ಅಂತ ಹೇಳು. ಯಾಕೆ ನೋಡಿ, ನಾವು ಕಳ್ರು ನಿಜ, ಆದ್ರೆ ಪ್ಯಾಂಟ್ ಟಿ ಶರ್ಟ್ ಕದ್ದೆ ಕಳ್ರು ಅಂತೂ ಅಲ್ಲ. ಏನೋ ಲಕ್ಷ್ಮಿ ಶಿವ ಗಣೇಶನ್ ಶಿಫ್ಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕಿಚನ್ ಅಲ್ಲಿ ಸಿಕ್ಕಾಕೊಂಡ್ವಿ. ಸಿಸ್ಟರ್, ಈಗಲೂ ಕಾಲ ಮಿಂಚಿಲ್ಲ, ನೀವು ದೊಡ್ಡ ಮನ್ಸ್ ಮಾಡಿ ಡೋರ್ ಓಪನ್ ಮಾಡಿದ್ರೆ ಸಾಕು, ಹಿಂತಿರು ನೋಡದೆ ಕ್ರ್ಯಾಶ್ ಬಿಡ್ತೀವಿ ಇಬ್ರು. ನೀವ್ ಇಲ್ಲೇ ಇದ್ರೆ ನಾವು ಕಳ್ಳ ಪೊಲೀಸು ಐಸ್ ಪೈ ಎಲ್ಲ ಆಟ ಆಡ್ಬೋದು ಅಲ್ವೇನೆ? ಮಕ್ಕಳ, ನೀವು ಆಟ ಆಡೋದಕ್ಕೆ ನಾವೇನ್ ಆಟ ಸಾಮಾನ ಅಥವಾ ಪ್ಲೇ ಗ್ರೌಂಡಾ? ಅಕ್ಕ ನಿನ್ ಬ್ಯಾಕ ಬ್ಯಾಕ ಎಲ್ಲ ಎಲ್ಲ ಹೋಯ್ತಾ ಇದಾರಲ್ಲ ಗುರು, ಇಷ್ಟ ದೊಡ್ಡ ಮನೇಲಿ ಒಂದ್ ವಾರ ಹೇಗಿರೋದು ಅಂತ ಯೋಚಿಸ್ತಾ ಇದ್ವಿ. ಈಗ ಇವರೇ ನಮ್ ವಾಚ್ಮ್ಯಾನ್ ಗಳಿದ್ದಾಗೆ, ಈಗ ಇವ್ರನ್ನ ಬಿಟ್ರೆ ನಾವ್ ಕೆಟ್ವಿ. ಅಷ್ಟೇ ಅಲ್ಲ, ಈ ಮನೇಲಿ ಯಾವ ದೊಡ್ಡರಿಲ್ಲ ಅಂತ ಅವ್ರ ಗೊತ್ತಾಗೋಗಿದೆ. ನಾವೇನ ಯಾರನ್ನ ಬಿಟ್ಬಿಟ್ರೆ ಗುಂ ಕಟ್ಕೊಂಡ್ ಬಂದು ನಮ್ನೆಲ್ಲ ಹೊಡೆದು ಈ ಮನೇಲಿರೋ ವಸ್ತುನೆಲ್ಲ ದೋಚ್ಕೊಂಡು ಹೊರಟೋಗ್ತಾರೆ. ಹ್ಞೂ, ಅದಕ್ಕೆ ಬ್ಯಾಕ ಇದೇ ನಮ್ ಡಿಸಿಷನ್ ಅಂತ ಹೇಳೋಣ. ಬ್ಯಾಕ ಬಂದ್ರ ಬಂದ್ರ ಎಲ್ಲ ಸೇರ್ಕೊಂಡು ಮೀಟಿಂಗ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ರಿ? ನೋಡಿ, ಸುಮ್ನೆ ಪೊಲೀಸು ಕಂಪ್ಲೇಂಟ್ ಅಂದ್ರೆ 3-6 ತಿಂಗಳ ಜೈಲ್ ಶಿಕ್ಷೆ ಆಗುತ್ತೆ ಅಲ್ವಾ? ಅದಕ್ಕೆ ಇದ್ಯಾವುದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಹೇಳೋದು ಮಕ್ಕಳು ಅಂದ್ರೆ ದೇವರು ಅಂತ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳ. ಸುಮ್ನೆ ರ, ಬಾಗಿಲು ತೆಗಿತೀರಾ? ನೋಡಿ, ನಾವ್ ನಿಮ್ಮನ್ನ ಒಂದ್ ವಾರ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಯಾವ್ದ ಅನ್ಯಾಯ? ನೀವೆಷ್ಟು ಜನನ ಹೊಡೆದು ಬಡದು ಕೂಡ ಹಾಕಿ ದೋಚಿಲ್ಲ, ನಿಮ್ಮಿಂದ ಅವ್ರು ಎಷ್ಟು ನೋವು ಅನುಭವಿಸಿಲ್ಲ, ಈಗ ನೀವು ಅನುಭವಿಸಿ ಬನ್ರೆ ಹೋಗೋಣ. ಏ, ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಗುರು, ಸಣ್ಣ ಹುಡುಗಿ ರೋಪ್ ಹಾಕ್ತಾಳ ನಮ್ಮ ಮೇಲೆ? ಪಾಪು, ಹಿಂಕೆಲ್ಲ ಹಾಕ್ಬಾರ್ದು, ಫಿಲ್ಲರ್ ಇಂದ ಹಾಕ್ಬೇಕು. ನನಗೆ ಗೊತ್ತು, ನಿನ್ ಕೆಲ್ಸ ನೀನ್ ನೋಡ್ಕೊ. ಬೆಳೆಯೋ ಹುಡುಗಿ ಕಾಂಪ್ಲೋನ್ ಗರ್. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತೆ? ಹಿಂಗ್ ಪೋಟ್ಲು ಬಿದ್ದೋಯ್ತಕ್ಕ, ಅಕ್ಕ ಬರೋಷ್ಟು ತೆಗ್ದ್ಬಿಡ, ಇಲ್ಲಾಂದ್ರೆ ಅಕ್ಕ ಬೈತಾಳೆ. ಅದಕ್ಕೆ ದೊಡ್ಡವ್ರ ಹೇಳೋ ಮಾತ ಕೇಳ್ಬೇಕು ಅನ್ನೋದು, ನಿಮ್ ಅಕ್ಕ ಬರ್ಲಿ ತಡಿ ಮಾಡ್ತಾಳೀಗ. ಯಾರು ಹಿಂಗ್ ಪೋಟ್ಲು ಬೀಳ್ಸಿದ್ದು? ನಿಮ್ಮನ್ನೇ ಕೇಳ್ತಿರೋದು, ಯಾರು ಹಿಂಗ್ ಪೋಟ್ಲು ಬೀಳ್ಸಿದ್ದು? ಅವನೇ ಅಕ್ಕ, ಆ ಕುಳ್ಳನೇ ಎತ್ತಾಕಿದ್ದು. ಅಯ್ಯೋ, ಸುಳ್ಳು ಸುಳ್ಳು ಹೇಳ್ದೆ, ಹಿಂಗ್ ನಾ ಫಿಲ್ಲರ್ ಇಂದನೇ ಹಾಕ್ಬೇಕು ಅಂತ, ಆದ್ರೂ ಕೇಳ್ದೆ ಹಾಗೆ ಹಾಕ್ತೀನಿ ಅಂತ ಎತ್ತು ಹಾಕ್ಬಿಟ್ಟ ಅಲ್ವೇನೆ? ಅಯ್ಯಯ್ಯೋ, ಎಲ್ಲ ಬರೀ ಸುಳ್ಳು. ಇವ್ನು ಇಲ್ಲಿಂದ ಅಲ್ಲಿ ಹೋಗಿ, ಅಲ್ಲಿಂದ ಇಲ್ಲಿ ಬಂದು ಹೆಂಗ್ ಹೋಗ್ಬೇಕಾಗುತ್ತೆ? ಬರಲ್ಲ ಅಂತ ಬಾಟ್ಲ ಇಸ್ಕೊಂಡು ನಿನ್ ಮೇಲೆ ಕೋಪಕ್ಕೆ ಅಲ್ಲಿಂದ ಬಾಟ್ಲ ಎಸ್ದು ಚೆಲ್ಲಾಕ್ಬಿಟ್ಟ. ನೋಡಿದ್ಯಾ ಗುರು, ಆ ಹುಡುಗಿ ಎಷ್ಟು ಬೇಗ ನಮ್ಮ ಮೇಲೊಂದು ಪವರ್ಫುಲ್ ಸ್ಟೋರಿನೇ ಬರೆದ್ಬಿಟ್ಲು. ಸುಳ್ಳು, ಶುದ್ಧ ಸುಳ್ಳು. ಮಕ್ಳು ಎಲ್ಲಾದ್ರೂ ಸುಳ್ಳು ಹೇಳ್ತಾರಾ? ಮಕ್ಳು ಸುಳ್ಳು ಹೇಳೋದಿಲ್ಲ, ಈ ತರಲೆ ನನ್ ಮಕ್ಳು ಸುಳ್ಳು ಹೇಳ್ತಾರೆ. ತಗೊಳ್ಳಿ, ಹಾಲ್ ಕಾಯಿಸಿ ಕಾಫಿ ಮಾಡಿ. ಮತ್ತೆ ನೀವ್ ಒಳಗಿರುವಾಗ ನಾನ್ ಬಂದು ಕಾಫಿ ಮಾಡಕ್ಕಾಗತ್ತಾ? ಮಾತ್ ನಿಲ್ಸಿ, ಕಾಫಿ ಮಾಡಿ. ಈಗೇನ್ ಮಾಡ್ತೀರಾ ವರ್ಷಿಣಿ? ಪೊಲೀಸ್ ಸ್ಟೇಷನ್ ನಂಬರ್ ಏನು? 3-4-2-8-7-0. ನೋ ಸಿಸ್ಟರ್, ನೋ ಫೋನ್, ವಿ ಡೂ ಕಾಫಿ. ಅಲ್ಲ, ಇವಳು ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟವಳೆ? ಎಲ್ಲೋ ಹೋಟ್ಲ ಸಪ್ಲೈಯರ್ ಅನ್ಕೊಂಡ್ಬಿಟ್ಟಿರ್ಬೇಕು ಗುರು. ಬಾ, ಅದೇ ಕೆಲಸ ಮಾಡೋಣ. ಏನ್ ಮಾಡ್ತಿದ್ಯ? ಹಾಲ್ ಕಾಯಿಸ್ತಾ ಇದೀನಿ, ಕಾಣ್ಸಲ್ವಾ? ಹಾಲ್ ಕಾಯಿಸೋದು ಹಿಂಗ ಅಚ್ಚು, ಇದನ್ ಯಾವ ನಾನ್ ಮಾಡ್ತೇನೆ. ಇದನ್ ಬೆಚ್ಚು, ಅರೇ ಉಯ್, ಎಲ್ಲ ಹೇಳ್ಬೇಕು ಅವನಿಗೆ. ಸಿಸ್ಟರ್, ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಮಕ್ಕಳೇ, ಕಾಫಿ ಹೇಗಿದೆ? ಸೂಪರ್ ಆಗಿದೆ. ಸರಿ ಸರಿ, ಬೇಗ ಬೇಗ ರೆಡಿ ಆಗಿ ಟಿಫಿನ್ ಮಾಡಿ ಸ್ಕೂಲ್ ಹೋಗಿರುತ್ತೆ. ಟಿಫನ್ ಎಲ್ಲಿಂದ ಬರುತ್ತೆ ಸಿಸ್ಟರ್?
ಅದನ್ನ ನೀವೇ ಮಾಡ್ತೀರಾ ಮಿಸ್ಟರ್? ಯಾಕೆ ಆಗಲ್ವಾ? ವರ್ಷಿಣಿ ಸ್ಟೇಷನ್ ನಂಬರ್ ಏನು? ಶುಚಿಯಾಗಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ತಾನೆ ಕೊಡ್ತೀವಿ. ಓಕೆ, ಎಲ್ಲ ಕಮಿಟ್ ಮಾಡ್ತಾನೆ. Dinna dan dinna tata dinna 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 dan dinna tata ಎಂತೆಂತಾ ಪಂಟ್ರನೆಲ್ಲ ಒಂದೇ ಒಂದೊಂದೇ ದೋಬಿ ಶಟ್ನಲ್ಲಿ ಬಟ್ಟೆ ಹೋಗ್ದ ಹೋಗ್ತಾಗ್ತಿದೆ. ಇಲ್ಲಿ ನೋಡಿದ್ರೆ ದೋಸೆ ಮುಗ್ತಾ ಇದೆಯಲ್ಲ ಗುರು, ಅದಕ್ಕೆ ಹೇಳೋದು ಮೆರಿಬಾರ್ದು ಅಂತ. ಅದಕ್ಕೆ ಜಾಸ್ತಿ ಮಾತಾಡಬಾರ್ದು ಅನ್ನೋದು. ದೋಸೆ ರೆಡಿನಾ? ಹಾ ಹಾ, ದೋಸೆ ರೆಡಿ. ಏನದು? ತಿರುಗಿ ತಿರುಗಿ ಅಭ್ಯಾಸ ಆಗುತ್ತಲ್ಲ ಅದಕ್ಕೆ. ದೋಸೆ ದೋಸೆ ಹೇಗಿದೆ? ತಂದೆ ಬಾ. ಹಲೋ, ಏನ್ ಸಿಸ್ಟರ್? ಇನ್ನೊಂದು ದೋಸೆ ಬೇಕು. ಇನ್ನೊಂದು ಮಸಾಲೆ. ಅಭ್ಯಾಸ ಗುರು, ಅಭ್ಯಾಸ. ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ. ನೋಡ್ದಿ ಅಕ್ಕ, ಡ್ಯಾಡಿ ಮಮ್ಮಿ ಎಲ್ಲ ನನ್ನ ಬಿಟ್ಟು ಊರ್ ಸುತ್ತಕ್ ಹೋಗಿದ್ದಾರೆ. ಸ್ವಲ್ಪ ಯೋಚನೆ ಇಲ್ಲ ಅವ್ರಿಗೆ ನಮ್ಮ ಬಗ್ಗೆ. ಬರ್ತಾರೆ ಬಾ ಅಮ್ಮ. ಬೇರೆ ದಾರಿನೇ ಸಿಗ್ಲಿಲ್ವ ತಪ್ಪಿಸ್ಕೊಳಕ್ ನಿನಗೆ? ಆ ಛತ್ರಿ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ ನೀನು. ಅಲ್ಲ ಗುರು, ಮನೇಲಿ ಯಾರು ಜನ ಇರ್ಲಿಲ್ವಲ್ಲ, ಎಫೆಸ್ ಆಗ್ಬೋಣ ಅಂತ ಟ್ರೈ ಮಾಡಿದೆ. ಅವನ ಅಜ್ಜಿ ಕಂಬಿಗಳೇನು ಗುರು, ಒಳ್ಳೆ ಸೆಂಟ್ರಲ್ ಜೈಲ್ ಕಂಬಿಗಳಿಗಿಂತ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಆ ದಾರಿದ ಮೇಲೆ ನಮ್ಮನ್ನ ಇಲ್ಲಿ ಬಿಟ್ಟೋಗಿರೋದು. ಏನದು, ಹೊಗೆ ಎಲ್ಲ ಬರ್ತಾ ಇದೆ? ಅಷ್ಟಾದ್ರೂ ಭಯ ಇದೆಯಲ್ಲ. ಹುಷಾರ್. ಓಹೋ, ಟೊಮೊಟೊ ಸೂಪರ್ ಗುರು. ಅಡಿಗೆನು ಸೂಪರ್ ಆಗಿರ್ಬೇಕು. ಅಡಿಗೆ ರೆಡಿನಾ? ನೋಡಿದ ಗೊತ್ತ, ಬೇಗ ಮಾಡಿ. ಯಾರ ಹತ್ರ ಆದ್ರೂ ಪಂದ್ಯ ಕಟ್ ಸೋತ್ರ? ಯಾಕೆ ಇಲ್ಲ, ಬರೀ ಅರ್ಧ ಮೀಸೆ ಇಟ್ಕೊಂಡಿದ್ರಲ್ಲ ಅದಕ್ಕೆ. ಜೈಲನಾದ್ರೂ ಇದ್ದಿದ್ರೆ ನಮಗೆ ಯಾರಾದ್ರೂ ಊಟ ಬಡಿಸಿರೋರು, ಇಲ್ಲಿ ನಾವೇ ಇನ್ನೊಬ್ರು ಬಡಿಸ್ಬೇಕು. ಹಾಗಾದ್ರೆ ಜೈಲ್ಗೆ ಹೋಗ್ತಾ? ಅಯ್ಯೋ ಬೇಡ ಸಿಸ್ಟರ್, ನೀವು ಪರ್ಮಿಷನ್ ಕೊಟ್ರೆ ನಾವೊಂಚೂರು ಹೊಟ್ಟೆಗೆ ಹಾಕೋಬೋದಾ? ಥ್ಯಾಂಕ್ ಯು. ಮುಖ್ಯಾಂಶಗಳು. ಲಯನ್ಸ್ ಕ್ಲಬ್ ಆಶ್ರಯದಲ್ಲಿ ನೇತ್ರದಾನ ಶಿಬಿರ ನಡೆಸಿ 200 ಜನರಿಂದ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿಸಲಾಯಿತು. ಪರವಾಗಿಲ್ವೇ, ನೀವು ಕಣ್ಣನ್ ದಾನ ಮಾಡಿದ್ದೀರಾ? ಬರೀ ಕಣ್ಣೇನು, ನನ್ನ ದೇಹದಲ್ಲಿ ಉಪಯೋಗ ಆಗುವಂತದೆಲ್ಲ ಬರ್ತ್ಕೊಟ್ಟಿದ್ದೀನಿ. ನಿಮ್ಮವ್ರು ಯಾರು ಬೇಡ ಅಂತ ಹೇಳಿಲ್ವಾ? ನನ್ನವರು ಅಂತ ನನ್ಗೆ ಯಾರೂ ಇಲ್ಲ. ನನ್ನ ಕಣ್ಣು ಯಾರು ಕೊಡ್ತಾರೋ ಅವನ್ ಬೇಡ ಅನ್ಬೇಕಷ್ಟೇ. ಸಿಸ್ಟರ್, ಸ್ವಲ್ಪ ಬಾಗಿಲು ತೆಗೆದ್ರೆ ವಾಶ್ ಬೇಸಿನಲ್ಲಿ ಕೈ ತೊಳ್ಕೊಂಡ್ಬಿಡ್ತೀವಿ.
ನಿಮ್ಗೆ ಇಷ್ಟ ಹೇಳಿದ್ರೆ ಬೇಡ. ಕ್ಲಿಯರ್? ಕೀಪ್ ಇಟ್ ಅಪ್. ಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ ವಿರೋಧಿಗಳು ಅದರಿರುದರು. ಮೇಡಮ್. ಯಾರು? ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನವರು. ಟೆಲಿಫೋನ್ ಡೆಡ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ರಿಪೇರಿ ಮಾಡಿದ್ದೇವೆ, ಸರಿಯಾಗಿದೆ ನೋಡಿ. ಸರಿಯಾಗಿದೆ, ತಗೊಳ್ಳಿ. ಬರ್ತೀವಿ ಮೇಡಮ್, ಬರ್ತೀವಿ. ಏನು ಏನ್ ಹಾಗೆ ನೋಡ್ತಿದ್ದೀರಲ್ಲ? ಮೋಸ, ವಂಚನೆ, ದ್ರೋಹ ಎಲ್ಲ ಒಂದೇ ಕಣ. 5 ನಿಮಿಷಕ್ಕೆ ಒಂದ್ಸರಿ ಕೆಟ್ಟಿರೋ ಫೋನ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ ಅಂತ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ನಾವಿನ್ ಯಾವ್ದಕ್ಕೂ ಹೆದರಲ್ಲ, ನೋಡ್ತಿರು ಏನ್ ಮಾಡ್ತೀವಿ ಅಂತ. ಏನು ಏನೋ ಮಾಡ್ತೀಯ? ಏನೋ ಮಾಡ್ತೀವಿ. ಅಯ್ಯೋ ಪೆದ್ಮುಂಡೆದೆ, ಫೋನ್ ಈಗ ವರ್ಕ್ ಆಗ್ತಿದ್ಯಲ್ಲ, ಈಗ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಅಯ್ಯಯ್ಯೋ ಬೇಡ ಸಿಸ್ಟರ್, ನಾವು ಸುಮ್ಮನೆ ಟೆಸ್ಟ್ ಮಾಡಿದ್ವಿ ಅಷ್ಟೇ. ಯು ಆರ್ ಟೂ ಇಂಟೆಲಿಜೆಂಟ್ ಯಾರ್, ಬ್ರೈನ್ ಸ್ವಲ್ಪ ಸ್ಟ್ರಕ್ ಆಗೋಯ್ತು. ಕಿವಿ ತುಂಬೋ ರಾಧಾ ಕೇಳೋ
ಹಲೋ, ಶ್ರೀನಿವಾಸ್ ರಾಯರ ಮನೆನ? ರಾಂಗ್ ನಂಬರ್. ಶಿವಾರ್ಪಣಾಯ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾರ್ಪಣಾಯ ನಮಃ. ಓಂ ತ್ರಿಕಾಲ ಜ್ಞಾನ ಪಂಪನ್ಯಾಯ ನಮಃ. ಓಂ ತ್ರಿಕಾಲ ಜ್ಞಾನ ಪಂಪಾಯ ನಮಃ. ಓಂ ನಾನಾವಿಧ ಪರಿಮಳ ಪುಷ್ಪ ಸಮರ್ಪಯಾಮಿ. ಓಂ ನಾನಾವಿಧ ಪರಿಮಳ ಪುಷ್ಪ ಸಮರ್ಪಯಾಮಿ. ಸಿಸ್ಟರ್, ಇದನ್ನೆಲ್ಲ ಹೇಳೋಕೆ ನಾಲ್ಗೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಈಸಿ ಮಾಡ್ಕೊಳ್ಳ. ಏನಂತ ಗಣೇಶ, ಇದನ್ನೆಲ್ಲ ನೀನೇ ಒಪ್ಪಿಸ್ಕೊಳ್ಳ. ಏನ್ ನಮಃ, ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿ. ಮಂಗಳಾರತಿ ತಗೊಳ್ಳಲ್ವಾ? ಕುಂಕುಮ ಏನ್ ಮಾಡಿತ್ತು? ನನಗೆ ಇದೆಲ್ಲ ಇಟ್ಕೊಂಡು ಅಭ್ಯಾಸ ಇಲ್ಲ. ಅದಕ್ಕೆ ನಿಮ್ ಮುಖದಲ್ಲಿ ಕಳ್ಳರು ಕಳೆ ಎದ್ದು ಕಾಣ್ತಿದೆ. ಇದನ್ನ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಇಲ್ವ, ದೃಷ್ಟಿ ಬಿಟ್ಟು. ಸರಿ ಸರಿ ಇಟ್ಕೋತೀನಿ. ಈಗ ನೋಡಿ ಎಷ್ಟು ಲಕ್ಷಣವಾಗಿದ್ದೀರಾ. ಯೋ ಯೋ, ಎಲ್ಲಯ್ಯ ಗಣೇಶ, ಅಡ್ವಾನ್ಸ್ ಮಾತ್ರ ತಗೊಂಡ್ಬಿಟ್ಟೆ. ಕೆಲಸ ಆಗ್ಲಿಲ್ಲ ಅಂದ್ಮೇಲೆ ಅಡ್ವಾನ್ಸ್ ವಾಪಸ್ ಕೊಡ್ಬಾರ್ದೇನಯ್ಯ? ವಾಪಸ್ ಕೊಡೋದು ಅಡ್ವಾನ್ಸ್ ನಲ್ಲಯ್ಯ ಸಾಲನ. ನಾನೇನ್ ನಿನ್ನ ಹತ್ರ ಸಾಲ ಕೇಳಕ್ ಬಂದಿದ್ನ? ಯೋ, ನಾಳೆ ಗೃಹ ಪ್ರವೇಶ ಕಣಯ್ಯ. ನಾಳೆ ತಾನೆ, ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ನಾನು ಒಪ್ಸಿರೋದು ರವಿಗೆ, ಅವನು ಕೊಟ್ಟ ಮಾತು ಇಟ್ಟು ಹೆಜ್ಜೆ ಯಾವತ್ತೂ ತಪ್ಸನಲ್ಲ. ಎಲ್ಲಯ್ಯ ಗಣೇಶ, ಗೃಹ ಪ್ರವೇಶ ಮುಗಿಯೋದ್ರೊಳಗೆ ಗಣೇಶ ನಿಮ್ ಮನೇಲಿ ಇರ್ತಾನೆ. ಇಲ್ಲ ಅಂದ್ರೆ ನೀನ್ ಹಾಸ್ಪಿಟಲ್ ಅಲ್ಲಿ ಇರ್ತೀಯ. ಕಂಡಿದೀನಿ, ಹೋಗೋ. ಹೋಗ್ತೀನಿ, ಗಣೇಶ ಬರ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಒಬ್ನೇ ಅಲ್ಲ, ನಾಲ್ಕು ಜನ. ಹುಷಾರ್. ಹುಡುಗಿರ ಹತ್ರ ಆಡುವಾಗ್ಲೂ ಮೋಸ ಮಾಡೋದು ಬಿಡೋದಿಲ್ವಾ? ಅಣ್ಣ, ಆ ಗಣೇಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದಲ್ಲ, ಅವನು ಬರ್ತಿದ್ದಾನೆ. ಬರ್ಲಿ ಬಿಡ ಅಣ್ಣ, ಅವನ ಜೊತೆ ಇನ್ನು 5 ಜನ ಬರ್ತಾ ಇದ್ದಾರೆ. ಇಕ್ಕೋ ಈ ನನ್ನ ಮಗನಿಗೆ, ನಡೆಯೋ ಕಾಲಿರಬಾರ್ದು, ಭಿಕ್ಷೆ ಬೇಡ ಕೈ ಇರಬಾರ್ದು. ಇದು ನಮ್ಮಿಬ್ಬರ ಮಧ್ಯದಲ್ಲಿ ನಡೆಯೋ ಯುದ್ಧ, ಅಮಾಯಕರ ರಕ್ತಪಾತ ನನಗಿಷ್ಟ ಇಲ್ಲ. ಏನ್ ಹಂಗ ದೂರ ಕೊಟ್ಕೊಂಡು ನಡ್ದ್ಯ? ಕಣ್ಣುಗಳು ಕಿತ್ತು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಬಿಟ್ಟೆನು. ಓಹ್ ಬೇರೆ ಕೇಡು. ನನ್ನ ಮಕ್ಕಳು ಓಡಾಬಿಟ್ರಲ್ಲ. ಹೌದು, ತಮಾಷೆ ಹೊಡ್ದ ಇಲ್ಲ ಸೀರಿಯಸ್ ಆಗಿ ಹೊಡ್ದ? ಸೀರಿಯಸ್ ಆಗಿ ಹೊಡ್ದೆ. ನಾನೆಲ್ಲ ತಮಾಷೆಗೆ ಅನ್ಕೊಂಡೆ. ಯಾಕೆ ಅಂದ್ರೆ ತಮಾಷೆ ಅಂದ್ರೆ ನನ್ಗೆ ಎಲರ್ಜಿ. ರವಣ್ಣ ನಮಸ್ಕಾರ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಏನ್ ಕಾಫಿ ಕೊಡ್ಲ ಅಂತ ಕೋಪನ? ಏನ್ ಗುರು,
ದಿನ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀವಿ ಹುಡುಗರು, ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿದಾರಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವತ್ತು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಮಮ್ಮಿ ಡ್ಯಾಡಿ ಇವತ್ತು ಬರ್ತಾ ಇದ್ದಾರೆ. ಏನಿದು ಬಾಗಲ್ ತೆಗೆದ ತಕ್ಷಣ ಓಡ್ ಹೋಗ್ತೀರಾ ಅನ್ಕೊಂಡೆ, ಇನ್ನೂ ಇಲ್ಲೇ ಇದ್ದೀರಾ? ನಡಿ ಗುರು, ಡೆಲ್ಲಿ ಕಾಯ್ತಾ ಇರ್ತಾನೆ, ಹೋಗೋಣ. ಅಂಕಲ್, ನೀವು ನಮ್ಮನ್ನೆಲ್ಲ ಬಿಟ್ಟೋಗ್ತಾ ಇದ್ದೀರಾ? ನೀವೆಲ್ಲ ಚೆನ್ನಾಗಿ ಓದಿ ಮುಂದಕ್ಕೆ ಬರಬೇಕು, ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಆಯ್ತಾ? ಬರ್ತೀನಿ, ಒಂದ್ ನಿಮಿಷ. ತಗೊಳ್ಳಿ ಇದನ್ನ. ಈ ಪುಸ್ತಕ ನೋಡಿದಾಗ್ಲೆಲ್ಲ ಒಂದು ಜ್ಞಾಪಕಕ್ಕೆ ಬರ್ಬೇಕು. ಏನ್ ಗೊತ್ತಾ, ನಿಮ್ ಹಾಗೆ ಕಳ್ತನ ಮಾಡ್ತಿದ್ ವಾಲ್ಮೀಕಿನೇ ರಾಮಾಯಣ ಬರ್ತಿದ್ದು. ಯಾರಿಗೆ ಗೊತ್ತು, ನಾಳೆ ನೀವು ವಾಲ್ಮೀಕಿ ತರಾನೇ ಆಗ್ಬಹುದು. ಮನುಷ್ಯನ ಜೀವನದಲ್ಲಿ ಬದಲಾವಣೆ ಅನ್ನೋದು ಯಾವಾಗ ಯಾರ ಮೂಲಕ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಬದಲಾದ್ರೆ ಸಂತೋಷ ಪಡೋರಲ್ಲಿ ಮೊದಲನೇ ವ್ಯಕ್ತಿ ನಾನೇ. ನಿಮ್ ದೇಹದ ಭಾಗನೇ ದಾನ ಮಾಡಿರೋ ನಿಮ್ಗೆ, ನಿಮ್ದಲ್ದೇ ಇರೋ ವಸ್ತುನ ಕದಿಯುವಂತ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಈ ಕೆಲ್ಸದಿಂದ ನಿಮ್ಗೆ ಸಂತೋಷ ಆದ್ರೆ ದುಃಖ ಪಡೋದು ಹತ್ತಾರು ಜನ. ಒಬ್ಬನ ಸುಖಕ್ಕೋಸ್ಕರ ಹತ್ತಾರು ಜನ ಕಷ್ಟಪಡೋದಕ್ಕಿಂತ ಹತ್ತಾರು ಜನದ ಸುಖಕ್ಕೋಸ್ಕರ ಒಬ್ಬ ಕಷ್ಟಪಡೋದು, ಅವ್ರ ಸಂತೋಷನ ನಮ್ ಸಂತೋಷ ಅಂತ ತಿಳ್ಕೊಳ್ಳೋದು ಮನುಷ್ಯನ ದೊಡ್ಡ ಗುಣ ಅಲ್ವಾ? ಹಾಗೇನೆ ನಿಮ್ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಒಂದು ಪುಸ್ತಕದಲ್ಲಿ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ಸಿಕ್ಕಾಗ ಅದನ್ನ ಓದಿ, ಆಗ ನಿಮಗ್ ನೀವ್ ಮಾಡಿರೋ ತಪ್ಪು ತಿಳಿಯತ್ತೆ, ಮಾಡಬೇಕಾಗಿರೋ ಒಳ್ಳೆ ಕೆಲಸದ ಕಡೆನ ಗಮನ ಹರಿಯತ್ತೆ. ತಗೊಳ್ಳಿ, ಬರ್ತೇನೆ. ಆಯ್ತು. ಜಯಮ್ಮ, ಡೆಲ್ಲಿ ಏನಾದ್ರೂ ಈ ಕಡೆ ಬಂದಿದ್ದ? ಡೆಲ್ಲಿನ ಗಿಲ್ಲಿ ತರ ಹೊಡೆದು ಊರಾಚ ಬಿಸಾಕವ್ರೆ, ಹೋಗ್ ನೋಡು. ಡೆಲ್ಲಿ ಏನ್ ಡೆಲ್ಲಿ, ಮುಖ ಎಲ್ಲ ಹೀಗಾಗ್ಬಿಟ್ಟಿದ? ನೋಡಯ್ಯ, ನಿಂಗೋಸ್ಕರ ಗಣೇಶನ ವಿಗ್ರಹ ತಂದಿದ್ದೀನಿ. ಗೃಹ ಪ್ರವೇಶನ ಮುಗ್ದಾಯ್ತು, ಈಗ ತಂದಿದ್ಯಲ್ಲ ಊಟಕ್ಕಿಲ್ದಿರ ಉಪ್ಪನ್ ಕಾಯ್ತಾರ? ಆಯ್ತಪ್ಪ, ಒಂದೆರಡು ದಿನ ಲೇಟ್ ಆಗೋಯ್ತು, ಅದಕ್ಕೆ ಒಂದಷ್ಟು ದುಡ್ಡು ಇಟ್ಕೊಂಡು ಮಿಕ್ಕಿ ಕೊಡತ್ತಾನೆ. ಏ, ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನ ಫ್ರೂಟದಂಗ್ ಮಾಡ್ಬಿಡ್ತೀನಿ. ನಿಮ್ಮ ನಂಬ್ಕೊಂಡಿದ್ದಕ್ಕೆ ನೋಡ ನನ್ನ ಪರಿಸ್ಥಿತಿ. ಅಲ್ಲಪ್ಪ, ನಿಮ್ ಮಾಲ್ ತಂದ ಮೇಲೆ ಈಗಂದ್ರೆ ಎಲ್ಲಿ ಇಟ್ಕೊಳ್ಳೋದು? ನಿಮ್ ಮನೇಲಿ ಇಟ್ಕೊ, ಇಲ್ಲ ಬಾವಿಗ್ ಬಿಸಾಕು. ಅಲ್ಲ ಡೆಲ್ಲಿ, ನೀವ್ ಮಾತಾಡ್ತಾರ ಸರಿನಾ ಹೇಳು. ಯಾವಾಗಲ ಅಯ್ಯಪ್ಪ ನೋಡು, ರಾಜನ್ ತರ ಇದ್ದೆ, ತಿರುಪೆ ಅಂತವನಂಗ್ ಮಾಡ್ಬಿಟ್ರಲ್ಲ ನನ್ ಮಕ್ಕಳ. ಅಲ್ಲಪ್ಪ ಡೆಲ್ಲಿ, ನೀನ್ ಹಿಂಗ್ ಅನ್ಕೊಂಡು ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? ಗುರು, ಕೊನೆಗೂ ಆ ಡೆಲ್ಲಿ ನಮಗ ನಮಗ್ ಮೋಸ ಮಾಡೇ ಬಿಟ್ಟ ಗುರು. ಅವನಿಗೆ ಗಣೇಶನ ವಿಗ್ರಹ ಬೇಡುವಂತೆ. ಏನ ಒಬ್ಳೆ ನೆನ್ಕ್ತಾ ಇದ್ಯಾ? ಅವಳೆ ನೆನ್ಸ್ಕೊತಿದ್ದೆ. ಯಾರು? ನಮ್ಮನ್ನ ಮನೇಲಿ ಕೂಡಾಕಿದ್ಲಲ್ಲ ಆ ಕಿಲಾಡಿ. ಅವಳು ಕಿಲಾಡಿ ಆದ್ರೆ ನಾನು ಜಗತ್ ಕಿಲಾಡಿ. ಅಯ್ಯೋ, ಇದನ್ ಯಾಕೋ ತಂದೆ? ಮತ್ತೆ ಆ ಕೆಟ್ಟೋಗಿರೋ ಫೋನ್ ಇಟ್ಕೊಂಡು ನಮ್ಮನ್ನ ಅಷ್ಟೊಂದು ಆಟ ಆಡಿಸ್ಬಿಟ್ಲಲ್ಲ ಗುರು, ಅದಕ್ಕೆ ಎತ್ಕೊಂಡ್ ಬಂದೆ. ಪಾಪ ಇದಲ್ಲ, ಏನ್ ಇಟ್ಟಿದ್ದಾಳೆ ಏನೋ? ಇನ್ನೇನ್ ಇಟ್ಟಿರ್ತಾಳೆ ಗುರು? ಬಿಂದಿ, ಲಿಪ್ಸ್ಟಿಕ್, ಒಂದ್ ಹಳೆ ಡೈರಿ, ದುಡ್ಡಂತೂ ಏನೂ ಇಲ್ಲ ಗುರು. ಹೊಟ್ಟೆ ಸೀತಾ ಇದೆ, ತಿನ್ನಕ್ಕಿನ್ನ ತಗೊಂಬ ಹೋಗು. ಹಾ, ತರ್ತೀನಿ ಬಿಡು ಗುರು. ಏನಯ್ಯ ರವಿ, ಸ್ವಿಮ್ಮಿಂಗ್ ಪೂಲು ಫ್ಲಾಟು ಅಂತಲ್ಲ ಸುಳ್ಳು ಹೇಳಿ ಆರಾಮಾಗಿ ಇದ್ಬಿಡ್ಬೇಕು ಅಂತಿದ್ಯಾ? ಅದನ್ನ ಯೋಚನೆ ಮಾಡ್ತಿದ್ದೆ ಸರ್. ನೀನ್ ಯೋಚನೆ ಮಾಡು ಬಿಡು, ನನಗೆ ಈಗ್ಲೇ ಬಾಡಿಗೆ ಬೇಕು. ಈಗ ಇದ್ದಕ್ಕಿದ್ದಂಗೆ ಕೇಳಿದ್ರಂಗೆ? ಹ್ಞೂ, ನಿನಗೆ ಫೋನ್ ಮಾಡಿ ಲೆಟರ್ ಬರೆದು ಆಮೇಲೆ ಬಾಡಿಗೆ ಕೇಳಕ್ ಬರ್ತೀನಿ. ಏಯ್, ಇನ್ನೆರಡು ದಿವಸದಲ್ಲಿ ಬಾಡಿಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಮನೆ ಸಾಮಾನೆಲ್ಲ ತೆಗೆದು ಆಚಿಕೆಸ್ಬಿಡ್ತೀನಿ. ಹ, ಶ
ನೀನು ಉಜ್ಜಿದ್ರೆ ಉಜ್ಜದೆ ಹೋದ್ರು ಅದು ಒರಿಜಿನಲ್. ಹಜಾರ್ ರೂಪಾಯಿ ಸೇಟು, ಒಂದ್ 100 ರೂಪಾಯಿ ಸೇರ್ಸಿ ಕೊಡ್ಬೋದಾಗಿತ್ತಲ್ಲ. ಅರೆ ರಾಮ್ ರಾಮ್, ಕಳ್ ತಂದು ಮಾಲ್ಗೆ ಇಷ್ಟೊಂದು ಹಣ ಯಾರು ಕೊಡ್ತಾರೆ? ಕಳ್ತನ ಮಾಡೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಾಗಬೇಕು. ನಿಮ್ ಹಾಗೆ ಕಳ್ತನ ಮಾಡ್ತಿದ್ ವಾಲ್ಮೀಕಿನ ರಾಮಾಯಣ ಬರ್ತಿತ್ತು. ಯಾರಿಗೊತ್ತು, ನಾಳೆ ನೀವು ವಾಲ್ಮೀಕಿ ತರವೇ ಆಗ್ಬೋದು. ರಾಮಣ್ಣ ಹಜಾರ್ ರೂಪಾಯಿ ನನಗೆ ಆ ಚೈನ್ ವಾಪಸ್ ಕೊಡು, ತಗೋ ನಿನ್ ದುಡ್ಡು ಕೈ ಕೊ ಬೈ. ಯಾಕೆ ಏನು ಅಂತ ಕೇಳಬೇಡ, ಕೊಡು ಆ ಚೈನ್. ಅಚ್ಚಾ ಲೇ, ಇಲ್ಲೇ ಇಟ್ಟಿದ್ದೇರಿ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದಕ್ಕೇನು ಕಾಲ ಬಂದ್ಬಿಡ್ತೇನೆ ಓಡೋಗೋಕೆ, ಚಿನ್ನದ ಬೆಲೆ ಗೊತ್ತಿದ್ರೆ ತಾನೇ ನಿನಗೆ. ಹುಡುಕ್ತೀನಿ ಸ್ವಲ್ಪ. ಏನಪ್ಪ ಈ ಚೈನ್ ನಿಮ್ದೇನಾ? ಹೌದಪ್ಪ, ಇದಕ್ಕೋಸ್ಕರನೇ ದೊಡ್ಡ ಗಲಾಟೆ ನಡೀತಾ ಇತ್ತು. ಎಲ್ಲಿತ್ತು? ಇಲ್ಲೇ ಬಾವಿ ಹತ್ರ ಬಿದ್ದಿತ್ತು. ತಗೊಳ್ಳಿ, ತುಂಬಾ ಸಂತೋಷನಪ್ಪ, ಬರೆ. ಏನೋ ಬರಿತಾ ಇದ್ಯಾ? ಏನೋ ಇಲ್ವಾ, ಖಾತೆ ಎಲ್ಲ ಹೊಡಿಬೇಡ. ದಿನ ನಡೆದಿದ್ದೆಲ್ಲ ಒಂದು ಡೈರಿನಲ್ಲಿ ಬರಿ ಅಂತ ಹುಡುಗಿ ಹೇಳಿದ್ದಲ್ಲ ಅದೇ ತಾನೇ? ಯಾಕೋ ನೀನು ಬರ್ತಾ ಬರ್ತಾ ವಿಪರೀತ ಚೇಂಜ್ ಆಗ್ಬಿಟ್ಟೆ ಗುರು. ಯಾವಾಗ ನೋಡಿದ್ರು ಹುಡುಗಿದೆ ಧ್ಯಾನ ಅವಳದೇ ಕನಸು. ಹೌದು, ಏನು ವಿಷಯ? ಸುಮ್ಮನೆ ಹೋಗಿ ಬಿದ್ಕೋತೀಯ? ಏಯ್, ಬೆಳಗ್ಗೆ 5 ಗಂಟೆಗೆ ಬರ್ಸ್ಬಿಡ. 5 ಗಂಟೆಗೆ ತಾವು ಯಾವ ಫ್ಲೈಟ್ಗೆ ಹೋಗ್ಬೇಕು ಸರ್? ತಾವು ಹೇಳ್ದಷ್ಟು ಮಾಡ್ತೀರಾ? ಆಯ್ತು ಸರ್, ಆಯ್ತು. ತಮಗೆ ಈ ಬಿಸಿನೀರು ಬೆಡ್ ಕಾಫಿ ಬೇಡವಾ ಸರ್? ರೀ, 4 ಗಂಟೆ ಆಯ್ತು, ಸ್ಕೂಲ್ ಹೋಗಿ ಮಕ್ಕಳನ್ನ ಕರ್ಕೊಂಬನ್ನಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಇಲ್ಲೇ ಕೆಲಸ ಆಯ್ತು ಬಂದಿದ್ದೆ. ನಿಮ್ಮ ಮನೆಯವರೆಲ್ಲ ಊರಿಂದ ಬಂದ್ರ? ಇನ್ನೊಂದ್ 2 ದಿನದಲ್ಲಿ ಬರ್ಬೋದು. ಬನ್ನಿ, ನೀವು ಹೋಗಿ. ಪರವಾಗಿಲ್ಲ, ಬನ್ನಿ. ಆಟೋ ಆಟೋ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಧನ ಕನಕ, ನೆನಪು ಒಂದೆ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. We'll be right back.
ಬಗೆಯ ಸವಿ ನೆನಪು ಚಿಗುರೋ ಎಲೆಯಲ್ಲಿ ನಿನ್ನ ಲಜ್ಜೆಯ ಸವಿ ನೆನಪು ತಿಂಗಳ ಬೆಳಕಿನ ಸುಖದಲ್ಲಿ ನಿನ್ನ ಮುಖದ ಸವಿ ನೆನಪು ರೆಪ್ಪೆ ತೆರೆಯುವ ನೆನಪೇ ಚೈತ್ರ ಮಾಸವು ತುಟಿಯ ತೆರೆಯುವ ನೆನಪೇ ಸುಪ್ರಭಾತವು ಯಾರೋ ಬರೆದೋರು ನನ್ನಿದೆಯಲ್ಲಿ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ ಸೋ ಮೋಡದಲ್ಲಿ ನಿನ್ನ ತಳುಕಿನ ಸವಿ ನೆನಪು ಉಕ್ಕೋ ಕಡಲಲ್ಲಿ ನಿನ್ನ ಆಸೆಯ ಸವಿ ನೆನಪು ಗುಡಿಯಲ್ಲಿ ದೇವರ ದೀಪದಲ್ಲಿ ನಿನ್ನ ಪ್ರತಿರೂಪದ ನೆನಪು ಚೆಲುವು ತೆರೆಯುವ ನೆನಪೇ ಪ್ರೇಮದರ್ಥವೋ ಹೃದಯ ತೆರೆಯುವ ನೆನಪೇ ಬಾಳಿಗರ್ಥವೋ ಎಲ್ಲ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ ನೆನಪಿನನ್ನ ಮೈಪುಳಗ ನೆನಪಿನನ್ನ ಮೈ ಜಲಕ ನೆನಪೆ ನನ್ನ ಧನ ಕನಕ ನೆನಪು ಒಂದೆ ಕೊನೆ ತನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಏನದು ನಿನಗೆ ಓದಕ್ಕೆ ಅಂತ ಒಂದು ಬುಕ್ ಸಿಕ್ಬಿಡ್ತು ಆದ್ರೆ ನನಗೆ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೆ ನಾನು ಈ ಬುಕ್ ತಗೊಂಬಂದೆ ಸಂಗೀತ ಎಂ ಎ ಲೋ ಬೇರೊಬ್ಬರು ಪುಸ್ತಕ ಓದಬಾರ್ದು ಕಣ ರಾಮಾಯಣ ನೀನು ಬರೆದ ಕತೆನಾ ಅದು ಬೇರೆಯವ್ರು ಬರ್ದಿತ್ತಾನೆ ಅಮ್ಮ ದೇವರು ತುಂಬ ಒಳ್ಳೆಯವನು ಅಂತಿದ್ಯಲ್ಲ ಅವನು ಒಳ್ಳೆಯವನಾಗಿದ್ದರೆ ನಿನ್ನನ್ನು ಮಾತ್ರ ಸ್ವರ್ಗಕ್ಕೆ ಕರ್ಕೊಂಡು ನನ್ನನ್ನು ಯಾಕೆ ಈ ನರಕದಲ್ಲಿ ಬಿಟ್ಟ ಅಮ್ಮ ಅದು ನನ್ನಂತಿಲ್ಲ ಬದುಕಿರೋವರೆಗೂ ಹೆಂಡತಿಯಾಗಿ ಒಪ್ಪಿಕೊಳ್ಳಿಲ್ಲ ದಯವಿಟ್ಟು ಈಗ ನಮ್ಮ ಮಗಳು ಸಂಗೀತನಾದರೂ ಮಗಳು ಅಂತ ಸ್ವೀಕರಿಸಿ ಇದೊಂದು ಉಪಕಾರನಾದರೂ ಮಾಡ್ತೀರಾ ಅಂತ ನಂಬಿದ್ದೀನಿ ಯಾಕೆ ಅಂದರೆ ಈಗ ನಮ್ಮ ಸಂಗೀತಗೆ ನನ್ನವರು ಅಂತ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ರೀ ದಯವಿಟ್ಟು ಅವಳು ಕೈ ಬಿಡಬೇಡಿ ಸಂಗೀತ ಈ ಪ್ರಪಂಚದಲ್ಲಿ ಹಣಕ್ಕೆ ಬೆಲೆ ಅದೊಂದಿದ್ರೆ ಏನು ಬೇಕಾದರೂ ಪಡಿಬೋದು ಅನ್ನೋ ದುರಾಸೆಯಿಂದ ನಿಮ್ಮ ತಾಯಿಗೆ ಮೋಸ ಮಾಡಿ ಈ ನಿಮ್ಮ ಚಿಕ್ಕಮ್ಮನ ಕಟ್ಕೊಂಡೇಮ್ಮ ನಾ ಮಾಡಿದ ತಪ್ಪಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮಗಳು ಅಂತ ಒಪ್ಕೋತೀನಮ್ಮ ಆದರೆ ಈಗಲ್ಲ ಯಾಕೆ ಅಂದರೆ ನಿನ್ನ ಚಿಕ್ಕಮ್ಮ ತುಂಬ ಹಠವಾದಿ ಮುಂಗೋಪಿ ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ನನ್ನೇ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ ಅವಳು ಯಾಕೆಂದ್ರೆ ಮನೆ ಅಳಿಯನಾಗಿ ನಾನು ಅವಳ ಮನೇಲೇ ಇದ್ದೀನಿ ಅವಳ ಜೊತೆಗೆ ಅವಳ ತಂಗಿ ತಂಗಿ ಗಂಡ ಅವಳ ಮಕ್ಕಳು ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಮ್ಮೆಲ್ರಿಗೂ ಅವಳೇ ಯಜಮಾನಿ ಈಗ ಯಾವುದಾದ್ರೂ ಒಂದು ಕಾರಣ ಹೇಳಿ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಚಿಕ್ಕಮ್ಮ ಒಳ್ಳೆ ಮೂಡಲ್ಲಿದ್ದಾಗ ಈ ವಿಷಯ ತಿಳಿಸ್ತೀನಿ ಅಲ್ಲಿವರೆಗೂ ನೀನು ನನ್ನ ಅಪ್ಪ ಅಂತ ಮಾತ್ರ ಕರಿಬಾರ್ದು ಅಲ್ವಾ ಸರ್
ನೋಡಿ, ಫ್ರೆಂಡ್ ಮಗಳಾದ್ರೆ ಯಾವ್ದಾದ್ರ ಹಾಸ್ಟೆಲ್ಗೋ ಆಶ್ರಮಕ್ಕೋ ಕಳಿಸಿ. ದಿಕ್ಕಿಲ್ದಿರೋರ್ಗೆಲ್ಲ ಕೂಳಾಕೋಕೆ ನಾವು ಧರ್ಮಛತ್ರ ನಡೆಸ್ತಾ ಇಲ್ಲ. ಬೇಕಾದ್ರೆ 200-300 ಕೊಡ್ತೀನಿ, ಕೊಟ್ಟು ಕಳಿಸಿ. ವಿಜಯ, ಅರ್ಥ ಮಾಡ್ಕೊಳ್ಳೆ, ಅನಾಥೆ ಹೆಣ್ಣು ಮಗಳು, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅದು ಅವಳ ಹಣೆ ಬರಹ. ನಮ್ಮನೆಗ್ ಬಂದ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೋಗೋದು ನಮ್ಮನೆ ಮರ್ಯಾದೆ. ಹಾಗೆಲ್ಲ ಏನೂ ಆಗಲ್ಲ ಕಣೆ. ತುಂಬಾ ಒಳ್ಳೆ ಹುಡುಗಿ, ನನ್ ಮೇಲೆ ಗೌರವ ಇದೆಯೋ ಇಲ್ವೋ ನಾ ಗ್ಯಾರಂಟಿ ಕೊಡ್ತೇನೆ ಅವಳಿಗೆ. ಹೌದೌದು, ನೀವು ಹೇಳಿದ್ದನ್ನೆಲ್ಲ ಕೇಳಿದ್ದಕ್ಕೆ ನಾವು ಹೀಗಿರೋದು. ಅಕ್ಕ ಬಾಯ್ಲಿ ನೋಡು, ನೀನು ನನ್ನ ಫ್ರೆಂಡ್ ಮಗಳ ತರ ನೋಡ್ತೆ. ಕೆಲಸದೊಳಗೆ ಯೋಚನೆ ಮಾಡು. ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳ ಸ್ಕೂಲ್ ಕಳ್ಸೋದು, ಎಲ್ಲದಕ್ಕೂ ಇವನ್ನೇ ಫಿಕ್ಸ್ ಮಾಡಿಬಿಟ್ರೆ ವರ್ಷಕ್ಕೆ ಎರಡು ಜೊತೆ ಬಟ್ಟೆ, ಎರಡೋದು ಊಟ ಅಷ್ಟೇ. ದಟ್ಸ್ ಗುಡ್ ಐಡಿಯಾ. ನೋಡೇ, ನಮ್ಮ ಯಜಮಾನ್ರು ಹೇಳಿದ್ರು ಅಂತ ನಿನ್ನ ಕೆಲಸಕ್ಕೆ ಇಟ್ಕೊಳ್ತಾ ಇದ್ದೀನಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ಹೇಳದೆ ಕೇಳದೆ ಆಚೆ ಕಳಿಸ್ತೀನಿ. ಇನ್ನೇನು, ಅಮ್ಮ ಅವ್ರು ಒಪ್ಪಿಗೆ ಕೊಟ್ಟಿದ್ದಾಯ್ತಲ್ಲ, ಅಲ್ಲೇ ನಿಂತಿದ್ಯಾ? ಲಗೇಜ್ ತಗೊಂಡು ಒಳಗಡೆ ಹೋಗ್ 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 ಹೋಗ್. ಲಗೇಜ್ ಇಸ್ಕೊಂಡು ಅಕ್ಕನ ಒಳಗಡೆ ಕರ್ಕೊಂಡೋಗಿ ಹೋಗ್. ಬಾರಿ ಟೈಮ್ ಆಗ್ತಿದೆ. ಹಲೋ, ನನಗ್ ಗೊತ್ತಿಲ್ದಂಗೆ ನಿನ್ ಕ್ಲೋಸ್ ಫ್ರೆಂಡ್ ಯಾರು? ಅದು ಪುರುಷ ಪುರುಷಿ ಅಂತ ನನ್ ಫ್ರೆಂಡು. ಪುರುಷ ಪುರುಷಿ ಏನ್, ಗಂಡ್ಸೋ ಹೆಂಗ್ಸೋ, ಒಬ್ರೋ ಇಬ್ರೋ? ಒಬ್ಬನೇ ಪುರುಷೋತ್ತಮ ಅಂತ, ನನ್ ಜೊತೆ ಲಾ ಓದ್ತಿದ್ದ, ಈಗ ಅದ್ಯಾವ್ದಪ್ಪ ತಾಳ್ಗುಪ್ಪದಲ್ಲಿ ಜಡ್ಜ್ ಆಗಿದ್ದಾನೆ. ಅದೇ ಶಿವಮೊಗ್ಗದ ಹತ್ರ ತಾಳ್ಗುಪ್ಪ, ಲಾಸ್ಟ್ ರೈಲ್ವೆ ಸ್ಟೇಷನ್. ಅಲ್ಲಿ ಕೋರ್ಟೆ ಇಲ್ಲ, ಜಡ್ಜ್ ಎಲ್ಲಿಂದ ಬರ್ಬೇಕು? ಅದೇನೂಪ್ಪ, ಸುತ್ತಮುತ್ತ ಎಲ್ಲ ಅವನು ಜಡ್ಜ್ ಅಂತ ಫೇಮಸ್ ಆಗಿದ್ದಾನೆ. ಹಂಗ? ಓ, ಬೆಂಚ್ ಕೋರ್ಟ್ ಇರ್ಬೇಕು. ಅದೇ ನಾವು ಓದಿದ್ನಲ್ಲ, ಸುಮ್ನೆ ಕೂತ್ಕೊಳ್ಳೋದು ಯಾಕೆ ಅಂತ ಆ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೂ ಬೆಂಚ್ ಕೋರ್ಟ್ಗೆ ಜಡ್ಜ್ ಅನ್ನಲ್ವಲ್ಲ. ಅಕ್ಕ, ಲೇಡೀಸ್ ಕ್ಲಬ್ಗೆ 5,000 rupees ಡೊನೇಷನ್ ಕೊಡ್ತೀವಿ ಅಂತ ಹೋದ ವಾರನೇ ಹೇಳಿದ್ವಿ. 5,000 ಯಾಕೆ, 10,000 ಕೊಡ್ತೀನಿ ಅಂತ ಹೇಳು. ಮ್ಯಾನೇಜರ್ಗೆ ಫೋನ್ ಮಾಡಿ ಬಂದು ತಗೊಂಡು ಹೋಗೋ ಕೇಳು. ವಿಜಯ, ಏನು ಒಂದು 5,000 ರೂಪಾಯಿ ಇದ್ರಬೇಕಾಗಿತ್ತು ಕಣೆ. 5,000 ನಿಮಗೆ ಯಾಕ್ರಿ? ನನಗಲ್ಲ, ಸಂಗೀತಗೆ. ಕೇಳ್ ಕೇಳಿದವ್ರಿಗೆಲ್ಲ ಕೊಡಕ್ಕೆ ಇಲ್ಲಿ ಗಿಡದಿಂದ ದುಡ್ಡು ಬೀಳ್ತಾ ಇಲ್ಲ. ಹಾಗಲ್ಲ ವಿಜಯ, ಮುಂದಿನ ವಾರ ಅವ್ರ ಅಮ್ಮನ ವರ್ಷದ ತಿಥಿ ಅಂತೆ, 4 ಜನಕ್ಕೆ ಅನ್ನದಾನ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಇವಳಿಗಾಗ್ತಿರೋ ಅಂತ ಅನ್ನಾನೇ ದಾನ, ಅದರಲ್ಲಿ ಇವಳ ಅನ್ನದಾನ ಮಾಡ್ತಾಳಂತ. ನೋಡಿ, 3 ಉಪವಾಸ ಇರೋ ಕೇಳಿ, ಅವ್ರ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ವಸತಿ ಬಾ. ದೇವ್ರನ್ನ ಏನ್ ಕೇಳ್ಕೊಂಡೆಮ್ಮ, ಒಳ್ಳೆ ಗಂಡ್ ಸಿಕ್ಕಿ ಬೇಗ ಮದ್ವೆ ಆಗ್ಲಿ ಅಂತಾನ? ಇಲ್ಲಪ್ಪ, ಮುಂದಿನ ಜನ್ಮದಲ್ಲಿ ಅದು ಅಪ್ಪ ಅಮ್ಮನ ಜೊತೆ ಬಹಳ ಅವಕಾಶ ಮಾಡ್ಕೊಡಪ್ಪ ಅಂತ ಬೇಡ್ಕೊಂಡೆ. ಮದ್ವೆ ಎಲ್ಲ ಅದಾಗೋ ಸಮಯಕ್ಕೆ ಆಗುತ್ತೆ. ಹಾಗೆ ಅಂತ ಹೆಣ್ಣಿನ ತಂದೆಯಾಗಿ ನಾ ಸುಮ್ನೆ ಇರಕ್ಕಾಗತ್ತಾ? ಈ ಫೋಟೋಲಿರೋ ಹುಡುಗ ಹೇಗಿದ್ದಾನೆ ನೋಡ್ ಹೇಳು. ಚೆನ್ನಾಗಿದ್ದಾನೆ. ಇದಾರೆ ಇದಾರೆ, ಮರ್ಯಾದೆ ಕೊಡು. ಸರಿ, ಚೆನ್ನಾಗಿದ್ದಾರೆ. ಇವ್ರು ಯಾರು ಅಂತ ಹೇಳಲೇ ಇಲ್ಲ. ಹೆಸರು ಅಜಯ್ ಅಂತ, ನಿಮ್ ಚಿಕ್ಕಮ್ಮನ ತಮ್ಮ, ಕೆನಡಾಲಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ಬಹಳ ಒಳ್ಳೆ ಹುಡುಗ. ಅಪ್ಪಿ ತಪ್ಪಿ ಆ ಫ್ಯಾಮಿಲಿಯಲ್ಲಿ ಹುಟ್ಟಿದಾನೆ. ನಾನು ಅಂದ್ರೆ ತುಂಬಾ ಗೌರವ, ನನ್ನ ಮಾತು ಅಂದ್ರೆ ಹಾಕಿ ಕೇಳ್ತಾನ. ಅವನು ಮುಂದಿನ ವಾರ ಇಳಿತಾ ಇದ್ದಾನೆ. ಅವನು ಇಳಿದ ತಕ್ಷಣ ನಿನ್ನ ಅವನ ಮುಂದೆ ನಿಲ್ಸಿ, ಏಯ್ ಇವಳು ಸಂಗೀತ, ಇವಳು ಕುತ್ಕೆ ತಾಳಿ ಕಟ್ಟು ಅಂತೀನಿ. ಆಗ ಅವನು ನನ್ನ ಕಾಲಿಗೆ ಬಿದ್ದು, ಆಯ್ತು ಭಾವ, ಅಂಡ್ ಆಲ್ಸೋ ಮಾವ, ಈ ನಿಮ್ಮ ಮಗಳನ್ನ ನಾನು ಮಹಾರಾಣಿ ತರ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಅಯ್ಯೋಯ್ಯೋ ಸಂಗೀತ, ಈ ವರ್ಷ ದೀಪಾವಳಿ ನೀನು ಇಲ್ಲಿ ಆಚರಿಸ್ತಾ ಇದೀಯ, ಮುಂದಷ್ಟು ದೀಪಾವಳಿ ಎಲ್ಲ ಆಚರಿಸ್ತೀಯ ಗೊತ್ತಾ? ಅಲ್ಲಿ ಅಲ್ಲಿ ಎಲ್ಲಿ? ಕೆನಡಾದಲ್ಲಿ. ಗಾಡ್ ಬ್ಲೆಸ್ ಯು ಮಗ. ಹಲೋ ಸಂಗೀತ, ನಿನಗೇನ್ ತಂದಿದ್ದೀನಿ ಹೇಳು. ಸಸ್ಪೆನ್ಸ್ ಎಲ್ಲ ಬೇಡ, ಏನ್ ಹೇಳಿ?
ಹಾಯ್, ನೇಲ್ ಪಾಲಿಶ್. ಈಗಲಾದ್ರೂ ನಿನ್ ಮುಖದಲ್ಲಿ ಸಂತೋಷ ನೋಡ್ತಾ ಇದೀನಲ್ಲ. ಏ ನೋಡು, ನಾಳೆ ಅಜಯ್ ಬರ್ತಾ ಇದ್ದಾನೆ. ಅವನ್ ಬಂದಾಗ ಈ ತರ ಕೆಲಸ ಮಾಡ್ಕೊಂಡು ಕೆಲ್ಸದೊಳ್ತಾ ಇರ್ಬೇಡ. ಹ್ಯಾಕ್ ಠೀಕು ಠಾಕ್ ಆಗಿರ್ಬೇಕು ಗೊತ್ತಾ? ಆಯ್ತು ಸರ್. ಸಾರ ಆಯ್ತಪ್ಪ. ಏರ್ಪೋರ್ಟ್ ಹೋಗ್ಬೇಕು, ಬೇಗ ಕೆಲಸ ಮುಗಿಸು ಅಂದ್ರೆ ನೈಲ್ ಪಾಲಿಶ್ ಮಾಡ್ಕೊಂಡು ಕೂತಿದ್ಯಾ? ಕೇಳು, ಬೇಗ ಆಯ್ತು ಕೆಲಸ ಮುಗಿಸು. ಏನ್ ಟ್ರಾಫಿಕ್ ಏನೋ, ಏರ್ಪೋರ್ಟ್ ಇಂದ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಚೆನ್ನಾಗಿದೆ ಪುಟ್ಟಿ? ಚೆನ್ನಾಗಿದ್ದೀವಿ ಅಂಕಲ್. ನೀವು ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀವಿ ಅಂಕಲ್. ಚೆನ್ನಾಗಿ ಓದ್ತಾ ಇದ್ರ ತಾನೇ? ಓ ಹೌದು. ಹೋಮ್ವರ್ಕ್ ನೀವೇ ಮಾಡ್ತೀರಾ ಇಲ್ಲ ನಿಮ್ಮ ಮಮ್ಮಿ ಡ್ಯಾಡಿ ಕೈ ಮಾಡ್ತೀರಾ? ನಾವೇ ಮಾಡ್ತೀವಿ ಅಂಕಲ್. ಅವ್ರ ಕೈಯಲ್ಲಿ ಏನಾದ್ರೂ ಮಾಡಿಸಿದ್ರೆ ಡೈಲಿ ಸ್ಕೂಲ್ ಅಲ್ಲಿ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಷ್ಟೇ. ನಿನಗೆ ಥ್ಯಾಂಕ್ ಯು ಅಕ್ಕ, ದಿಸ್ ಫಾರ್ ಯು. ಇದು ನಿನಗೆ ಗಿಫ್ಟ್. ಚೆನ್ನಾಗಿದೆ. ನಿನ್ ಸೈಜ್ ಗೊತ್ತಾಗ್ಲಿಲ್ವಲ್ಲ, ಕೇಳಿದ್ರೆ ಹೇಳ್ತಿದ್ದೆ. ನಿನ್ ಸೈಜ್ ಏನಂತ ನನ್ಗೆ ಗೊತ್ತಿಲ್ವಾ? ಓಕೆ, ದಿಸ್ ಫಾರ್ ಯು. ಥ್ಯಾಂಕ್ ಯು. ನೀನು ಸಂಗೀತ ತಾನೇ? ಹೌದು. ನಿನಗೆ ಹೇಗೆ ಗೊತ್ತಾಯ್ತು? ಲಟ್ ಸಂಗೀತ ನಿನಗೆ ಲೆಟ್ರ್ ಹಾಕಿದ್ಲ? ಅದು ಭಾವ ಲೆಟ್ರ್ ಹಾಕಿದ್ರಲ್ಲ, ಆಗ ಗೊತ್ತಾಯ್ತು. ಹಾಗೆ ಹೇಳು. ಮಕ್ಕಳ, ಇಲ್ಲಿ ವಿಡಿಯೋ ಗೇಮ್ಸ್ ಚಾಕ್ಲೇಟ್ಸ್ ಎಲ್ಲ ಇದೆ, ತೊಗೊಳ್ಳಿ. ಸಂಗೀತ, ಈ ಸೀರೆ ನಿನಗೆ ತಗೋ. ಅಜಯ್, ಸ್ನಾನ ಮಾಡ್ಕೊಂಡು ಬೇಗ ಬಾ. ಏನಮ್ಮ ಇದನ್ನೆಲ್ಲ ತಗೊಂಡೋಗಿ ನಾನೇ ಮಾಡಿದ್ದು? ನಿಮ್ ಚಿಕ್ಕಮ್ಮ ಫೈವ್ ಸ್ಟಾರ್ ಹೋಟ್ಲಿಗೆ ಫೋನ್ ಮಾಡಿ ಆ ಟೋಪಿ ಹಾಕೊಂಡಿರೋರ ಕೈಲಿ ಏನೇನು ಬೇಕೋ ಎಲ್ಲ ಮಾಡಿಸಿ ತರ್ಸ ಅಲ್ಲಿ ಇಟ್ಟಿದ್ದಾಳೆ. ಇದು ಬೇರೆನಾ? ತಗೊಂಡು ಹೋಗಿ ಬಾ. ತಗೊಂಡು ಹೋಗ್ಬೇಕು ತಾನೆ? ಓಕೆ ಓಕೆ, ಚೆನ್ನಾಗಿದೆ ಚೆನ್ನಾಗಿದೆ. ಈ ತಿಂಡಿನೆಲ್ಲ ಜೋಡಿಸಿರೋದ್ ನೋಡಿದ್ರೆ ತಿನ್ನಕ್ಕೆ ಮನ್ಸ್ ಬರ್ತಾ ಇಲ್ಲ. ಹೌದು, ನಿಮ್ಮನ್ನ ನೋಡ್ತಿದ್ರೆ ಸಂಸಾರ ಮಾಡಕ್ಕೆ ಮನ್ಸ್ ಬರಲ್ವಲ್ಲ. ಹಾಗೆ ಮನ್ಸಿಲ್ದೆ ಮುರಾಯ್ತೇನೋ. ಸಾರಿ ಫಾರ್ ದ ಡಿಲೇ. ಶುರು ಮಾಡ್ತಾನೆ. ಫ್ರೈ, ಕಲ್ಮಿ, ಬಿರಿಯಾನಿ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಇಂಡಿಯಾಗೆ ಬಂದ್ರು ಫಾರಿನ್ ಸ್ಟೈಲ್ ಫುಡ್ಡೇನಾ? ಬೇರೆ ಏನಿದೆ ಇದ್ರಲ್ಲಿ? ಏನಿದೆ? ಶಾವಿಗೆ ಪಾಯ್ಸ, ವಾವ್ ಪುಳಿಯೋಗರೆ, ವಾವ್ ಒಬ್ಬಟ್ಟು, ಕೇಸರಿ ಬಾತು. ಇದು ಇದು ನಮ್ಮ ಊಟ. ಅಜಯ್, ಇದೆಲ್ಲ ನಿಂಗೆ ತುಂಬಾ ಇಷ್ಟನಾ? ಇಷ್ಟನಾ? ಪಂಚ ಪ್ರಾಣ ಇದೆಲ್ಲ ನಮ್ಗೆ ಅಲ್ಲೆಲ್ಲ ಸಿಗುತ್ತೆ ಬಾವ. ಅಲ್ಲಿ ಏನಿದ್ರು ಸ್ಯಾಂಡ್ವಿಚ್, ಬ್ರೆಡ್ ಟೋಸ್ಟ್, ಬರ್ಗರು, ಆಗರು, ಈಗರು ಅಂತ ನಾಳೆ ಜಿಡ್ ಜಿಡ್ ಹೋಗ್ಬಿಟ್ಟಿದೆ. ಹೌದು, ಇದೆಲ್ಲ ಯಾರು ಮಾಡಿದ್ದು? ನಮ್ ಸಂಗೀತ ಕಣು. ಇದೆಲ್ಲ ನೀನ್ ಮಾಡಿದ್ದ? ತುಂಬಾ ಚೆನ್ನಾಗಿದೆ. ಐ ಲೈಕ್ ಯು.
ಬಿಲ್ಲೆ ಕಾಮನ ಬಿಲ್ಲೆ ಮಾತಾಡೆ, ಮನಸ್ಸಲ್ಲಿ ಒಂದು ಮಲ್ಲಿಗೆ ಮಂಟಪವ ಮಾಡೆ. ಆಸೆಗಳ ತಿಳಿಸೋಣ, ಆಸೆಗಳ ಅಳೆದು ಹೃದಯವ ತೊಳೆದು ಭಾವನೆ ಬೆಳೆಸೋಣ. ಭಾವನೆಗಳ ಮೇಲೆ ಭಾವನೆಗಳ ಬೆರೆಸಿ ಬದುಕು ಒಂದು ಸುಂದರ ತೋಟವ ಮಾಡೋಣ. ಕಾಮನ ಬಿಲ್ಲೆ ಕಾಮನ ಬಿಲ್ಲೆ ಮಾತಾಡೆ, ಕುಡಿನೋಟ ತೊದಲು ಮನಸ ಕೈಯಲ್ಲಿದೆ, ತೊದಲ ತೊದಲ ಒಡನಾಟ ಅದಲು ಬದಲು ಆಗಲಿದೆ. ದಿನ ಪ್ರತಿಗಳಿಗೆ ನಮ್ಮ ಒಳ ಹೊರಗೆ ನಿರ್ಮಲ ಮನಸ್ಸು ಇದೆ, ಮನಸ್ಸಿನ ಕನ್ನಡಿ ಬರೆಯುವ ಮುನ್ನುಡಿ ಬಯಸುವ ಕಣ್ಣಲ್ಲಿದೆ. ನಿಮಿಷದ ಭರವಸೆ ವರುಷದ ಆನಂದ, ಬದುಕು ಒಂದು ಸುಂದರ ತೋಟವ ಮಾಡೋಣ. ಕಾಮನ ಬಿಲ್ಲೆ ಕಾಮನ ಬಿಲ್ಲೆ ಮಾತಾಡೆ, ಮನಸ್ಸಲ್ಲಿ ಒಂದು ಮಲ್ಲಿಗೆ ಮಂಟಪವ ಮಾಡೆ, ಮನಸ್ಸಲ್ಲಿ ಒಂದು ಮಲ್ಲಿಗೆ ಮಂಟಪವ ಮಾಡೆ. ಸ್ನೇಹದ ಅಕ್ಷರಗಳಿಗೆ ಇಲ್ಲಿ ಪ್ರೀತಿಯ ಅರ್ಥಗಳುಂಟು, ಪ್ರೀತಿಯ ಅರ್ಥಗಳಲ್ಲಿ ಸವಿ ಸ್ನೇಹದ ಕನಸುಗಳುಂಟು. ಅಜಯ್, ಎಸ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮಾತಾಡಿ. ಎಲ್ಲ ವಿಷಯನೂ ನಿನ್ನ ಹತ್ರ ಸರಾಗವಾಗಿ ಮಾತಾಡ್ಬಿಡ್ತೀನಿ, ಆದ್ರೆ ಈ ವಿಷಯ ಹ್ಯಾಕ್ ಪ್ರಾರಂಭ ಮಾಡೋದು ಗೊತ್ತಾಗ್ತಾ ಇಲ್ಲ. ಸಂಕೋಚ ಯಾಕೆ ಬಾವಾ? ಸಂಬಂಧದಲ್ಲಿ ನಾವಿಬ್ರು ಬಾವಾ ಬಾಮ ಇದ್ದ ಅಲ್ವಾ, ಮೂಮೆಂಟ್ಸ್ ಅಲ್ಲಿ ನಾವಿಬ್ರು ಫ್ರೆಂಡ್ಸ್. ಕಮ್ ಔಟ್. ಏನ್ ಬಾವಾ, ಏನು ಹೇಳಿಲ್ಲ? ಏ, ಟೈ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಮೆರಿಕಲ್ಲಿ ತಗೊಂಡ್ಯಾ? ಅಲ್ಲ, ಬರ್ಮಾ ಬಜಾರ್ ತಗೊಂಡಿದ್ದು. ಸುಮ್ಮನೆ ವಿಷಯಕ್ಕೆ ಬನ್ನಿ. ಅಜಯ್, ಸಂಗೀತ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ? ತುಂಬಾ ಚೂಟಿ, ಬುದ್ಧಿವಂತೆ, ಅಂಡ್ ಆಲ್ಸೋ ಬ್ಯೂಟಿಫುಲ್. ಅಂದ್ರೆ ಅವಳನ್ನ ಕಂಡ್ರೆ ನಿನಗೆ ಇಷ್ಟ ಅನ್ನು? ಇಷ್ಟ ಇಲ್ಲ ಅನ್ನೋನ್ನ ಉಟ್ಟಾಳ ಅಂತಾರೆ. ಹಾಗಾದ್ರೆ ನಿಮ್ ತಂದೆ ಹತ್ರ ವಿಷಯ ಮಾತಾಡ್ಬಿಡ್ಲ? ತಂದೆ? ಯಾವ ವಿಷಯ? ಅದೇ, ನಿಮ್ ಮದುವೆ ವಿಷಯಪ್ಪ. ಅಲ್ಲ ಬಾವ, ಸಂಗೀತ ನನಗೆ ಇಷ್ಟ ಅಂತ ಹೇಳಿದೆ ಹೊರತು ಮದುವೆ ಆಗ್ತೀನಿ ಅಂತ ಹೇಳಿಲ್ವಲ್ಲ. ಮತ್ತೆ ಅವಳನ್ನ ಕಂಡ್ರೆ ಇಷ್ಟ ಅಂತ ಹೇಳಿದೆ? ಮದುವೆ ಅಂದ್ರೇನೆ ಬೇರೆ, ಇಷ್ಟ ಅಂದ್ರೇನೆ ಬೇರೆ. ನೋಡಿ ಬಾವ, ನಾನು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತ ನಂದೇ ಆದ ಒಂದು ಕಲ್ಪನೆ ಇದೆ. ಆ ಎಲ್ಲ ಕ್ವಾಲಿಟೀಸು ಸಂಗೀತಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ನನಗೊಂದು 3 ತಿಂಗಳು ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ನಿಮ್ಗೆ ಅರ್ಜೆಂಟ್ ಇದ್ರೆ ಹೇಳಿ, ನಾವೇ ಯಾರಾದರೂ ಒಬ್ಬ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಬಿಡೋಣ, ಏನಂತೀರ? ಓಹ್ ಬಾವ, ನನ್ನ ಫ್ರೆಂಡು ಪಾರ್ಟಿ ಕಾಯ್ತಾ ಇರ್ತಾನೆ, ಟೈಮ್ ಆಗಿದೆ, ನಂಬರ್ಲಾ? ಹ್ಮ್,
ಸಂಗೀತ ಐ'ಮ್ ಸಾರಿ. ಸಂಗೀತ, ನಿನ್ನ ಮನಸ್ಸಿಗೇನು ಬೇಜಾರಿಲ್ಲ ತಾನೆ? ಐ ಲವ್ ಯು. ಮನಸ್ಸಿನಲ್ಲಿ ಎಷ್ಟೇ ನೋವು ತುಂಬಿಕೊಂಡಿದ್ರು ನಗ್ನಗ್ ತಾನೇ ಇದ್ಲು. ನಮ್ಮ ಮೇಲೆ ಎಷ್ಟೇ ಜೋರು ಮಾಡಿದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಲು. ಅವಳನ್ನ ಮರೆಯೋಕೆ ಆಗಲ್ಲ. ಯಾಕೆ ಗುರು ಡೈರಿ ಮುಚ್ಚಿಬಿಟ್ಟೆ? ಅವಳ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂದಮೇಲೆ ಓದೋ ತಪ್ಪು. ಅದಕ್ಕೆ ಡೈರಿ ಜೊತೆ ನನ್ನ ಮನಸ್ಸು ಸೇರಿ ಮುಚ್ಚಿಬಿಟ್ಟೆ. ಏನ್ ಗುರು ಇಷ್ಟೊತ್ತು ನಾನು ಇಲ್ಲಿ ಬಂದು ನಿಂತಿದ್ಯಾ? ಯಾಕೆ ನಿದ್ದೆ ಬರ್ತಾ ಇಲ್ವಾ? ನಾಳೆ ಸಂಗೀತ ಅವ್ರಿಗೆ ಧೈರ್ಯ ವಾಪಸ್ ಕೊಡ್ಬೇಕು. ಸರಿ. ಬನ್ನಿ ಬನ್ನಿ, ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಮೇಡಮ್? ಪ್ರಯಾಣ ಇರ್ಲಿ. ಎಷ್ಟ್ ಸಲ ಫೋನ್ ಮಾಡಿದ್ದೆ, ಎಲ್ಲಿ ಹಾಳಾಗೋಗಿದ್ದೆ? ಫೋನ್ ಕೆಟ್ಟೋಗಿತ್ತು, ಮೊನ್ನೆ ತಾನೇ ಸರಿ ಹೋಯ್ತು. ಫೋನ್ ಕೆಟ್ಟೋಗಿತ್ತ? ನಿನ್ ತಲೆ ಕೆಟ್ಟೋಗಿತ್ತ? ಅದ್ ಸರಿ, ಹೋಗುವಾಗ ಡೈಮಂಡ್ ನೆಕ್ಲೆಸ್ ಬಿಟ್ಟೋಗಿದೆ, ತೆಗೆದಿಟ್ಟಿದ್ಯಲ್ಲ. ನಂಗ್ ಗೊತ್ತಿಲ್ಲ ಮೇಡಮ್. ತಿನ್ನೋದೊಂದು ಬಿಟ್ರೆ ಇನ್ನೇನ್ ಗೊತ್ತಾಗುತ್ತೆ ನಿಮ್ಗೆ? ಅಕ್ಕ ನಡಿಯೇ, ಒಳಗ್ ನೋಡೋಣ. ವಸಂತಿ ಸಿಕ್ತಾ? ಇಲ್ಲ ಅಕ್ಕ. ಸರಿಯಾಗಿ ಹುಡುಕು. ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ನಂಬಾರ್ದೋ ಗೊತ್ತಾಗ್ತಾ ಇಲ್ಲ. ಏನಾಯ್ತು ನಿಮ್ಮ ಅಕ್ಕನಿಗೆ? ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ವಂತೆ. ಏನಿದು? ನಿನ್ನೇ ಕೇಳ್ತಾ ಇರೋದು. ಈ ಸಿಗರೆಟ್ ಇಲ್ಲಿ ಹೇಗ್ ಬಂತು? ನೀವು ಊರಲ್ಲಿ ಇಲ್ದೇ ಇರುವಾಗ ಕಳ್ಳರು ನುಗ್ಗಿದ್ರು ಮೇಡಮ್. ಕಳ್ಳರ? ನಮ್ಮನೆಗ? ಹೌದು ಮೇಡಮ್, ಅವರು ದ್ವಾರ ಇಲ್ಲೇ ಇದ್ರು. ಒಂದು ವಾರ ನಮ್ಮನೆಯಲ್ಲಿದ್ರ? ಏನೇ ಹೇಳ್ತಿದ್ಯಾ? ಹೌದು ದೊಡ್ಡಮ್ಮ, ಅಕ್ಕ ಬೇಡ ಅಂದ್ರು, ನಾವೇ ಅವ್ರನ್ನ ಇರಿಸ್ಕೊಂಡಿದ್ವಿ. ಮುಚ್ಚ ಬಾಯ್. ಮಕ್ಕಳು ಹೇಳಿದ್ರು ಅಂತ ಇಟ್ಕೊಂಡಿದ್ಯಾ? ಇಲ್ಲ, ನಿನಗೆ ಬೇಕು ಅಂತ ಇಟ್ಕೊಂಡಿದ್ಯಾ? ಎಂತ ಮಾತಾಡ್ತಿದ್ಯಾ? ಅವಳು ಎಂತ ಅವಳು ಅಂತ ಗೊತ್ತಿಲ್ಲ? ಗೊತ್ತಿದ್ದು ಗೊತ್ತಿದ್ದು ಮಾತಾಡ್ತೀಯ? ನೀವು ಸುಮ್ಮನೆ ಇರಿ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಹೇಗಿದೆ ಅಂದ್ರೆ, ಬೀದಿಯಲ್ಲಿ ಹೋಗೋ ಮಾರಮ್ಮ ನಮ್ಮನೆಗೂ ಸ್ವಲ್ಪ ಬಾರಮ್ಮ ಅಂದಂಗ. ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ನಾನು ಕಳ್ತನ ಮಾಡಿದ್ಮೇಲೆ ಇನ್ನೇನೆ ನಿನ್ ಮಾತು ಕೇಳೋದು? ಮರ್ಯಾದೆ ಯಾಕೆ ಹೇಳು? ನೆಕ್ಲೆಸ್ ಎಲ್ಲಿ ಇಟ್ಟಿದ್ಯಾ? ನೆಕ್ಲೆಸ್? ನನಗೆ ಗೊತ್ತಿಲ್ಲ ಮೇಡಮ್. ಬಾಯ್. ನೆಕ್ಲೆಸ್ ಇಲ್ಲ ಅಂದ್ರೆ ಆ ಕಳ್ಳರ ಹತ್ರ ಕೊಟ್ಟು ಕಳಿಸಿದ್ಯಾ? ಇಲ್ಲ ಮೇಡಮ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಸರ್ ನೀವಾದ್ರೂ ಹೇಳಿ ಸರ್. ನನ್ನ ಮಾತು ಸುಮ್ಮನೆ. ಏನೆ ಏನೆ, ನಿನಗೆ ಸಪೋರ್ಟ್ ಬೇರೆ ಬೇಕಾ? ನಿನ್ನ ವಸತಿ ಬಾಲಿ ಜಾಗ ಕೊಟ್ಟಿದೆಯಲ್ಲ ಕಳ್ಳರು, ಅವ್ರ ಜೊತೆಯಲ್ಲಿ ಹೋಗಿ ಬದುಕು. ಇಲ್ಲಾಂದ್ರೆ ಕೆರೆಯನ್ನು ಬಾವಿನ ನೋಡ್ಕೊಂಡು ಸಾಯಿ. ಯಾರನ್ನ ಸಾಯಿ ಅಂತ ಹೇಳ್ತಾ ಇದ್ಯಾ? ಅವಳನ್ನ ಯಾರು ಅಂತ ತಿಳ್ಕೊಂಡು? ಏನು ಏನು, ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ನಿಮ್ ಫ್ರೆಂಡ್ ಮಗಳು ಅಂತ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ
ಪೊಲೀಸ್ ಹೇಳಿ ಚರ್ಮ ಸುಲಿಸ್ತಾ ಇದೆ. ನಡಿ ಒಳಗೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವು ಮನೆಯಿಂದ ಹೊರಗೆ ಬರೋದಕ್ಕೆ ನಾವೇ ಕಾರಣ ಆಗ್ಬಿಟ್ರು. ನನ್ನ ಹಣೆಯಲ್ಲಿ ಹೇಗೆ ಬರ್ತಿದ್ರೆ ಯಾರಿಂದನೂ ತಪ್ಪಿಸಕ್ಕಾಗಲ್ಲ. ಏನೇ ಆಗಲಿ ನಮ್ಮಿಂದ ಆಗಿ ತಪ್ಪು, ಇದಕ್ಕೆ ನಾವೇ ಪರಿಹಾರ ಹುಡುಕ್ಬೇಕು. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ, ಆದ್ರೆ ನೀವು ಒಂದು ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರಿ. ಅಡ್ಮಿಷನ್ ಆಯ್ತು, ಸ್ವಲ್ಪ ವೇಟ್ ಮಾಡಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್. ಇನ್ನೇನು ಭಯ ಇಲ್ಲ, ಹಾಗಾಗಿ ನಾವಿಬ್ರು ಬಂದು ನೋಡ್ಕೊಂಡು ಹೋಗ್ತೀವಿ. ನ್ಯೂ ಅಡ್ಮಿಷನ್ ಸಂಗೀತ ಅಂದ್ರೆ ಯಾರು? ನಾನೇ. ನಿಮ್ಮ ರೂಮ್ ಅಲರ್ಟ್ ಆಗಿದೆ, ಬರ್ತೀನಿ. ಸರಿ. ಪ್ರೀತಿಯ ಅಪ್ಪ, ನಾನೊಂದು ಹಾಸ್ಟೆಲ್ಗೆ ಸೇರಿದ್ದೀನಿ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನನಗೋಸ್ಕರ ಚಿಕ್ಕಮ್ಮನ ಜೊತೆ ಜಗಳನೂ ಆಡಬೇಕಾಗಿಲ್ಲ. ನಾನು ಇಲ್ಲಿ ಸಂತೋಷವಾಗಿದ್ದೀನಿ. ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಯಾರು ಬಂದಿದ್ದಾರೆ? ನೀವಾ? ಬೆಳಗ್ಗೆ ಏನು ತಿಂದಿಲ್ವಲ್ಲ, ಅದಕ್ಕೆ. ಇದೆಲ್ಲ ಏನಕ್ಕೆ? ಅವಳಿ ಪರವಾಗಿಲ್ಲ. ಅಲ್ಲ ಗುರು, ಸಂಗೀತನ ಕರ್ಕೊಂಬಂದು ದೊಡ್ಡದಾಗ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟಿಯಲ್ಲ, ದುಡ್ಡಿಗೇನ್ ಮಾಡ್ತೀಯ? ನೋಡೋಣ, ಆ ದೇವ್ರು ಇದ್ದಾನೆ. ಎಲ್ಲಿದ್ದಾನ ದೇವ್ರು? ಕರ್ಕೊಂಬಂದು ಮನೆ ಇಟ್ಕೊಂಡಿಲ್ವ ನಾವು? ಯಾಕೆ ಹೇಳ್ದೆ ಅಂದ್ರೆ, ನಾಳೆ ದುಡ್ಡುಗೋಸ್ಕರ ಕಳ್ತನ ಗೆಳ್ತನ ಶುರು ಮಾಡ್ಕೊಂಡ್ಬಿಡ್ತೀಯನೋ ಅಂತ. ಸಂಪಾದನೆ ಮಾಡಕ್ಕೆ ಸುಳ್ಳು ಮೋಸ ಮಾತ್ರ ಅಲ್ಲ, ಅದಕ್ಕೆ ನೂರಾರು ದಾರಿಗಳಿದೆ. ಅದು ನಿನಗೆ ಅರ್ಥ ಆಗಲ್ಲ, ನಡಿ. ಹಲೋ, ಬನಶಂಕರಿ ಬರ್ತೀರಾ? ಹಿಂದೆ ಬೇರೆ ಆಟೋದನ್ನ ಕೇಳಿ. ಅವ್ರನ್ನ ಕೇಳಿದೆ, ಬರೋಲ್ಲ ಅಂದ್ರು. ತುಂಬಾ ಸುಸ್ತಾಗಿದೆ ಸರ್, ಆಗಲ್ಲ. ನೋಡಿ, ಇವಾಗ ಅಡ್ಮಿಷನ್ ಮಾಡ್ಕೋತೀವಿ, ಆದ್ರೆ ನೀವು ಒಂದ್ ವಾರದಲ್ಲಿ ದುಡ್ಡು ಕಟ್ಟಿಲ್ಲ ಅಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸರ್, ನಾನೇ ಬರ್ತೀನಿ ರೀ. ಇದೇನಪ್ಪ ವಾಲ್ಮೀಕಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಭಕ್ತಿ? ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನನಗೋಸ್ಕರನಾ? ಇವತ್ತು ಅಮಾವಾಸ್ಯೆ, ನಿಮ್ ತಾಯಿಗೆ ಎಡೆ ಇಟ್ಟು ಪೂಜೆ ಮಾಡ್ಬೇಕಲ್ವಾ? ಅವ್ರಿಗೆ ಮಗ ಮಗಳೆಲ್ಲ ನೀವೇ ತಾನೆ. ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ನಿಮ್ ಕರ್ತವ್ಯ ಪೂರೈಸ್ಬೇಕು.
ಹಿಡಿಸ್ತಾ? ಬೇಡ ಬೇಡ ಬೇಡ. ಯಾಕೆ? 2000 ರೂಪಾಯಿ. ನಿಮಗೆ ಇಷ್ಟ ತಾನೆ ತಗೊಳ್ಳಿ, ಪ್ಯಾಕ್ ಮಾಡಿ. ಅಯ್ಯೋ ಬೇಡ, ಇದು ತುಂಬಾ ಕಾಸ್ಟ್ಲಿ. ಅಯ್ಯೋ ಪ್ಯಾಕ್ ಮಾಡಿ. ಅರೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹಾಕಿದ್ದಾರೆ, ಒಂದು ನಿಮಿಷ ಇರಿ. ಅದೇನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಿರಲ್ಲ. ಗಿಫ್ಟ್ ಏನು ಕೊಟ್ರು? ಅಯ್ಯೋ ತೋರ್ಸು ಅಂತ ಗಿಫ್ಟ್ ಇಲ್ಲ, ನಡೀರಿ. ತೋರ್ಸಿ. ಸರಿ. ಎಲ್ಲೋದ್ರೆ ಇವ್ರು ನಮ್ಮನ್ನು ಬಿಡಲ್ಲ ಅಂತಾರೆ, ಆಯ್ತೇನ ಹಾಕಿದ್ದು ನಡೀರಿ. ಆಹಾ, ಜೂನಿಯರು ಸೀನಿಯರ್ ಎಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ, ಒಬ್ರಲ್ಲಂತ ಇಬ್ರು ಇದ್ದೀರಾ, ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ವಸಂತಿ, ವಸಂತಿ. ಏನಕ್ಕ ತಲೆ ಎಲ್ಲ ಒದ್ದೆಯಾಗಿದೆ, ಎಲ್ಲೇ ಹಾಡ್ರೆ ಇರು. ಒಂದ್ ನಿಮಿಷ. ನೆಕ್ಲೆಸ್ ಇಲ್ಲ, ನೆಕ್ಲೆಸ್ ಇಲ್ಲ ಅಂತ ಮನೆ ಎಲ್ಲ ರಂಪ ಮಾಡ್ತೀಯಲ್ಲ ನೋಡು, ಇಲ್ಲಿದೆ. ಇದೆಲ್ಲೇ ಸಿಕ್ತು? ಟೂರ್ಗ್ ಹೋಗೋವಾಗ ಅರ್ಜೆಂಟ್ ಅಲ್ಲಿ ಮೇಕಪ್ ಬಾಕ್ಸ್ ಅಲ್ಲೇ ಹಾಕಿದ್ಯ. ಪಾಪ ಆ ಹುಡುಗಿನ ಕಳ್ಳಿ ಅಂತ ಮನೆ ಇಂತ ಆಚೆ ಹಾಕ್ತಿಯಲ್ಲೇ. ಈಗೇನಾಯ್ತೆ, ಪ್ರಪಂಚ ಮುಳುಗೋಯ್ತಾ? ಪೀಡೆ ತೊಲಗ್ತು ಅಂದ್ಕೋ. ನೋಡು, ನೆಕ್ಲೆಸ್ ಸಿಕ್ಕಿರೋ ವಿಷಯ ಯಾರಿಗೂ ಹೇಳ್ಬೇಡ. ಯಾರು? ನಾನು ಸಂಗೀತ. ಗುಡ್ ಈವ್ನಿಂಗ್. ಏನಾಗ ನೋಡ್ತಾ ಇದ್ದೀರಾ? ಇದು ಡೋರ್ ತರಾನೆ, ಡೋರ್ ಅಲ್ಲ. ಸಿಸ್ಟರ್, ಏನ್ ಇಲ್ಲಿವರೆಗೂ ಬಂದಿದ್ದು? ಹಾಸ್ಟೆಲ್ ನಲ್ಲಿ ಒಬ್ಳಿಗೆ ಬೋರ್ ಆಯ್ತು, ಅದಕ್ಕೆ ಬಂದೆ. ಇದು ಬ್ರಹ್ಮಚಾರಿಗಳು ಇರೋ ಜಾಗ ಅಲ್ವಾ, ಅದಕ್ಕೆ ಹೇಗಿರೋದು? ಬನ್ನಿ ಒಂದ್ ನಿಮಿಷ. ಹ್ಮ್, ಸೇರ್ತೀನಿ. ನೀವ್ಯಾಕೆ ಇಲ್ಲಿ ಕುತ್ಕೊಳಕ್ ಹೋದ್ರಿ? ಇದು ಮಂಚ ತರಾನೆ, ಆದ್ರೆ ಮಂಚ ಅಲ್ಲ ಅಲ್ವಾ? ಹೌದೌದು, ಈ ಮನೆ ಒಂಥರ ಮಾಯಾ ಬಜಾರ್ ಇದ್ದಾಗೆ. ಗೊತ್ತಾಯ್ತು, ಈ ಮನೆಯಲ್ಲಿ ರಿಪೇರಿ ಮಾಡಬೇಕಾದ್ದು ಬಹಳ ಇದೆ. ಬರಿಕೈಲಿ ಹೋಗಬಾರ್ದು, ಬರ್ಬೇಕಾದ್ರೆ ಬರಿಕೈಲಿ ಬರಬಾರ್ದು ಅಂತ ಅಲ್ಲಿಂದ ಹಿಡ್ಕೊಂಡ್ ಬಂದಿರೋದು. ಹ್ಮ್, ಲೇಡಿ ಸ್ಲಿಪ್ಪರ್ ಇದೆ, ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಏನಂದೆ? ಯು ಡೋಂಟ್ ಲೈಕ್ ಇಟ್ಟ? ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದು ಪರಮಾನಂದರು ನೋಡಕ್ ಹೋಗಿದಾಗ ಭಕ್ತಿಯಿಂದ ಹಿಡ್ಕೊಂಡ್ ಬಂದಿದ್ದು. ಮೊದ್ಲು ಈ ಅನಿಷ್ಟನೆಲ್ಲ ಹೊರಗಡೆ ಹಾಕಿ. ಟೀ ಪುಡಿ ಎಲ್ಲಿದೆ? ಬಂದೆ ಸಿಸ್ಟರ್, ಬಂದೆ ಬಂದೆ. ಇದು ಟೀ ಪುಡಿ, ಇದು ಸಕ್ಕರೆ ಮಂಡಿದ್ದು, ಇದು ಸೌಟು, ಇದಾ ಇದು ಗಡಿಯಾರ ತರ, ಆದ್ರೆ ಗಡಿಯಾರ ಅಲ್ಲ. ಸೂರ್ಯನ ಗೆಳೆತನಕ್ಕೆ
ಭೂಮಿ ಗೆಳೆತನಕ್ಕೆ ಸಾಗರವೇ ಸಾಕ್ಷಿ, ಹೆಣ್ಣಿನ ಗೆಳೆತನಕ್ಕೆ ಪ್ರಕೃತಿಯೇ ಸಾಕ್ಷಿ. ಕುಣಿಸಿ ಮಿಂಚುಗಳ ತಣಿಸಿ ಇದ್ದು ಬಂದ ಸೆಳೆ ತವಿದು ಸೂತ್ರವಿರದ ಬದುಕಲ್ಲಿ ಮನಸ್ಸು ಹಿಡಿದು ಕ್ಷಣದಲ್ಲಿ ನಡೆಸೋ ಸತ್ಯವಿದು. ಕನಸುಗಳಲ್ಲಿ ಬದುಕನು ನೋಡು ಬದುಕಿನ ಕನಸಾಗಿ ಬರುವೆ, ಬದುಕಲಿ ಬರಿ ಕನಸನೇ ನೋಡು ಕನಸಲು ಬದುಕಾಗಿ ಇರುವೆ. ಭೂಮಿಗೊಂದು ಕಣ್ಣ ಬಾನಿಗೊಂದು ಬಣ್ಣ ಕಟ್ಟಿಬಿಟ್ಟ ಮಾಯೆ ಇದು, ಹಗಲಿಗೆ ಹೆಗಲ ಈರುಳಿಗೆ ಮಡಿಲ ತೋರಿಕೊಟ್ಟ ಸನಿಹವಿದು. ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಗೆಳೆತನಕ್ಕೆ ಕವನಗಳೇ ಸಾಕ್ಷಿ. ಯಾವ ಮನಸ್ಸಿಂದ ಆರಾಧ ತುಂಬಿದ ಈ ಸ್ನೇಹ, ಯಾವ ಕಾಲದ ಸಂಬಂಧ ನಂಬಿದೆ ಈ ಸ್ನೇಹ. ಹಲೋ ಸರ್, ನಿಮ್ಮನ್ನೇ ನಾವು ಉದ್ಯಾ ಟಿವಿಯಿಂದ ಬರ್ತಾ ಇದೀವಿ. ನಮ್ಮ ಪ್ರೋಗ್ರಾಮ್ ನೋಡಿದ್ದೀರಾ? ಹಾ ನೋಡಿದ್ದೀನಿ. ನಿಮ್ಮ ಹೆಸರೇನು ಸರ್? ರವಿ. ನಿಮ್ಗೆ ಇಷ್ಟವಾದ ಹಾಡು ಯಾವುದು? ಅಮೇರಿಕಾ ಅಮೇರಿಕಾಯಿಂದ 100 ಜನ್ಮಕ್ಕೂ. ಅದನ್ನು ಹಾಡ್ತೀರಾ ಸರ್? ಹಾಡಕ್ಕೆ ಬರೋದಿಲ್ಲ ಸರ್. ಪ್ಲೀಸ್ ಸ್ವಲ್ಪನಾದರೂ ಹಾಡಿ. 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವಾದಾರೆಯೇ ಒಲಿದು ಒಲಿದು ಬಾರಲೆ ನನ್ನ ಪ್ರಾಣ ನನ್ನ ಪ್ರಾಣನೇ. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮೇಡಮ್ ನಿಮ್ ಹೆಸರೇನು? ಸಂಗೀತಾ. ನಿಮ್ಗೆ ಇಷ್ಟವಾದ ಹಾಡು ಸ್ವಲ್ಪ ಹಾಡ್ತೀರಾ? ಅಯ್ಯೋ, ನಂಗೆ ಹಾಡಕ್ಕೆಲ್ಲ ಬರಲ್ಲ. ಎಲ್ಲ ಬರಿ ಸುಳ್ಳು, ತುಂಬಾ ಚೆನ್ನಾಗಿ ಹಾಡ್ತಾರೆ. ಮೊನ್ನೆ ಹಾಡಲ್ಲ ಅದನ್ನ ಹಾಡಿ. ಇಲ್ಲ, ಸ್ವಲ್ಪ ಹಾಡಿ ಮೇಡಮ್. ಹಾಡಿ ಪರವಾಗಿಲ್ಲ, ಎಷ್ಟು ಬರುತ್ತೋ ಅಷ್ಟು ಹಾಡಿ, ಪರವಾಗಿಲ್ಲ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ವಾವ್, ಹಾಡಕ್ ಬರಲ್ಲ ಅಂದು ತುಂಬಾ ಚೆನ್ನಾಗಿ ಹಾಡಿದ್ರಿ. ಸಂಗೀತ ಕಲ್ತಿದ್ದೀರಾ? ಹಾಗೇನಿಲ್ಲ, ಸುಮ್ನೆ ಹಾಡ್ತೀನಷ್ಟೇ. ನೀವ್ ಯಾಕೆ ಸಿಂಗರ್ ಆಗೋದಕ್ಕೆ ಟ್ರೈ ಮಾಡಬಾರ್ದು? ಸ್ವಲ್ಪ ಟ್ರೈ ಮಾಡಿ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಎನಿವೇ, ಗುಡ್ ಲಕ್. ನೀವ್ ಯಾಕೆ ಸಿಂಗರ್ ಆಗೋದಕ್ಕೆ ಟ್ರೈ ಮಾಡಬಾರ್ದು? ಸ್ವಲ್ಪ ಪ್ರಯತ್ನ ಪಟ್ರೆ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗ್ತೀರಾ. ಟ್ರೈ ಮಾಡಿ. ಎನಿವೇ, ಗುಡ್ ಲಕ್. ನಾನ್ ಸಿಂಗರ್ ಆಗದ ಕನಸು ಕಾಣ್ತಿದ್ಯಾ ರವಿ? ಇಲ್ಲ, ಆ ಕನಸನ್ನ ನನಸು ಮಾಡಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಾತು, ನಿಮ್ಮ ಟ್ಯಾಲೆಂಟು ಕಪ್ಪೆ ಚಿಪ್ಪಲ್ಲಿರೋ ಮುತ್ತಾಗಬಾರ್ದು, ಹೊರಗೆ ಬರಬೇಕು. ಆದರೆ ಬೆಲೆ ಗೊತ್ತಾಗಬೇಕು ಅಂದರೆ ನೀವು ಆಡಲೇಬೇಕು. ಯಾವ ಮನೆಯವ್ರು ನಿಮ್ಮನ್ನು ಹೊರಗೆ ಹಾಕಿದ್ರೋ ಅದೇ ಮನೆಯವ್ರು ನಿಮ್ಗೆ ಆರ್ತಿ ತೆಗೆದು ಮತ್ತೆ ಮನೆ ತುಂಬಿಸ್ಕೋಬೇಕು. ಅದಕ್ಕಾದರೂ ನೀವು ಸಿಂಗರ್ ಆಗಲೇಬೇಕು. ಹಾ
ಅಲ್ಲಿ ನೋಡು. ಯಾರು? ಮನೋಹರ. ಯಾವ ಮನೋಹರ? ಜನ್ಮದೋಡಿ ಮ್ಯೂಸಿಕ್ ಡೈರೆಕ್ಟರ್ ಕಣ. ಓ ಕೋಲ್ಮಂಡೆ. ಬಾ. ಏನಾಗಿದೆಯಪ್ಪ? ಸರ್ ಪೆಟ್ರೋಲ್ ಮುಗಿದೋಗಿದೆ. ಏನಪ್ಪ ಮನೆಗೆ ಹೆಂಗ ಹೋಗೋದೀಗ? ನಮಸ್ಕಾರ ಸರ್. ನಮಸ್ಕಾರ. ಗಾಡಿ ಕೆಟ್ಟೋಗಿದ್ಯಾ? ಇಲ್ಲ ಪೆಟ್ರೋಲ್ ಮುಗಿದೋಗಿದೆ. ಸರ್ ಪೆಟ್ರೋಲ್ ಬಂಕ್ ಇಲ್ಲ ಇದೆ, ನೀವು ಕೂತ್ಕೊಳ್ಳಿ, ನಾವು ತಳ್ತೀವಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ? ನೀವು ಕೂತ್ಕೊಳ್ಳಿ ಸರ್, ನಾವು ತಳ್ತೀವಿ. ಇರಲಿ ಬಿಡಿ. ಹಾಂ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ಅನ್ಬಿಟ್ಟು 2 ಕಿಲೋಮೀಟರ್ ತಳ್ಕೊಂಬಂದಿರಲ್ಲ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ, ಖರ್ಚಿಗೆ ಇಟ್ಕೊಳ್ಳಿ. ಸರ್ ದುಡ್ಡು ಕೊಟ್ರೆ ಬೇಡ ಅಂತಿರಲ್ಲ. ಸರಿ, ನನ್ನಿಂದ ಏನಾದರೂ ಸಹಾಯ ಬೇಕು ಅಂದ್ರೆ ಸ್ಟುಡಿಯೋಕ್ ಬಂದು ನನ್ನನ್ನು ಕಾಣಿ. ಬರಲಾ? ಥ್ಯಾಂಕ್ಸ್. ಇದಾದ್ಮೇಲೆ 8 ಬಾರ್ ಬರೀ ರಿದಮ್ ಬಿಟ್ಬಿಡಿ. ಫಸ್ಟ್ ಬೀಜ ಇದು, ಸೆಕೆಂಡ್ ಬೀಜ ಆಮೇಲೆ ಕೊಡ್ತೀನಿ. ಮೇಲ್ಗಡೆ ಕಂಪೋಸಿಂಗ್ ಅಲ್ಲಿ ಕೂತಿದ್ದಾರೆ. ಆಯ್ತು ಹೇಳ್ತೀನಿ. ಸರಿ, ಫೋನ್ ಸರಿಯಾಗಿಲ್ಲ ಅಂತಿದ್ದೆ, ಮಾತಾಡ್ತಿದ್ಯಾ? ಈಗ ತಾನೇ ಇಬ್ರು ಹುಡುಗರು ಬಂದು ರಿಪೇರಿ ಮಾಡಿ ಹೋದ್ರಲ್ಲ. ಯಾರವ್ರು? ಯಾರೋ ನೀವೇ ಕಳ್ಸಿದ್ರಂತಲ್ಲ. ನಾನಾ? ನಾನು ಯಾರನ್ನು ಕಳಿಸಿಲ್ವಲ್ಲ. ನೀವು ಕಳಿಸ್ತೇನೆ ಬಂದ್ರಾ? ಈಗಲೂ ಹೊರಗಡೆ ನಿಂತಿದ್ದಾರೆ ನೋಡಿ. ಹೊರಗಡೆನಾ? ಯಾರಪ್ಪ ಅವರು? ಓ ನೀವಾ? ಏನ್ ರೇ, 3 ದಿವಸದಿಂದ ನಾನು ಹಿಂದೆನೆ ಸುತ್ತಾಯಿದಿರಲ್ಲ, ಏನ್ ವಿಷಯ? ಒಂದ್ ಚಾನ್ಸ್ ಬೇಕಾಗಿತ್ತು ಸರ್. ಯಾರಿಗೆ? ನಮ್ಗೆ ಗೊತ್ತಿರೋ ಒಬ್ಬ ಹುಡುಗಿ ಇದಾರೆ, ತುಂಬ ಚೆನ್ನಾಗಿ ಆಡ್ತಾರೆ, ಬೇಕಾದ್ರೆ ಟೆಸ್ಟ್ ಮಾಡಿ, ಹಿಡ್ಸಿದ್ರೆ ಚಾನ್ಸ್ ಕೊಡಿ. ಸರಿ, ನಾಳೆ ಕರ್ಕೊಂಬನ್ನಿ. ಗೊತ್ತಾಯ್ತಾ? ಎಲ್ಲಿ ಹಾಡು ನೋಡೋಣ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹಾಡ್ತೀಯ. ಈ ಹಾಡನ್ನ ನೀನೇ ಹಾಡ್ತೀಯ. ಸುಗಾರನ ಕಣ್ಣಿನ ಬೆಳಕು ಇದು, ಈ ಯೌವನ
ಚೆನ್ನಾಗೇ ಇದೆ, ಆದ್ರೆ ಪೂರ್ತಿ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿಲ್ಲ. ಎಲ್ಲಾ ವಿಜ್ಞಾನ ಪರಿಹರಿಸುವಂತ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನಗ್ ಸಂಬಂಧಪಟ್ಟಿದ ಕೆಲಸ ಎಲ್ಲ ನೀವ್ ನೋಡ್ಕೋಬೇಕು, ಮನೆ ಕೆಲಸ ನೀನು. ಚಳಿ ಜಾಸ್ತಿ ಆಗೋದು, ಎ ಸಿ ಆಫ್ ಮಾಡೋ. ಏನ್ ಗುರು, ಈ ಮನೇಲಿ ಕೈಗೋ ಬಾಳು ಕಾಲ್ಗೋ ಬಾಳು ಇದಾರೆ, ಅವ್ರು ಉಪಯೋಗಿಸ್ಕೋಬೇಕು. ಅವ್ರ ಕೈಲಿ ಆಫ್ ಮಾಡ್ಸೋಣ, ಸುಮ್ಮನೆ ಇರು. ಹಲೋ, ಎಸ್, ನಾನು ಬಾಲು ಮಾತಾಡ್ತಾ ಇರೋದು. ಐಸ್ ಕ್ರೀಮ್ ಇದೆಯಾ ಗುರು? ಇದೆ ಸರ್, ಎರಡು ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಫ್ರೂಟ್ ಜೆಲ್ಲಿ, ಜೊತೆಗೆ ಬಾದಾಮಿ ಪಿಸ್ತಲ್ ಹಾಕೊಂಡು ರೂಮಿಗೆ ತಗೊಂಡು ನೋಡು ಗುರು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಲೋ, ಇಷ್ಟು ಚಳಿ ಆಗ್ತಿದೆ, ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳತ್ತಾ ಗುರು? ಇರೋದು ಮೂರು ದಿನದ ಬಾಳು, ಎಲ್ಲ ಎಂಜಾಯ್ ಮಾಡ್ಬಿಡ್ಬೇಕು ಗುರು, ಸಿಕ್ಕರಾಗಿ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಎಸ್. ಲೋ ಬಾಲು, ನಾವು ಪೋಸ್ಟ್ ಜಾಸ್ತಿ ಕೊಟ್ಟಂಗೆ ಅನ್ನಿಸ್ತಿಲ್ವಾ? ಪೋಸಾ? ಹಂಗಂದ್ರೆ ಅದೇ ಅಲ್ಪಂಗೆ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಯಲ್ಲಿ ಕೊಡ ಇರದಂತೆ. ಹಂಗೆ ಏನ್ ಗುರು, ಹಿಂಗನ್ಬಿಟ್ಟೆ ಇಷ್ಟು ಇಲ್ಲ ಹೋದ್ರೆ ನಮ್ಮನ್ನ ಯಾರೋ ಥರ್ಡ್ ಕ್ಲಾಸ್ ಉಂಕೊಂಡ್ಬಿಡ್ತಾರೆ ಅಷ್ಟೇ. ಎಸ್, ಕಮ್ ಇನ್. ಇಷ್ಟು ಶೆಕೆ ಆಗ್ತದೆ, ನೀನ್ ಯಾಕೆ ನಡುತ್ತಿದ್ಯಾ? ಯಾ ಮಿಸ್ಟರ್ ಮಾಣಿಕ್ಯಂ, ಹೋಗಿ ಎರಡು ಪಾಯಿಂಟ್ ಎಸಿನ ರೈಸ್ ಮಾಡು. ಲೋ ಮಾಣಿಕ್ಯಂ, ನಾವು ಎಸಿ ರೂಮ್ ನಲ್ಲಿ ಐಸ್ ಕ್ರೀಮ್ ತಿಂತ ಕೂತಿರೋದ್ ನೋಡಿದ್ರೆ ನಿಂಗೆ ಏನನ್ಸುತ್ತೆ? ಸರ್, ನಾವೇನಾದ್ರು ಜಾಸ್ತಿ ಪೋಸ್ಟ್ ಕೊಡ್ತಾ ಇವ್ ಅನ್ಸುತ್ತಾ? ಚಚಾ, ಏನಿಲ್ಲ ಸರ್, ರಾಯಲ್ ಫ್ಯಾಮಿಲಿ ಯಾವಾಗ್ಲೂ ಹೀಗೆ. ಇನ್ನೊಂದ್ಸಲ ಹೇಳು, ರಾಯಲ್ ಫ್ಯಾಮಿಲಿ ಇದೆಲ್ಲ ಕಾಮನ್ ಸರ್. ತಗೋ ಟ್ಯಾಕ್ಸಿ ಹೋಗಿ, ಪಿಕ್ಚರ್ ನೋಡ್ಕೊಂಡು, ಬಿರಿಯಾನಿ ತಿನ್ಕೊಂಡು ಟ್ಯಾಕ್ಸಿಲಿ ವಾಪಸ್. ಎಂಜಾಯ್. ನಮಸ್ಕಾರ ಸಂಗೀತ ಅವರೇ. ನಮಸ್ಕಾರ. ನಮ್ ಕಾವೇರಿ ಟಿವಿ ಹಾಗೂ ನಿಮ್ಮ ಅಕ್ಕರೆಯ ಅಭಿಮಾನಿಗಳ ಪರವಾಗಿ ಸ್ವಾಗತ. ನಿಮ್ಮನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದೀನಿ. ಕೇಳಿ. ಈಗಾಗಲೇ ನೀವು ತುಂಬಾ ಹಾಡುಗಳನ್ನ ಹಾಡಿದ್ದೀರಾ, ಅವೆಲ್ಲ ಜನಪ್ರಿಯಗೊಂಡು ನಿಮ್ಗೆ ಕೀರ್ತಿನ ತಂದ್ಕೊಟ್ಟಿದೆ. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಹಾಡು ಯಾವುದು ಅಂತ ಹೇಳ್ತೀರಾ? ನೀವ್ ಕೇಳೋದು ಹೇಗಿದೆ ಅಂದ್ರೆ, ತಾಯಿ ಹತ್ರ ನೀವ್ ಹೆತ್ತ ಮಕ್ಕಳಲ್ಲಿ ಯಾವ ಮಗನ್ ಕಂಡ್ರೆ ಹೆಚ್ಚು ಪ್ರೀತಿ ಅಂತ ಕೇಳೋ ಹಾಗಿದೆ. ಆದ್ರೂ ನೀವ್ ಹಾಡಿನ ವಿಷಯ ಕೇಳಿದ್ರಿಂದ, ಫಸ್ಟ್ ಇಸ್ ಮೈ ಬೆಸ್ಟ್, ಯಾಕೆಂದ್ರೆ ನಾನು ಹಾಡಿದ ಮೊದಲನೇ ಹಾಡೇ ನನಗಿಷ್ಟ. ಹಾಗಾದ್ರೆ ನಮ್ ಕಾವೇರಿ ವೀಕ್ಷಕರಿಗಾಗಿ ನೀವು ಆ ಹಾಡನ್ನ ಹಾಡ್ತೀರಾ ಪ್ಲೀಸ್? ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನೀವು ಇಲ್ಲಿವರೆಗೂ ಎಲ್ಲಾ ಇಂಟರ್ವ್ಯೂಗಳಲ್ಲೂ ನಿಮ್ ತಾಯಿ ಬಗ್ಗೆ, ನಿಮ್ಮೂರ್ ಬಗ್ಗೆ ಹೇಳಿದ್ದೀರಾ, ಆದ್ರೆ ನಿಮ್ ತಂದೆ ಬಗ್ಗೆ ಏನೂ ಹೇಳಿಲ್ಲ. ದಯವಿಟ್ಟು ಈಗ್ಲಾದ್ರೂ ಹೇಳ್ತೀರಾ? ಇದು ನನ್ನೊಬ್ಳು ಪ್ರಶ್ನೆ ಅಲ್ಲ, ನಿಮ್ಮನ್ನ ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಳೆಸಿರೋ ಅಭಿಮಾನಿಗಳ ಪ್ರಶ್ನೆ ಕೂಡ. ನಿಮ್ ತಂದೆ ಬಗ್ಗೆ ಹೇಳೋದಿಕ್ಕೆ ಇಷ್ಟೊಂದ್ ಸಂಕಟ ಪಡ್ತಿದ್ದೀರಿ ಅಂದ್ರೆ ಅವ್ರಿಲ್ವಾ ಅಥವಾ ಅವ್ರು ಯಾರು ಅಂತ ಗೊತ್ತೇ ಇಲ್ವಾ? ಹೇಳಿ ಮೇಡಮ್, ಅವ್ರು ಯಾರು ಅಂತ? ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಹಲೋ ಸಂಗೀತ, ನಾನಮ್ಮ, ನಿಮ್ಮ ಅಪ್ಪ ಮಾತಾಡ್ತಿರೋ. ಆ ಟಿವಿ ಒಳೇನೋ ನಿನ್ನ ಪ್ರಶ್ನೆ ಕೇಳ್ತಿದ್ಲಮ್ಮ, ನಿಮ್ ತಂದೆ ಯಾರು ಅಂತ. ನಾನೇ ನಿಮ್ ತಂದೆ ಅಂತ ಅವಳಿಗೆ ಹೇಳಮ್ಮ. ಇನ್ಮೇಲೆ ಆ ಟಿವಿ ಅವರೇನು ಯಾರೇ ಕೇಳಿದ್ರು
ಈ ಲಾಯರ್ ವಿಶ್ವನಾಥ್ ಮಗಳು ಅಂತ ಧೈರ್ಯವಾಗಿ ಹೇಳಮ್ಮ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಾ ಇದ್ದೆ, ನಾ ಫೋನ್ ನಲ್ಲಿ ಏನೇನು ಹೇಳಿದ್ನೋ ಅಷ್ಟು ಸತ್ಯ. ಸಂಗೀತ ನನ್ನ ರಕ್ತಕ್ಕೆ ಹುಟ್ಟದವಳು, ಇನ್ನ ಆ ಮಗು ಅನುಭವಿಸಿರೋದು ಸಾಕು. ಯಾರ ಸಹಾಯನೂ ಇಲ್ಲದೆ ತನ್ನ ಸ್ವಂತ ಪ್ರತಿಭೆಯಿಂದ ಇಷ್ಟೊಂದು ಗೌರವ ಅಂತಸ್ತು ಸಂಪಾದನೆ ಮಾಡಿರೋ ಸಂಗೀತಗೆ ನಿಮ್ ತಂದೆ ಯಾರು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೇಳಕ್ಕಾಗದೆ ಚಡಪಡಿಸ್ತಿರೋದನ್ನ ನೋಡಿದ ಮೇಲೂ ನಾನು ಸುಮ್ಮನೆ ಇದ್ರೆ ಈ ತಂದೆ ಅನ್ನೋ ಪದಕ್ಕೆ ಗೌರವನೇ ಹೊರಟೋಗತ್ತೆ. ಇನ್ಮೇಲೆ ನಾನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾರ ಬಾಯಿಗೂ ಭಯ ಬೀಳಬೇಕಾಗಿಲ್ಲ. ನನ್ನ ಮಗಳ ಜೊತೆನೆ ಇರ್ತೀನಿ. ನಿಂತ್ಕೊಂಡ್ರಿ. ಸಂಗೀತ ನಿಮ್ ಮಗಳಲ್ಲ, ನಮ್ಮ ಮಗಳು ಅಂತ ಹೇಳ್ರಿ. ಅಪ್ಪ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ ಒಳಗೆ. ಹಲೋ ಯಂಗ್ ಮ್ಯಾನ್, ಹೌ ಆರ್ ಯು? ಅವ್ರ ಬಾಲು. ನಮಸ್ಕಾರ. ನಮಸ್ಕಾರ. ಇವ್ರ ನಮ್ ತಂದೆ, ಇವ್ರ ನಮ್ ಚಿಕ್ಕಮ್ಮ. ಚಿಕ್ಕ ಚಿಕ್ಕಮ್ಮ ಅವ್ರ ಚಿಕ್ಕಪ್ಪ. ರೈಲ್ವೆ ಸ್ಟೇಷನ್ ಪಾರ್ಟಿ, ನಿಮ್ಮನ್ನೆಲ್ಲೂ ನೋಡಿದಿರಲ್ಲ. ಇಲ್ವಲ್ಲ, ಚಾನ್ಸ್ ಇಲ್ವಲ್ಲ. ಇಲ್ಲಪ್ಪ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಎಲ್ಲ ಇಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ ಊಟಕ್ಕೆ ಬನ್ನಿ. ಊಟಕ್ಕೆ ಬಾರೋ. ರೆಡಿ ಸ್ಮೈಲ್. ಸಂಗೀತ ಎಲ್ಲ ಚೆನ್ನಾಗಿತ್ತಮ್ಮ, ಇನ್ ನಾವು ಬರೋದಾ? ಹೊರಡೋದ? ಅಪ್ಪ ಚಿಕ್ಕಮ್ಮ ನೀವೆಲ್ಲ ಇಲ್ಲೇ ಇರ್ಬೋದಲ್ಲ. ಅದೇಮ್ಮ ನಾನು ಹೇಳ್ತಾ ಇರೋದು, ಇಷ್ಟು ದೂರ ನೀನ್ ಯಾಕೆ ಒಂಟಿಯಾಗಿರ್ಬೇಕು? ನೀನೇ ಬಂದು ಅಲ್ಲಿದ್ ಬಿಡು. ಅದನ್ನೇ ನಾನು ಹೇಳ್ತಿರೋದು, ನೀವೆಲ್ಲ ಇಲ್ಲಿಗೆ ಬಂದ್ರೆ ನಾನ್ ಹೇಗ್ ಒಂಟಿ ಆಗ್ತೀನಿ? ಅಷ್ಟು ದೊಡ್ಡ ಮನೆ ಬಿಟ್ಟು ಬರೋದು ಹೇಗಮ್ಮ ಸಾಧ್ಯ? ಇವರು ಹೇಳಿದಾಗೆ ನೀನೇ ನಮ್ ಜೊತೆ ಬಂದಿದ್ ಬಿಡು. ಅದಕ್ಕೆ ಯಾಕೆ ಜಗಳ ಆಡ್ತೀರಾ? ಚೀಟಿ ಹಾಕಿದ್ರೆ ಆಯ್ತು. ಚೀಟಿನ? ಇದು ಡಿಸೈಡ್ ಮಾಡ್ತೀನಿ ನೀವ್ ಎಲ್ಲಿ ಇರ್ಬೇಕು ಅಂತ. ವೆರಿ ಗುಡ್ ಐಡಿಯಾ. ತೆಗಿಯಮ್ಮ. ಸಂಗೀತ ಮನೆ ನೋಡಿದ್ರ ಇನ್ಮೇಲೆ ನೀವೆಲ್ಲರೂ ಇಲ್ಲೇ ಇರ್ಬೇಕು. ರವಿ ಏನಿದು, ಎರಡರಲ್ಲೂ ಸಂಗೀತ ಮನೆ ಅಂತ ಬರ್ತಿದ್ಯಾ? ಇನ್ನೊಂದ್ಸಲ ನಿಮ್ಮನ್ನ ಯಾರು ಮನೆಯಿಂದ ಹೊರಗೆ ಹಾಕ್ಬಾರ್ದಲ್ಲ, ಅದಕ್ಕೆ. ಅಕ್ಕ ಸಂಗೀತ ಹಳೆದನ್ನೆಲ್ಲ ಮರೆತು ಒಂದಾಗಿರೋಣ ಅಂದ್ರು, ಇವನ್ ಮತ್ತೆ ಕಿಟಕಿ ನಮ್ಮ ಮಧ್ಯೆ ಕೂಡಿ ಕಟ್ತಾ ಇದ್ದಾನೆ. ಕ್ರಿಮಿನಲ್ ಮೈಂಡ್. ಗುರು ಇವತ್ತು ಯಾಕೋ ಅವ್ರ ಆಗತ್ತೆ ಚೆನ್ನಾಗಿಲ್ಲ ಗುರು, ಬೆಳಬೆಳಗಿನ ಗ್ರಹಚಾರ ಒಕ್ಕಸ್ಕೊಂಡಾಗಿದೆ. ಯಾಕೆ ಏನ್ ಸಾರ್ ಎಕ್ಸೈಸ್ ಮಾಡ್ತಾ ಇದೀರಾ? ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾ ಇದೀನಿ. ಏನ್ ಸಾರ್ ನೀವು ಯಾವಾಗ ನೋಡಿದ್ರು ತಮಾಷೆ ಮಾಡ್ತೀರಾ? ಅಂದಂಗೆ ನಿಮ್ಮನ್ನೆಲ್ಲೂ ನೋಡಿದಿನಲ್ಲ. ಸಾಧ್ಯನೇ ಇಲ್ವಲ್ಲ? ಇಲ್ಲ ಸಾರ್, ನಮ್ ತಾಯಣೆಗ್ಲೂ ನೋಡಿದೀನಿ. ಅದೇ ಸಾರ್, ನನ್ನ ಫ್ರಿಡ್ಜ್ ಇಂದ ಎರಡು ಬಾಟಲ್ ಕೋಲ್ಡ್ ವಾಟರ್ ತಂದು ಕೊಟ್ನಲ್ಲ. ಅದೇನು ನಿಜಾನೇ, ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು ಮೊನ್ನೆ ಸ್ನಾನ ಮಾಡಕ್ ಹಾಟ್ ವಾಟರ್ ತಂದು ಕೊಟ್ನಲ್ಲ. ಓ ಅದಲ್ಲ ಸಾರ್. ಗೊತ್ತಾಯ್ತು ಸರ್. ಎಲ್ಲೇ? ರಾಯಚೂರಿನಲ್ಲಿ. ರಾಯಚೂರಲ್ಲಿ ಆ ಕಡೆ 1942 ನಲ್ಲಿ ಕ್ವಿಟ್ ಇಂಡಿಯಾ ಯಾಕೆ ನಡೀತಿದ್ದಾಗ ನಾವಿಬ್ಬರ ಕಡೆ ಗದ್ದೆಯಲ್ಲಿ ಭತ್ತ ಹೊಡಿತಿದ್ವಲ್ಲ. ನೋ ನೋ, 1942 ಅಲ್ಲಿ ನಾವು ಹುಟ್ಟೇ ಇಲ್ಲ ಅಂದ್ಮೇಲೆ ಇನ್ ಭತ್ತ ಕೊಯ್ಯೋದಲ್ಲಿ ಒಗ್ಗೆದಲ್ಲಿ ಒಣಗಾಕದಲ್ಲಿ ಸಾಧ್ಯ ಇಲ್ಲ ತಾನೆ? ಇಲ್ಲ. ಹಂಗೆ ನೀವನ್ನ ನೋಡಿರೋಕ್ಕೂ ಸಾಧ್ಯ ಇಲ್ಲ. ಸಾರ್ ಹೇಳಿ. ಭತ್ತ ಬೆಳೆಯೋದೇ ಬಿಸಿಲು ತಾನೆ. ಹೌದು. ಅಂದ್ಮೇಲೆ ಅದನ್ನ ಯಾಕೆ ಒಣಗಾಕ್ಬೇಕು? ಅದೇನು ಒದ್ದೆ ಬಟ್ಟೆನಾ? ಹೌದಲ್ವಾ, ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಹಂಗ್ ಹೊಡ್ಕೊಂಡ್ ಪ್ರಯೋಜನ ಇಲ್ಲ ಸರ್. ಇದನ್ ತಗೊಂಡು ಈಗ ಹೊಡ್ಕೊಳ್ಳಿ, ತಗೊಳ್ಳಿ. ಇದನ್ ತಗೊಂಡು ಮಿದ್ಲು ಹೊಡ್ಕೊಂಡ್ರೆ ಒಳಗಿರೋ ನೆಗೆಟಿವ್ ಪಾಸಿಟಿವ್ ಆಗಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಐ ಸೀ, ಗುಡ್ ಐಡಿಯಾ.
ಗುರು ಇದು ನಿಜವಾಗ್ಲೂ ಫೈವ್ ಸ್ಟಾರ್ ಹೋಟ್ಲೇನಾ ಯಾಕ ಡೌಟ ಎಲ್ಲೂ ಸ್ಟಾರ್ಗಳೇ ಕಾಣಿಸ್ತಲ್ಲ ಸ್ಟಾರ್ ಈಗಲ್ಲ ಬಿಲ್ ಕೊಟ್ಮೇಲೆ ಕಾಣಿಸುತ್ತೆ ಸಂಗೀತ ಆ ಡಿಡಿನ ಬ್ಯಾಂಕ್ ಅಲ್ಲಿ ಹಾಕ್ಬಿಟ್ಟೆ ಆ ಚಕ್ನ ಏನ್ ಮಾಡೋದು ಯಾವಾಗ್ಲೂ ದುಡ್ಡಿನ ವಿಷಯನೇನಾ ಬೇರೆ ಏನಾದ್ರೂ ಮಾತಾಡಬಾರ್ದ ಅಲ್ಲ ಬೇರೆ ಏನ್ ಮಾತಾಡೋದು ಬೇರೆ ಅಂದ್ರೆ ಊಟ ತಿಂಡಿ ಪ್ರೀತಿ ಪ್ರೇಮ ಗುರು ನಿನ್ ಮನಸ್ಸಲ್ಲಿ ಇರೋದು ಹೇಳ್ಬಿಡು ಗುರು ಅದಲ್ಲ ಹೇಳ್ಬಾರ್ದು ಸುಮ್ಮನೆ ರಾ ಯು ಡೋಂಟ್ ಲೈಕ್ ಇಟ್ ನೋ ಪ್ರಾಬ್ಲಮ್ ಓಕೆ ಯಾಕೆ ಏನಾದ್ರೂ ಹೇಳಿದಿದ್ದೆ ಅಲ್ಲ ಕಾನ್ಫರೆನ್ಸ್ ಗೆ ಟೈಮ್ ಆಗೋಯ್ತು ನೀವು ಇಬ್ಬರು ಇಲ್ಲೇ ಕೂತಿದ್ರಲ್ಲ ಇದಲ್ಲ ಬಂದ್ಬಿಡ್ತು ಏನ್ ಮಾಡೋದು ಅಂತ ಕೇಳ್ತಿದ್ದಾನೆ ರವಿ ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಆದ್ರೆ ಒಂದು ನೀವು ಯಾವಾಗ ಬೇಕಾದರೂ ಏನ್ ಬೇಕಾದರೂ ನಿಸ್ಸಂಕೋಚವಾಗಿ ನನ್ನ ಹತ್ರ ಹೇಳಬಹುದು ಸರಿ ನಡೀರಿ ಹೋಗೋಣ ಗುರು ಇದನ್ನೆಲ್ಲ ನಾನು ಒಬ್ಬನೇ ತಿನ್ನಬೇಕಾ ತಗೋ ಎಲ್ಲ ನೀನೇ ತಿನ್ನು ಆಮೇಲೆ ಒಂದು ಬಿಲ್ ತಂದು ಕೊಡ್ತೇನೆ ಸ್ಟಾರ್ಸ್ ಕಾಣಿಸುತ್ತೆ ಎಲ್ಲ ನೋಡ್ಕೊಂಬಾ ಇವರಿಬ್ರು ನೋಡ್ತಾ ಇದ್ರೆ ನನ್ನ ಆಸೆ ಎಲ್ಲ ನೆರವೇರ ಹೋಗಣತೆ ಚಿಪ್ಪಿನೊಳಗೆ ಸ್ವಾತಿ ಮುತ್ತು ಕಣ್ಣ ಚಿಪ್ಪಿನೊಳಗೆ ಪ್ರೀತಿ ಮುತ್ತು ಗೊತ್ತೇ ಆಗದೆ ಮನಸ್ಸು ತೆರೆಯಿತು ಪರಿಚಯವಿಲ್ಲದೆ ಹೋದರೂ ಕರೆಯುವುದು ಪ್ರೇಮ ಓಂ ನಮಃ ಪ್ರೇಮ ಒಂದಾಗಿಸೆ ಓ ಪ್ರೇಮ ಕವಿತೆಯಾಗೋ ಬಂಧ ಸತೆಯಿಲ್ಲದೆ ವಯಸ್ಸು ಮರೆಸಿತು ಯುಗಳದ ಗೀತೆಯ ಯುಗಗಳ ಈ ಪ್ರೇಮ ಮುಂದಿನ ಜನ್ಮಕ್ಕೂ ಮುಗಿದೆ ಕಣ್ಮುಂದಿನ ಈ ಪ್ರೇಮ ಅಪರೂಪದ ಓಂ ನಮಃ ಒಂದು ಮೋಡದ ಒಳಗೆ ಎಷ್ಟು ಹನಿ ಇದೆ ಹೇಳು ಒಂದು ಹೃದಯದ ಒಳಗೆ ಎಷ್ಟು ಕನಸಿದೆ ಹೇಳು ಅರೆ ಲೆಕ್ಕವಿಲ್ಲದ ದುಃಖವಿಲ್ಲದ ಪ್ರೀತಿಗಾಗಿ ನಮ್ಮ ತಿರನ ತಿರನ ಅಂದುಕೊಳ್ಳದೆ ಆಗಿ ಹೋಗುವ ಬಾಳಿಗಾಗಿ ತಾನೆ ಜನನ ಮರಣ
ಇಂಥ ಟೈಮಲ್ಲಿ ಫೋನ್ ಬೇರೆ ನಾಡ್ತಿರು. ಬಾಬಾ ಬಾ ಬಾ ಕೂತ್ಕೋ ಬಾ ಕೂತ್ಕೋ ಬಾ. ಹಲೋ ಅಕ್ಕ, ನಾನು ಅಜಯ್ ಮಾತಾಡ್ತಾ ಇದ್ದೀನಿ. ಹಾಯ್ ಅಜಯ್, ಹೇಗಿದ್ಯಾ? ಹಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಮ್, ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಆಮೇಲೆ ನಾನು ಊರ್ಗೆ ಬರ್ಬೇಕಾದ್ರೆ ಭಾವ ಸಂಗೀತನ ಮದುವೆ ಬಗ್ಗೆ ಕೇಳಿದ್ರು. ಹಾ, ನಾನು ಒಪ್ಪಿಗೆ ಅಂತ ಹೇಳ್ಬಿಡಿ, ನಾನು ಇಂಡಿಯಾ ಬಂದ್ಮೇಲೆ ಮುಹೂರ್ತ ಫಿಕ್ಸ್ ಮಾಡೋಣ. ವೆರಿ ಗುಡ್, ಈಗಲೇ ಹೇಳ್ತೀನಿ. ಓಕೆ ಬಾಯ್. ಯಾರ್ದು ಫೋನು? ಕೆನಡಾದಿಂದ ಅಜಯ್. ಏನಂತೆ? ಸಂಗೀತಾನ ಮದುವೆ ಮಾಡ್ಕೊಳ್ಳಕ್ಕೆ. ಏನಂದ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಕಾಫಿ ನೀನೇ ತಗೊಂಬಂದಾಗ್ಲೇ ಗೊತ್ತಾಯ್ತು ಏನೋ ಮಾತಾಡಕ್ಕಿದೆ ಅಂತ. ಏನು? ಅಲ್ಲ ರೀ, ನಾವೆಲ್ಲ ಈ ಮನೆಗೆ ಬಂದಿದ್ದೀವಿ, ಸಂಗೀತನ ಜೊತೆಯಲ್ಲೇ ಇದ್ದೀವಿ. ಇನ್ನು ಆ ರವಿ ಬಾಲು ಯಾಕೆಲ್ಲಿಗೆ ಅಲ್ವೇ? ಇಷ್ಟು ದೊಡ್ಡ ಮನ್ಲ ಅವರಿಬ್ರಿದ್ರೆ ಏನ್ ತೊಂದ್ರೆ? ಅದು ಅಲ್ಲದೆ ಸಂಗೀತಾಗ ಅವರಿಬ್ರಿಂದ ಎಷ್ಟು ಸಹಾಯ ಆಗಿದೆ ಗೊತ್ತಾ? ಅದನ್ನ ಮರೆಯೋದು ಮನುಷ್ಯತ್ವ ಅಲ್ಲ. ನಾನೇನ್ ಮರ್ತು ಬಿಡಿ ಅನ್ನ, ಒಂದ್ 5,000 10,000 ಕೊಟ್ಟು ಕಳ್ಸಿದ್ರೆ ಆಯ್ತು. ಸಾಕು ಸುಮ್ನೆ, ಈ ವಿಷಯ ಸಂಗೀತ ಏನಾದ್ರು ಕೇಳಿದ್ರೆ ಬೇಜಾರು ಮಾಡ್ಕೋತಾಳೆ. ಇದಕ್ಕೇನು ಕಮ್ಮಿ ಇಲ್ಲ, ನಾನೇನಾದ್ರೂ ಹೇಳಿದ್ರೆ ನನ್ ಬಾಯಿ ಮುಚ್ಚಿಸ್ಬಿಡ್ತೀರಾ? ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಈ ಮನೆಯಲ್ಲಿ ನಿಮಗೆ ಬೇಜಾರಾಗುವಂತ ಯಾವುದೇ ಘಟನೆಗಳು ನಡೆದ್ರು ನನಗೋಸ್ಕರ ಸಹಿಸ್ಕೊಳ್ಳಿ ಪ್ಲೀಸ್. ಎಸ್, ಕಮ್ ಇನ್. ಸದ್ಯ ಮಲಗಿಲ್ಲ ಅಲ್ಲ? ನಾನು ಹೇಳಿಲ್ವಾ ವಸಂತಿ, ರವಿ ಅಷ್ಟು ಬೇಗ ಮಲಗಲ್ಲ ಅಂತ. ರವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಏನೂ ಇಲ್ಲ, ನಾಳೆ ಅಜಯ್ ಫಾರಿನ್ದ ಬರ್ತಿದ್ದಾನಲ್ಲ, ಇರೋ 4-5 ಎ ಸಿ ರೂಮಲ್ಲಿ ನಾವೇ ಇದ್ದೀವಿ. ಎ ಸಿ ಅಂದ್ರೆ ಅಭ್ಯಾಸ ಇಲ್ದಿರೋ ನೀನೇ ಎ ಸಿ ರೂಮ್ಗೆ ಅಭ್ಯಾಸ ಆಗ್ಬಿಟ್ಟಿದ್ಯಾ? ಅವನು ಫಾರಿನ್ದ ಬರ್ತಿದ್ದಾನೆ, ಎ ಸಿ ಇಲ್ಲಾಂದ್ರೆ ಕಷ್ಟ ಆಗಲ್ವ ರವಿ? ಅಕ್ಕ, ಅಜಯ್ ಈ ರೂಮ್ ಬಿಟ್ಕೊಟ್ರೆ ಪಾಪ ಅವರೆಲ್ಲಿರ್ತಾರೆ? ಯಾಕೆ? ಸ್ಟೋರ್ ರೂಮ್ ಇಲ್ವಾ? ಸ್ಟೋರ್ ರೂಮ್ ಅಲ್ಲ, ನಮ್ ರವಿಗೆ ಅದೇನು ಹೊಸದಲ್ವಲ್ಲ, ಅಲ್ವಾ ರವಿ? ಸರಿ, ನಾವ್ ಅಲ್ಲೇ ಇರ್ತೀವಿ. ನೀನೇನೋ ಇರ್ತೀಯ, ಆದ್ರೆ ಸಂಗೀತನ ಗೊತ್ತಾಗಿ ಕೋಪ ಮಾಡ್ಕೊಂಡ್ರೆ? ನಮ್ಗೆ ಎ ಸಿ ಸರ್ ಹೋಗ್ಲಿಲ್ಲ, ನಾವೇ ಸ್ಟೋರ್ ರೂಮ್ ಹೋದ್ವಿ ಅಂತ ಹೇಳ್ತೀವಿ. ನಾನು ಹೇಳಿಲ್ವಾ ನಮ್ ರವಿ ತುಂಬಾ ಒಳ್ಳೆಯವನು ಅಂತ? How are you? Fine. Hi, Sangeeta. I was told that you have become a very popular singer here. Congratulations. Friday hegito? First class. Amele. Nindu haadugalalli allu bada popular agide. Hauda? Naanu helida items ella tadidya tane. Avella amme maatadkonna baappa. Chalo. Come on. Okay, baamma. Sarojanana varam padadu sura valiya gelde virodigalu adariyaru. Agle hortaita? ಅವರಿಬ್ರು ಮೊದಲನೇ ಸಲ ಒಟ್ಟಿಗೆ ಈ ಮನೆಯೊಳಗೆ ಬರ್ತಿದ್ದಾರೆ. ಬಂದ ತಕ್ಷಣ ಅನಿಷ್ಟದ ಮುಖ ನೋಡೋದಕ್ಕಿಂತ ಅದೃಶ್ಯದ ಮುಖ ನೋಡ್ಲಿ ಅನ್ನೋ ಕಾಮನ್ ಸೆನ್ಸ್ ಆದ್ರೆ ಬೇಡವಾ? ನಡಿಯೆ ನೋಡೋ. ಅಕಸ್ಮಾತ್ ನೀನ್ ಯಾರು ಅಂತ ಕೇಳಿದ್ರೆ ಸಂಗೀತನ್ ಮ್ಯಾನೇಜರ್ ಅಂತ ಹೇಳ್ಬೇಕು. ಬನ್ನಿ ಒಳಗೆ. ಗಣೇಶ ಆಗಿದೆ, ಏನ್ ಮನೆ ಮುಂದೆ ಇಟ್ಬಿಟ್ಟಿದ್ರಂತಲ್ಲ. ನಿನ್ನ ಹತ್ರ ತುಂಬಾ ವಿಷಯ ಮಾತಾಡೋದಿದೆ, ಈಗಲ್ಲ ಆಮೇಲೆ ಸಿಕ್ಕಿ ಮಾತಾಡೋಣ. ಓಕೆ. ರವಿ, ನೀವು ಬಾಳೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿರಂತೆ, ನನಗೂ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಈ ವಿಷಯ ಇವ್ರಿಗೆ ಗೊತ್ತಾಯ್ತು ಗುರು? ಅದೇ ನನಗೂ ಗೊತ್ತಾಗ್ತಿಲ್ವೇ. ಹ್ಮ್, ಕಮ್ ಇನ್ ಸರ್. ಬಜ್ಜಿ. ವಾವ್, ಕೂತ್ಕೋ. ಪರವಾಗಿಲ್ಲ ಸರ್, ಕೂತ್ಕೋ ಅಂದ್ರೆ ಕೂತ್ಕೋಬೇಕು. ಹ್ಮ್, ಸೂಪರ್. ಒಂದ್ ನಿಮಿಷ ನೀರ್ ತಗೊ. ರವಿ ರವಿ, ನೀರ್ಗಿರಲ್ಲ ಏನ್ ಬೇಕಾಗಿಲ್ಲ, ಬಜ್ಜಿ ಇಷ್ಟೊಂದು ಕಾರ್ಕರವಾಗಿದೆ.
ಜೊತೆಲಿ ವಿಸ್ಕಿ ಇದ್ರೆ ಚೆನ್ನಾಗಿರುತ್ತೆ. ಇಫ್ ಯು ಡೋಂಟ್ ಮೈಂಡ್, ಒಂದು ಬಾಟಲ್ ವಿಸ್ಕಿ ತರ್ತೀಯಾ? ತರ್ತೀನಿ ಸರ್. ವಿಸ್ಕಿ ತರೋದು ಯಾರು ಗೊತ್ತಾಗಬಾರ್ದು, ಎಸ್ಪೆಷಲಿ ಸಂಗೀತ. ಆಯ್ತು ಸರ್. ನೋ ಸರ್. ಆಯ್ತು. ಸಿಕ್ಕಾಕೊತಾನೆ ಸಿಕ್ಕಾಕೊಂಡ್ಬಿಡ್ತಾನೆ. ನಿಂತ್ಕೋ ಅಕ್ಕ, ಅಲ್ಲಿಡು, ರವಿ ಬಾಟ್ಲಿ ತಗೊಂಡು ಹೋಗ್ತಿದ್ದಾನೆ. ಸೆವೆನ್ ಇಂದ ಡಿವೈಡ್ ಮಾಡು ಸಂಗೀತ. ಹಾ, ರವಿ ಅಜಯ್ ರೂಮಿಗೆ ವಿಸ್ಕಿ ಬಾಟ್ಲಿ ತಗೊಂಡು ಹೋಗ್ತಿದ್ದಾನೆ. ತಾನ್ ಕೆಡೋದಂತೆ ನಮ್ಮ ಅಜಯನು ಕೆಡಿಸ್ತಾ ಇದ್ದಾನೆ ನೋಡು. ಗೊತ್ತಿದ್ದು ನನ್ಗೆ ಯಾಕೆ ಹೇಳಿಲ್ಲ ಅಂತ ಆಮೇಲೆ ನನ್ಮೇಲೆ ಬೇಜಾರು ಪಡ್ಕೋಬೇಡ, ಗೊತ್ತಾಯ್ತಾ? ನಡಿಯೆ. ತಗೋ. ನನಗೆ ಬೇಡ ಸರ್. ಪರವಾಗಿಲ್ಲ ತಗೋ. ಅಯ್ಯೋ, ನಾನು ಕುಡಿಯೋದಿಲ್ಲ ಸರ್, ನನಗೆ ಬೇಡ. ನನಗೋಸ್ಕರ ನೀನು ತಗೊಳ್ಳೇಬೇಕು ಸರ್. ಸಂಗೀತ ಅವ್ರು ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ಸಂಗೀತಕ್ಕೆ ಏನು ಗೊತ್ತಾಗಲ್ಲ. ಅಲ್ಲ ಸರ್, ನೀವು ಬೇರೆ ಏನು ಬೇಕಾದ್ರೆ ಹೇಳಿ, ಮಾಡಿ ಮೇಲೆ ನಾನು ಧುಮ್ಕೋನಿ ಧುಮುಕ್ತೀನಿ, ಆದ್ರೆ ಇದು ಮಾತ್ರ ಬೇಡ ಸರ್. ಕೊಡಿ. ಓಕೆ, ಕುಡಿಯೋದು ಬೇಡ, ಒಂದು ಹಾಡು ಹೇಳು ಸರ್. ನೀವೇನು ಸರ್, ನೀವು ನನಗೆ ಹಾಡಕ್ಕೆ ಬರಲ್ಲ ಸರ್. ರವಿ, ನೀನು ಈಗ ತಾನೆ ಏನಂತ ಹೇಳಿದೆ, ನನಗೋಸ್ಕರ ನೀನು ಏನು ಬೇಕಾದ್ರೂ ಮಾಡ್ತೀನಿ ಅಂದೆ. ಹಾಡು ಮತ್ತೆ ಸರ್. ಅಲ್ಲ ಸರ್, ನಮ್ಮೂರ್ನಾಗ ನಾನೊಬ್ನೆ ಜಾಣ್ಣ ಸರ್, ನಮ್ಮೂರ್ನಾಗ ನಾನೊಬ್ನೆ ಜಾಣ್ಣ ಸರ್, ಇದೇನ್ ಮನೇನ ಇಲ್ಲ ತರಕಾರಿ ಮಾರ್ಕೆಟ? ಮಕ್ಕಳು ಓದ್ಕೋತಾ ಇದಾರೆ, ಸೈಲೆಂಟ್ ಆಗಿರ್ಬೇಕು ಅನ್ನೋದು ಗೊತ್ತಾಗದೆ ಬಡ್ಕೋತಾ ಇದೀರಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ, ಇಲ್ಲಿ ಯಾರು ಯಾರನ್ನು ಕೆಡಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರವ್ರ ಯೋಗ್ಯತೆ ತಕ್ಕ ಹಾಗೆ ನಡ್ಕೊಂಡ್ರೆ ಒಳ್ಳೇದು. ರವಿ, ರವಿ, ಸಂಗೀತ, ಒಬ್ಬರಿಂದ ಇನ್ನೊಬ್ರು ಹಾಳಾಗೋಗ್ತಾರೆ ಅನ್ನೋದು ಸುಳ್ಳು. ಅವನೇ ನನ್ನ ಬಲವಂತ ಮಾಡಿಲ್ಲ, ನಾನೇ ಕುಡಿದೆ. ಆದ್ರೆ ನಾನೆಷ್ಟು ಬಲವಂತ ಮಾಡಿದ್ರು ಅವನು ಕುಡ್ದಿಲ್ಲ. ಯಾಕೆ ಗೊತ್ತಾ? ಅವನಿಗೆ ನಿನ್ನ ಮೇಲೆ ಇರೋ ಗೌರವ, ಗೌರವ ಅಷ್ಟೇ ಅಲ್ಲ, ಭಕ್ತಿ. ಅವನ ದೃಷ್ಟಿನಲ್ಲಿ ನೀನೊಬ್ಳು ದೇವತೆ. ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾದರೂ ಅವನು ತಡ್ಕೊಳಲ್ಲ. ಏನೋ, ಅದೇ ಅವ್ರ ಬಟ್ಟೆನ ಇದು? ಹೌದು ಸರ್. ನಾನು ಇಸ್ತ್ರಿ ಮಾಡ್ತೀನಿ, ಬಾ. ಬೇಡ, ನಾನೇ ಮಾಡ್ತೀನಿ ಬಿಡಿ. ಅಯ್ಯೋ, ನೀನು ಸರಿಗೆ ಮಾಡಲ್ಲ, ಮಾಡ್ತೀನಿ, ನೀನು ಹೋಗು. ಏನ್ ಐರನ್ ಮಾಡ್ತಾ ಇದ್ಯಾ? ಇಲ್ಲ, ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಕಿಂಗು ಗುರು, ಜೋಕ್ ಮಾಡೋದ್ರಲ್ಲಿ ನಿನ್ ಬಿಟ್ರಿಲ್ಲ. ಅದ್ ಸರಿ, ನಿನ್ ಎಲ್ಲೋ ನೋಡಿದ ಜ್ಞಾಪಕ, ಎಲ್ಲಿ ಇದ್ದ ಜ್ಞಾಪಕ ಬರ್ತಾ ಇಲ್ವೇ? ನಿನ್ನ ಹೆಸರು ರವಿನೇನಾ? ಅಲ್ವಲ್ಲ. ಆದಿಕೇಶವ, ಕೋದಂಡರಾಮ, ಚೆಲುವರಾಯ, ಚೆನ್ನ ಮಲ್ಲಿಕಾರ್ಜುನ ಸ್ವಾಮಿ, ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ರವಿ ಅಂತ ಕರೀತಾರೆ. ಎಲ್ಲನ ಉಂಟ, ಆದಿಕೇಶವ, ಕೋದಂಡರಾಮ, ಚೆಲುವರಾಯ, ಚೆನ್ನ ಮಲ್ಲಿಕಾರ್ಜುನ, ಇಮಾಮ್ ಸಾಬರ್ಗೂ ಗೋಕ್ರಾಶ್ಮಿಗೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುರು? ಅದು ಸಾಧ್ಯ ಇಲ್ಲ ತಾನೆ? ಖಂಡಿತ, ನಮ್ಮ ಅಪ್ಪನಾಣಗೂ ಸಾಧ್ಯ ಇಲ್ಲ ಅಂತೀನಿ. ಹಂಗೆ ನಿನ್ನ ನೋಡಿರೋಕು ಸಾಧ್ಯ ಇಲ್ಲ. ಅಯ್ಯೋ, ಇದು ಶರ್ಟ್ ಐರನ್ ಮಾಡಕ್ಕಿರೋದು, ಮೂತಿ ಐರನ್ ಮಾಡೋದಕ್ಕಲ್ಲ. ಅರೆ ರವಿ, ಇದೇನಿದು? ನನ್ ಬಟ್ಟೆ ನೀನ್ ಯಾಕೆ ಐರನ್ ಮಾಡ್ತಾ ಇದ್ಯಾ?
ಅವನಿಲ್ಲೇ ಮಣಿ ಪರವಾಗಿಲ್ಲ ಬಿಡಿ ಸರ್ ನಾನು ಮಾಡ್ತೀನಿ ರವಿ ನೀನು ಸರ್ ನಿಮ್ ಕೆಲಸ ನಾನಲ್ದೆ ಯಾರು ಸರ್ ಮಾಡ್ತಾರೆ ನೀವು 5 ನಿಮಿಷ ಕೂತ್ಕೊಳ್ಳಿ ಸರ್ ನಾನು ಮಾಡ್ತೀನಿ ನೀವು ನಡೀರಿ ಸರ್ ರವಿ ಐ ಲೈಕ್ ಯು ಕೊಡಿ ರವಿ ನಾನು ತಗೊಂಡು ಹೋಗ್ತೀನಿ ಪರವಾಗಿಲ್ಲ ನಾನು ಅದೇ ಸಿನಿಮಾಗೆ ಹೋಗ್ತಾ ಇದೀವಿ ನೀವು ಬರಬೇಕು ನಮ್ಮ ಜೊತೆಲಿ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಏನ್ ಗುರು ತಲೆಯೆಲ್ಲ ಬಾಚ್ಕೊಂಡೆಲ್ಲ ಪಂಕ ಗೊರಟಾಗಿದೆ ಸಂಗೀತ ಅವ್ರ ಜೊತೆ ಪಿಕ್ಚರ್ ಹೋಗ್ತಾ ಇದ್ದೀನಿ ಬರಲಾ ಏನ್ ರವಿ ಹಾಗೆ ನೋಡ್ತಿದ್ದೀರಾ ಒಂದ್ ನಿಮಿಷ ಇಲ್ಲೇ ರೀ ಬಂದೆ ಏನಿದಿಲ್ಲ ಹಾ ದೃಷ್ಟಿ ತೆಗಿತಾ ಇದ್ದೀನಿ ನಿಮ್ ಜೋಡಿ ನೋಡಿದ್ರೆ ನನ್ನ ದೃಷ್ಟಿನೇ ತಗಳಂಗಿದೆ ಬಾಯ್ಲಿ ಅವರಿಬ್ರು ಸಿನಿಮಾಗೆ ಹೋಗ್ತಿದ್ದಾರೆ ನಾಳೆ ಮದುವೆ ಆಗೋರು ಕರೆದಿದ ತಕ್ಷಣ ಬರ್ತೀನಿ ಅಂತೀಯಲ್ಲ ಶಿವಪ್ಪಜಿಯಲ್ಲಿ ಕರಡಿ ಬಿಟ್ಟಾಗೆ ಅಷ್ಟು ಬುದ್ಧಿ ಇಲ್ವಾ ನಿನಗೆ ಅವರಿನ ಮರ್ಯಾದೆ ಕರೀತಾರೆ ಹೋಗ್ಬಾರ್ದು ಅಂತ ನಿಂಗೆ ಗೊತ್ತಾಗಲ್ವಾ ಗೊತ್ತಿಲ್ಲದೆ ಏನು ಅದೊಂಥರ ಜಾಣಪಿದ್ದು ನಡಿ ಬೇಗ ಬನ್ನಿ ಶೋಕ್ ಟೈಮ್ ಆಗ್ತಿದೆ ನೀವು ಔಟ್ ಬನ್ನಿ ಪರವಾಗಿಲ್ಲ ಯಾಕೆ ಮೋಟರ್ ಕೆಟ್ಟೋಗಿದೆ ಎಲೆಕ್ಟ್ರಿಷಿಯನ್ ರಿಪೇರ್ ಮಾಡಕ್ಕೆ ಬರ್ತಿದ್ದೇನೆ ಅದನ್ನ ನಾಳೆ ಮಾಡ್ಕೋಬಹುದು ಈಗ ಹತ್ತಿ ನೀವು ಸಿನಿಮಾ ಬೇಕಾದ್ರೆ ನಾಳೆ ನೋಡಬಹುದು ನೀವು ಓಡ್ ಬನ್ನಿ ಪರವಾಗಿಲ್ಲ ಸರಿ ಅಯ್ಯೋ ತುದಿ ನಾಲ್ಕೆಲಿದೆ ಆಚೆ ಬರ್ತಾ ಇಲ್ವಲ್ಲ ಏಯ್ ನಿನಗೆ ಏನಾದ್ರು ಗೊತ್ತಾಯ್ತು ಗೊತ್ತಿಲ್ಲ ಹೋಗಪ್ಪ ಥೋ ನಿನ್ ಬುದ್ಧಿ ಶಕ್ತಿಗೆ ಅಷ್ಟು ಬೆಂಕಿ ಹಾಕ ಏಯ್ ಸರಿಯಾಗಿ ಇನ್ನೊಂದ್ಸಲ ಜ್ಞಾಪಿಸ್ಕೊಳೋ ನನ್ನ ಮಗನೇ ಅವನ್ಗೂ ತಲೆ ತಿಂತ ಇದೀರಾ ಏನಿವಾಗ ನೋಡ್ರಿ ಅಕ್ಕಿ ರುಬ್ಬಿದ್ರೆ ಹಿಟ್ ಬರುತ್ತೆ ಹಿಟ್ ರುಬ್ಬಿದ್ರೆ ಅಕ್ಕಿ ಬರತ್ತಾ ಇನ್ನೊಂದ್ಸಲ ಹೇಳು ಅಕ್ಕಿ ರುಬ್ಬಿದ್ರೆ ಹಿಟ್ ಬರುತ್ತೆ ಹಿಟ್ ರುಬ್ಬಿದ್ರೆ ಅಕ್ಕಿ ಬರತ್ತಾ ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ ಓ ಕಳ್ರ ಹಾಗಾದ್ರೆ ಏನೋ ಕದ್ದಿರ್ಬೇಕು ಇಲ್ಲ ನಿಮಗ್ ಟೋಪಿ ಹಾಕಿರ್ಬೇಕು ಏಯ್ ಬರ ಊಟ ಮಾಡಿವಂತೆ ನಾನು ಏನು ಕಮ್ಮಿ ಇಲ್ಲ ಇಡಿಯನ ಅಂತಾನೆ ಟ್ರೈ ಮಾಡ್ತಾ ಇದೀನಿ ಅದು ಸಿಗಬೇಕಲ್ಲ ಏನಪ್ಪ ಲಗೇಜ್ ಎಲ್ಲ ತುಂಬ್ತಾ ಇದೀಯಾ ಅಮ್ಮವರು ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ ಬರೋ 4 ದಿವಸ ಆಗುತ್ತಂತೆ ನೋಡು ನಿನಗೆ ಏನೇನು ಬೇಕೋ ಎಲ್ಲ ಬರೆದ್ಬಿಡು ಆಮೇಲೆ ಮರ್ತು ಬಿಟ್ಟು ಏನು ಬೇಡ ಇದು ರಾಹುಲ್ಗೆ ಬ್ಯಾಟು ಇದು ವರ್ಷಿಣಿಗೆ ಇದು ಮಮತನಿಗೆ ನಿಮಗೇನು ಹೇಳಲಿಲ್ಲ ಡೈಮಂಡ್ ನೆಕ್ಲೆಸ್ ತಗೋ ಗುರು ಇದು ನನ್ನ ಲಿಸ್ಟ್ ನಿಂಗೂ ಏನೇನು ಬೇಕೋ ಅದೆಲ್ಲ ಬರೆದ್ಬಿಡು ಇನ್ಮೇಲೆ ನಾವು ಉಪಯೋಗಿಸೋದೆಲ್ಲ ಇಂಪಾರ್ಟೆಂಟ್ ಓಕೆ ಲಿಸ್ಟ್ ಎಲ್ಲ ರೆಡಿ ಆಯ್ತಾ ಸಂಗೀತ ಹಾ ಬಂದೆ ಫ್ಲೈಟ್ ಲೇಟ್ ಆಗುತ್ತೆ ಬಾಮ್ಮ ಕರೆಕ್ಟ್ ಬಿಡು ಆಯ್ತು ಎಲ್ಲರೂ ಬರ್ತಿದ್ದು ನಿಮ್ಗೇನ್ ಬೇಕು ಯೋವಿಶ್ ಚಿಕ್ಕಪ್ಪ ಚಿಕ್ಕಮ್ಮ ಬರ್ತೀನಿ ರವಿ ಬರ್ತೀನಿ ಬಾಲು ಹಾ ಮರ್ತ್ಬಿಟ್ಟಿದೆ ಚೆಕ್ ಸೈನ್ ಮಾಡಿ ಮೇಲಿಟ್ಟಿದ್ದೀನಿ ಏನೇ ಪ್ರೋಗ್ರಾಮ್ ಇದ್ರು 4 ದಿವಸ ಆದ್ಮೇಲೆ ಅಂತ ಹೇಳಿ ಆಯ್ತಾ ಬಾಯ್ ಬರ್ತೀನಪ್ಪ ಸಂಗೀತ ಒಂದ್ ನಿಮಿಷ ಯಾರ್ಯಾರಿಗೆ ಏನೇನ್ ಬೇಕು ಅಂತ ಎಲ್ಲರ ಹತ್ರ ಲಿಸ್ಟ್ ತಗೊಂಡೆ ರವಿ ಬಾಲನ್ ಕೇಳ್ದ ಗೋ ಸಾರಿ ರವಿ ಪರವಾಗಿಲ್ಲ ಬಿಡಿ ನಿಮ್ಗೇನ್ ಬೇಕು ಅಕ್ಕ ನಾನು ಸಂಗೀತನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿಬಿಟ್ಟು ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡ್ಬರ್ತೀನಿ
ನನಗೋಸ್ಕರ ಯಾರು ಊಟ ಕೈಬೇಡಿ. ಸಂಗೀತಾ, ಯಾಕೆ ತುಂಬಾ ಡಲ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ, ರವಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೇನಾಯ್ತು? ಎಲ್ಲರೂ ತಮಗೇನ್ ಬೇಕು ಅಂತ ಲಿಸ್ಟ್ ನಲ್ಲಿ ಬರ್ತಿದ್ದಾರೆ. ಆದ್ರೆ ರವಿ ಏನ್ ಬರ್ತಿದ್ದಾರೆ ಗೊತ್ತಾ? ಕ್ಷೇಮವಾಗಿ ಹೋಗಿ ಸಂತೋಷವಾಗಿ ಬನ್ನಿ ಅಂತ. ಎಂತ ದೊಡ್ಡ ಮನಸ್ಸು ಅವ್ರದ್ದು. ಎಸ್, ಇಟ್ಸ್ ರಿಯಲಿ ಗ್ರೇಟ್. ಅಕ್ಕ, ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಬರ್ತೀನಿ. ಓಕೆ ಮಾ. ನೋಡ್ರಿ, ಅನ್ಯಾಯ. ಸಂಗೀತ ಹೊರಟಿದ ತಕ್ಷಣ ಮನೆಯನ್ನ ತೊಳಿಬೇಕು ಅಂತಿದ್ದಾನೆ. ಸಂಗೀತ ಯಾವಾಗ ಹೋಗ್ತಾಳೆ ಅಂತ ಕಾಯ್ಕೊಂಡಿದ್ದು ಮನೆಯನ್ನ ದೋಚ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ? ಎಲ್ಲಿ ಹೋಗುತ್ತೆ? ತಿಂದ ಮನೆಗೆ ದ್ರೋಹ ಮಾಡೋ ಬುದ್ಧಿ ಅಲ್ಲಮ್ಮ. ಸಂಗೀತ ಅವರು ಬೆಡ್ರೂಮ್ ಅಲ್ಲಿ ಚೆಕ್ ಇಟ್ಟಿದ್ದೀನಿ ತಗೋ ಅಂತ ಹೇಳಿದ್ರು. ಅದ್ ತಗೊಳ್ಳೋಣ ಅಂತ ಬಂದ್ರೆ ಹಾಸಿಗೆ ಮೇಲೆ ಒಡವೆ ಇತ್ತು, ಅದನ್ನ ತೆಗೆದು ಒಳಗಡೆ ಅಂತ ಬಂದ್ರೆ ಅಷ್ಟಲ್ಲಿ. ಆಹಾ, ನಾಟಕ ಆಡೋದ್ ನೋಡು. ಏನು ಕತೆ ಹೇಳ್ತಾ ಇದೀಯಾ? ಅಷ್ಟು ಒಳ್ಳೆಯವನಾಗಿದ್ರೆ ನಮ್ಮನ್ನ ಯಾರನ್ನಾದ್ರೂ ಕರಿಬೇಕಾಗಿತ್ತು. ಅಲ್ಲ, ನೀವ್ ಯಾರು ಇರ್ಲಿಲ್ಲ ಅದಕ್ಕೆ. ಅದಕ್ಕೆ ಬೀಗ ತೆಗೆದು ಎಲ್ಲ ಬಾಚ್ಕೊಂಡು ಹೋಗ್ಬಿಡೋಣ ಅಂತನ? ನನಗ್ ಗೊತ್ತಿಲ್ವಾ, ರೈಲ್ವೆ ಸ್ಟೇಷನ್ ಅಲ್ಲಿ ನನ್ನೇ ನಂಬಿಸಿ ಮೋಸ ಮಾಡಿದವ್ರು ನೀವು. ಅದೆಲ್ಲ ಅವಾಗ ಸರ್, ಈಗ ಒಳ್ಳೆಯವನಾಗಿದ್ದೀನಿ. ನಾನು ನಂಬಿ ಅವನ ಹತ್ರ ಏನ್ ಮಾತು ಆಚೆ ಹಾಕ್ರಿ. ಇನ್ನು ಏನ್ ಮಕ ನೋಡ್ತಾ ನಿಂತಿದ್ಯಾ? ಹ್ಮ್, ರೆಡಿ. ನಿಮಗ್ ಬೇಜಾರಾಗುವಂತ ಏನೇ ಘಟನೆಗಳು ನಡೆದ್ರು ನನಗೋಸ್ಕರ ಸಹಿಸ್ಕೊಳ್ಳಿ. ಸಂಗೀತ ಅವ್ರು ಹೇಳಿದ್ರೆ ನಾನು ಹೋಗೋದಿಲ್ಲ. ಓಹೋ, ಶಂಕಿಂತಾನೆ ಬೀಳ್ಬೇಕೇನೋ. ನಾವ್ ಹೇಳಿದ್ರೆ ಆಗಲ್ಲ, ನಡೆಯಲಿ ನಡೆಯ. ಸಂಗೀತ ರೋಡಲ್ಲಿ ಬಿದ್ದಾಗ ನೀವೆಲ್ಲ ಎಲ್ಲ ಹೋಗಿದ್ರಿ? ಆಹಾ, ಮಗಳಿಗೆ ಶ್ರೀಮಂತಕ್ಕೆ ಬಂದ ತಕ್ಷಣ ಪಿಟ್ಟಿ ಕೂಡ ತಿಂದು ಮುದ್ದಾಡಕ್ ಬಂದಿದ್ರಲ್ಲ ನೀವು ಮನುಷ್ಯಲ್ಲ ಹಂದಿಗಳು. ನಾನಂತೂ ಒಂದು ನಿಮಿಷನೇ ಈ ಮನೆಯಲ್ಲಿರಲ್ಲ. ಒಬ್ಬನ್ ನೋಡಿದ್ರೆ ಕಳ್ತನ ಮಾಡಕ್ ನಿಂತಿದ್ದಾನೆ, ಇನ್ನೊಬ್ಬ ಕೊಲೆ ಮಾಡಕ್ಕೆ ಬರ್ತಾನೆ. ಏನು, ಹುಡುಗಿ ಒಂಟಿಯಾಗಿದ್ದಾಳಲ್ಲ, ಜೊತೆಯಲ್ಲಿ ಇರೋಣ ಅಂತ ಬಂದ್ರೆ ನಮ್ಮನ್ನೇ ಹಂದಿ ಅಂತಾನ? ನೋಡಿ, ನಮಗ್ ಮನೆ ಮಠ ಇಲ್ವಾ? ನೀವು ಬೇಕಾದ್ರೆ ಇರಿ, ನಾನಂತೂ ಇರಲ್ಲ. ನಿಂತ್ಕೊಳ್ಳಿ ಮೇಡಮ್. ನಾವೇ ಇಲ್ಲಿಂದ ಹೋಗ್ತೀವಿ, ತಗೊಳ್ಳಿ. ಸರಿಗಿದೆ, ಹೋಗು. ಏನಯ್ಯ ತಿರ್ಗಾ ಬಂದ್ಬಿಟ್ರಿ? ಮನೆ ಯಾವ್ದಾದ್ರು ಖಾಲಿ ಇದ್ರು ಬೇಕಾಗಿತ್ತು. ಮನೆ ಖಾಲಿ ಯಾವುದು ಖಾಲಿ ಇಲ್ಲ. ಎರಡು ತಿಂಗಳು ಬಿಟ್ಕೊಂಬಾ, ಯೋಚನೆ ಮಾಡಿ ಹೇಳ್ತೀನಿ. ಯೋಚನೆ ಎರಡು ತಿಂಗಳು ಆದ್ಮೇಲೆ ಇಲ್ಲಿ ಸರಿಯಾಗಿ ಗಾಳಿ ಬೆಳಕೆ ಇಲ್ಲ, ನೀರಂತೂ ಮೊದ್ಲೇ ಇಲ್ಲ, ಅದಕ್ಕೆ ಎರಡು ತಿಂಗಳು ಬೇರೆ ಕಾಯ್ಬೇಕಾ ಇಂಥ ಡಬ್ಬ ಮನೆಗೆ? ಬೆಂಗಳೂರಲ್ಲಿ ಏನು ಬಾಡಿಗೆ ಮನೆಗೆ ಬರುವ? ನೀನ್ ಅಲ್ದೆ ಹೋದ್ರೆ ಇನ್ನೊಬ್ಬ ಲೆವಾಗಲೇ. ನಾನು ಇದನ್ನ ನಂಬಲ್ಲ ರವಿ, ಹಾಗೆ ಮಾಡಿರೋಕೆ ಸಾಧ್ಯನೇ ಇಲ್ಲ. ನಾವು ಹೇಳಿದ್ರೆ ನೀನ್ ನಂಬಲ್ಲ ಅಂತ ನಮಗ್ ಗೊತ್ತು. ಬೇಕಾದ್ರೆ ನಿಮ್ ತಂದೆನೆ ಕೇಳ್ಕೊ. ಅಪ್ಪ, ಮೊದಲು ನನ್ನ ಕೈಲೂ ನಂಬಕ್ಕಾಗ್ಲಿಲ್ಲಮ್ಮ, ಆದ್ರೆ ಕಹಿಯಾದ್ರೂ ಅದೇ ಸತ್ಯ.
ಬೆಳೆಗಾರರ ಬಾಕಿ ಪಾವತಿಗೆ ಶೀಘ್ರ ಕ್ರಮ. ಮೇ 19ರಂದು ವಾಜಪೇಯಿ ಜೊತೆ ಹಸೀನಾ ಭೇಟಿ. ಶ್ರೀಲಂಕಾ ಬಾಂಗ್ಲಾಗೆ ರಾಜ್ಯ ಮೆಕ್ಕೆಜೋಳ. ಓ ಬಾಗುರು, ಏ ಇನ್ನೊಂದು ಸ್ಪೆಷಾಲಿಟಿ ಆಗಮ್ಮ. ಹಿನ್ನೆಲೆ ಗಾಯಕಿ ಕುಮಾರಿ ಸಂಗೀತಾರವರಿಗೆ ರಾಷ್ಟ್ರ ಪ್ರಶಸ್ತಿ. ಕರ್ನಾಟಕದ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿಯಾಗಿರುವ ಕುಮಾರಿ ಸಂಗೀತಾರವರಿಗೆ ವರ್ಷದ ಗಾಯಕಿ ಎಂದು ಪರಿಗಣಿಸಲಾಗಿದ್ದು. ಏನಾಯ್ತಪ್ಪ? ಏನು ಇಲ್ಲಮ್ಮ, ಅವನ ಹಳೆ ಮನೆ ಹತ್ರನೂ ಹೋಗಿ ವಿಚಾರಿಸ್ದೆ, ಏನೂ ಗೊತ್ತಾಗ್ಲಿಲ್ಲ. ಅದೇನದು, ಯಾವಾಗ್ಲೂ ರವಿ ಜಪ ಮಾಡ್ಕೊಂಡು ನೋಡ್ ಸಂಗೀತ, ನನ್ನ ತಮ್ಮ ನಿನ್ ಕುತ್ತಿಗೆಗೆ ತಾಳೆ ಕಟ್ಟಬೇಕು ಅಂದ್ರೆ ನೀನ್ ರವಿ ಹೆಸರು ಎತ್ಕೊಡ್ದು. ಸಂಗೀತ, ನಿನಗೆ ಪ್ರಶಸ್ತಿ ಬಂದಿದ್ದಕ್ಕೆ ಕನ್ನಡ ಸಂಘದವರು ಸನ್ಮಾನ ಸಮಾರಂಭ ಇಟ್ಕೋಬೇಕು ಅಂತಿದಾರಂತೆ, ಫಿಫ್ತ್. ಏನ್ ಹೇಳಿ? ಓಕೆ ಅಂತ ಹೇಳಿಪ್ಪ. ಅಲ್ಲಮ್ಮ, 4ನೇ ತಾರೀಕು ನಿನಗೆ ಡೆಲ್ಲಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ, ನೀ ಬರೋದು 5ನೇ ತಾರೀಕು ಬೆಳಗ್ಗೆ, 6ನೇ ತಾರೀಕು ಮದುವೆ, ಈ ಮಧ್ಯದಲ್ಲಿ ಈ ಪ್ರೋಗ್ರಾಮು. ಮದುವೆ ಮುಂಚಿನ ದಿನ ತಾನೆ, ಪರವಾಗಿಲ್ಲ ಬಿಡಿ. ಓಕೆ ಅಂತೀಯಾ? ಓಕೆ. ಹಲೋ, ಇಟ್ಕೊಂಬಿಡಿಪ್ಪ. ಅಲ್ಲಿ ಮಾತಾಡುವಾಗ ನಿಮ್ ತಂದೆ ಬಗ್ಗೆ, ನನ್ ಬಗ್ಗೆ, ನೀನ್ ಅಜಯ್ನ ಮದುವೆ ಆಗೋ ವಿಷಯದ ಬಗ್ಗೆ ಎಲ್ಲಾನು ಮಾತಾಡ್ಬೇಕು, ಮರಿಬಾರ್ದು. ಸರಿ. ವೇದಿಕೆ ಮೇಲಿರುವ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ದಿನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ದಿವಸ. ಕುಮಾರಿ ಸಂಗೀತಾರವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಭಾರತದ ಭೂಪಟದಲ್ಲಿ ಕರ್ನಾಟಕದ ಹೆಸರನ್ನ ಮನೆ ಮಾತಾಕ್ಸಿದ್ದಾರೆ. ಅವರ ಈ ಸಾಧನೆಯನ್ನ ನಾವೆಲ್ಲರೂ ಮೆಚ್ಚಬೇಕಾದಂಥದ್ದು. ಗಾನ ಕೋಗಿಲೆ ಸಂಗೀತಾರವರು ಸಿನಿಮಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅವರಿಗೆ ಸನ್ಮಾನ ಮಾಡ್ತಾ ಇರೋದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಗಾಯಕಿ ಸಂಗೀತಾರವರ ಈ ಸಾಧನೆಯನ್ನು ಗಮನಿಸಿದರೆ ನನಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನಪ್ಪ ಅಂತಂದರೆ, ದ್ವಾಪರದಲ್ಲಿ ಶ್ರೀಕೃಷ್ಣ ಕೊಳಲು ನುಡಿಸ್ತಾ ಇದ್ರೆ ಬರೀ ಜನಗಳಷ್ಟೇ ಅಲ್ಲ, ದನಕರುಗಳು ತಲೆಯಾಡಿಸ್ತಿದ್ವು ಅಂತೆ. ಆದರೆ ಆ ಶ್ರೀಕೃಷ್ಣ ಹೀಗೆದ್ದಿದ್ರೆ ಸಂಗೀತಾರವರ ಗಾನ ಕೇಳಿ ಬರೀ ತಲೆಯಾಡಿಸೋದೇ ಅಲ್ಲ, ಒಂದೆರಡು ಸ್ಟೆಪ್ಗಳನ್ನೂ ಹಾಕ್ತಿದ್ದ ಅಂತ ಅನ್ಸುತ್ತೆ. ಹಲೋ, ನಮ್ಮ ಸಂಗೀತಕ್ಕೆ ಸನ್ಮಾನ ನಡೀತಾ ಇದೆ, ಬರ ಹೋಗೋಣ. ನಮ್ಮ ಸಂಗೀತ ಅಂತೆ, ನಮ್ಮ ಸಂಗೀತ ನಮ್ಮನ್ನೊಂದ್ಸಲಿ ನೋಡಕ್ ಬರಲಿಲ್ಲ, ಅವಳಿಗೆ ಅವಾರ್ಡ್ ಬಂದಿನ ಪೇಪರ್ಲ್ಲಿ ಓದಿ ತಿಳ್ಕೊಂಡ್ವೋ. ಯಾವಾಗಲ್ಲ ನನ್ನ ಮಾತು ಕೇಳೋ, ನಿನಗೆ ಸ್ವಾಭಿಮಾನ ಇಲ್ವೇನೋ? ಇಡೀ ಕುಟುಂಬದವ್ರು ಸೇರ್ಕೊಂಡು ಹೊರಗೆ ದಬ್ಬಿದ್ದಾರೆ ಕಳ್ಳರು ಅಂತ, ಏ ಯಾವ ಕೇಳ್ಕೊಂಡು ನೋಡಕ್ ಹೋಗೋದಾ? ಸಂಗೀತ ದೊಡ್ಡ ಸಿಂಗರ್ ಆಗ್ಬೇಕಂತ ಆಸೆ ಪಟ್ಟಿದ್ದು ನಾವು ತಾನೆ, ಬಾರ ಹೋಗೋಣ. ನಾನು ಬರಲ್ಲಪ್ಪ, ಬೇಕಾದ್ರೆ ನೀನು ಹೋಗಷ್ಟೇ. ಬಾರ, ನೋವು ನನ್ನ ಮಾತು ಕೇಳೋ. ನಿಂತ್ಕೊಳ್ರ, ನಿಮ್ಗೇನ್ ಕೆಲಸ ಇಲ್ಲಿ? ಸಮಾರಂಭಕ್ಕೆ ಹೋಗ್ತಾ ಇದೀವಿ. ನೋಡಕ್ ಬಂದ್ರ ಇಲ್ಲ ಜೇಬ್ ಕಟ್ ಮಾಡಕ್ ಬಂದ್ರ? ಅದನ್ ಬಿಟ್ಟು ತುಂಬಾ ದಿವಸ ಆಯ್ತು ಸರ್. ಏಯ್, ನಮ್ ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ. ಅಲ್ಲ ಸರ್, ಒಳಗೆ ಬಾರ. ಇಲ್ಲಿ ಏನೇ ಗಲಾಟೆ ಅಲ್ಲಿ ಸರ್? ಇವ್ರು ಕಳ್ರು ಸರ್ ಇವ್ರು. ಏ ಹೋಗ್ಲಿ, ಬಿಟ್ ಕಳ್ಸಯ್ಯ. ಸರ್ ಆಗಲ್ಲ ಸರ್, ಒಳಗಡೆ ಹೋಗಿ ಚಿತ್ರಣ ಮಾಡ್ಬಿಟ್ರೆ. ಮಹಾಜನಗಳೇ, ಇವತ್ತು ಸಂಗೀತಾರವರಿಗೆ ನಡೀತಾ ಇರೋ ಈ ಸನ್ಮಾನ ನಿಜವಾಗ್ಲೂ ಅವರ ತಂದೆ ತಾಯಿಗಳಿಗೆ ಸಲ್ಲಬೇಕಂತ. ಯಾಕಂದ್ರೆ ಸಂಗೀತಾರವರ ಗಾಯನವನ್ನು ಗುರುತಿಸಿ ಪ್ರಥಮವಾಗಿ ಪ್ರೋತ್ಸಾಹಿಸಿದವರು ಅವರ ತಂದೆ ತಾಯಿಗಳೇ. ಮಹಾಜನಗಳೇ, ಹೆಣ್ಣು ಮಕ್ಕಳು ಹುಟ್ಟಿದರೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗಾಡೋ ಈ ಕಾಲದಲ್ಲಿ ಚಿಕ್ಕಂದಿನಲ್ಲೇ ಸಂಗೀತಾರವರ ಗಾಯನ ಪ್ರತಿಭೆಯನ್ನು ಗುರುತಿಸಿ ಆಕೆಯನ್ನು ದೊಡ್ಡ ಗಾಯಕಿಯನ್ನಾಗಿ ಮಾಡಬೇಕು ಅಂತ ಶ್ರಮಿಸಿ ಈ ಮಠಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಆಕೆಯನ್ನು ಹೆತ್ತು ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಅನ್ನೋದು ನಮಗೆಲ್ಲ ಅರ್ಥವಾಗ್ತಾ ಇದೆ. ತಂದೆ ತಾಯಿಗಳ ತ್ಯಾಗ, ಕುಟುಂಬ ಸದಸ್ಯರ ಪ್ರೋತ್ಸಾಹವೇ ಸಂಗೀತಾರ ಸಾಧನೆಗೆ ಸ್ಫೂರ್ತಿ ಮತ್ತು ಶಕ್ತಿ. ಇಂಥ ಗಾನ ಸರಸ್ವತಿಯನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟ ಅವರ ತಂದೆ ತಾಯಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಈಗ ನೀವೆಲ್ಲ ಎದುರು ನೋಡ್ತಾ ಇರೋ ಕುಮಾರಿ ಸಂಗೀತರವರು ಒಂದೆರಡು ಮಾತನಾಡುತ್ತಾರೆ. ನಂತರ ನಮ್ಮ ಸಂಘದ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಲಾಗುತ್ತದೆ. Thank you.
ಎಲ್ರಿಗೂ ನಮಸ್ಕಾರ. ಈಗ ತಾನೇ ಹಿರಿಯರು ಹೇಳಿದ್ರು ನನ್ನ ಹಿಂದಿನ ಜೀವನ ಹೂವಿನ ಹಾಸಿಗೆ ಆಗಿತ್ತು, ಎಲ್ಲೂ ಕಷ್ಟನೇ ಅನುಭವಿಸ್ಲಿಲ್ಲ ಅಂತ. ಆದ್ರೆ ನಿಮ್ ಎಲ್ರ ಮುಂದೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಕಾಲದಲ್ಲಿ ನನ್ನ ಕಣ್ಣೀರು ನನ್ನ ಕಷ್ಟ ಬಿಟ್ರೆ ಬೇರೇನೂ ನೋಡ್ಲಿಲ್ಲ. ಬಾವಿಲ್ ಹುಟ್ಟೋ ಕಪ್ಪೆಗೆ ಬಾವಿ ಬಿಟ್ರೆ ಬೇರೆ ಏನು ಗೊತ್ತಿರಲ್ಲ ಅಂತಾರೆ, ಹಾಗೇನೆ ನಂಗೂ ಪ್ರಪಂಚ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಅಂತ ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ಆಕಾಶದಲ್ಲಿ ಹಾರೋ ಗಾಳಿಪಟ ಅಂದವಾಗೇ ಕಾಣತ್ತೆ, ಆದ್ರೆ ಅದಕ್ಕೆ ಪೇಲ್ ಹಾರೋಕ್ ಸಹಾಯ ಮಾಡಿದ್ದಾರ ಯಾರಿಗೂ ಕಾಣಲ್ಲ. ಇವತ್ತು ಈ ಗಾಯಕಿ ಸಂಗೀತಾಳ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತಿದೆ. ನಾನು ಈ ಸ್ಥಾನಕ್ಕೆ ಬರೋಕ್ ಸಹಾಯ ಮಾಡಿದ ವ್ಯಕ್ತಿ ನನಗ್ ಮಾತ್ರ ಗೊತ್ತಿದ್ದಾರೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನ್ನ ಯಶಸ್ಸಿಗೆ ನಮ್ಮ ತಂದೆ ತಾಯಿಯಾಗ್ಲಿ ನಮ್ಮ ಮನೆಯವರಾಗ್ಲಿ ಕಾರಣ ಅಲ್ಲ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಚಪ್ಪಾಳೆ ಹೊಡೆದು ಹೊಗಳೋರ್ನ ಮರೆತ್ರು ಕೈ ಹಿಡಿದು ಮೇಲೆ ಕೆತ್ತದವ್ರನ್ನ ಯಾವತ್ತೂ ಮರಿಬಾರ್ದು ಅಲ್ಲ. ನಾನ್ ಹಾಡ್ತೀನೋ ಇಲ್ವೋ ಅಂತ ನನಗೆ ನಂಬಿಕೆ ಇಲ್ಲದೆ ಇದ್ದಾಗ ನನ್ನ ಪ್ರತಿಭೆನ ಗುರುತಿಸಿ ನನಗೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ನನಗೆ ಸ್ಥಾನ ಕೊಡಿಸಿ ತಾವು ಮಾತ್ರ ಎಲ್ಲೋ ಜನಗಳ ಮಧ್ಯೆ ಇರೋ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ. ಒಂದ್ ಕಾಲದಲ್ಲಿ ಕಳ್ರಾಗ್ ಪರಿಚಯ ಆದ ಅವರನ್ನ ವಾಲ್ಮೀಕಿಯಾಗಿ ನೋಡ್ಬೇಕು ಅನ್ಕೊಂಡೆ, ಆದ್ರೆ ಅವರು ನನ್ನಂತ ಕಲ್ಲಿಗೆ ಅಹಲ್ಯ ರೂಪ ಕೊಟ್ಟು ಶ್ರೀರಾಮಚಂದ್ರ ಆದ್ರು. ಅವ್ರು ಯಾರು ಗೊತ್ತಾ? ಅವರೇ ಮಿಸ್ಟರ್ ರವಿ. ಆಕಾಶದಲ್ಲಿದ್ದ ಗಂಗೆನ ಭೂಮಿಗೆ ತರಿಸಿದ್ದು ಆ ಭಗೀರಥ, ಆದ್ರೆ ನೆಲದ ಮೇಲಿದ್ದ ನನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿದ್ದು ಆ ರವಿ. ನನಗೋಸ್ಕರ ನೀವು ಹೊಡಿತಾರ ಚಪ್ಪಾಳೆ ಅವ್ರಿಗೆ ಸಲ್ಬೇಕು, ನನಗೆ ಹಾಕೋ ಎಲ್ಲ ಹಾರಗಳು ಅವ್ರ ಪಾದಕ್ಕೆ ಸೇರ್ಬೇಕು, ನನಗಿವತ್ತು ಇಲ್ಲಿ ನಡೀತಾರೋ ಸನ್ಮಾನ ಅವ್ರು ಕೊಟ್ಟ ಭಿಕ್ಷೆ. ರವಿ, ಈ ಅವಾರ್ಡ್ನ ನಿಮ್ ಕೈಯಿಂದಾನೇ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರು ಇಲ್ಲಿದ್ದಾರೆ ನಮ್ಮ ಇದಾರೆ, ಮುಂದೆ ಬರಕ್ ನಾಚ್ಕೊಂಡು ಇಲ್ಲೇ ಎಲ್ಲೋ ಜನಗಳ ಮಧ್ಯನೇ ಇದ್ದಾರೆ. ರವಿ, ನೀವ್ ಇಲ್ಲೇ ಎಲ್ಲೋ ಇದ್ದೀರಾ, ನಾನ್ ನಿಮ್ಮನ್ನ ನೋಡಿದ್ದೀನಿ, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ರವಿ, ರವಿ, ನಾನ್ ನಿಮ್ಮನ್ನ ನೋಡಿದ್ದೀನಿ, ದಯವಿಟ್ಟು ಬನ್ನಿ ಪ್ಲೀಸ್ ರವಿ. ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೀನಿ. ನಾಳೆ ನನ್ನ ಮದುವೆ. ಮದುವೆ ಅಂದ್ರೆ ಜೀವನನ ಸಂಗಾತಿ ಜೊತೆ ಹಂಚ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಂಡು ನಡೆಯೋದು. ಅದಕ್ಕೆ ನಿಮ್ ಎಲ್ಲರ ಆಶೀರ್ವಾದನೂ ಬೇಕು. ನನ್ನ ಜೀವನ ರೂಪಿಸಿದ ರವಿ ಜೊತೆ
ನನ್ನ ಜೀವನ ಹಂಚಿಕೊಳ್ಳೋಣ ಅಂತಿದ್ದೀನಿ. ಏನು ಹೇಳ್ತಾ ಇದೀಯ ನೀನು? ಹೌದಪ್ಪ, ನಾನು ಇಷ್ಟನೋ ಇಲ್ವೋ ಅಂತ ಹೇಳೋಕೆ 3 ತಿಂಗಳು ಟೈಮ್ ತಗೊಂಡ್ರಲ್ಲ ಅವ್ರಿಗಿಂತ. ನಾನು ಕೇಳ್ದೇನೆ ನಾನು ಇಷ್ಟಪಟ್ಟಿದ್ನೆಲ್ಲ ಕೊಟ್ರಲ್ಲ, ಅವ್ರು ತಾನೇ ದೊಡ್ಡವರು. ಹಾಗಲ್ಲಮ್ಮ, ಮದುವೆಗೆ ಇನ್ನು 2 ದಿವಸ ಇದೆ. ಅಪ್ಪ, ಮದುವೆ ಅಂದ್ರೆ ನನ್ನ ಇಷ್ಟಪಟ್ಟವನ ಜೊತೆ ಬಾಳೋದಲ್ಲ, ಕಷ್ಟ ಸುಖ ಹಂಚ್ಕೊಂಡು ನಡೆಯೋ ಮನ್ಸಿರೋನ್ ಜೊತೆ ಬಾಳೋದು. ಪರ್ಫೆಕ್ಟ್ ಡಿಸಿಷನ್ ಸಂಗೀತ. ಅಲ್ಲಪ್ಪ ಅಜಯ್. ಇಲ್ಲ ಬಾವ, ಸಂಗೀತ ತಗೊಂಡ್ರೆ ನಿರ್ಧಾರ ಸರಿಯಾಗೇ ಇದೆ. ನಾನು ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಆದರೆ ರವಿ ಅವಳ ಮನಸ್ಸನ್ನೇ ಗೆದ್ದಿದ್ದಾನೆ. ಗುಡ್ ಲಕ್. ಕಂಗ್ರಾಟ್ಸ್ ಕಂಗ್ರಾ, ಕಂಗ್ರಾಟ್ಸ್. I like it.